ಲೈವ್ ಲೈವ್ ಎಲ್ಲರಿಗೂ ನಮಸ್ಕಾರಗಳು ಈ ದಿನ ಈ ಒಂದು ಯೂಟ್ಯೂಬ್ ಲೈವ್ ಸೆಷನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಎಲ್ಲ ನಮ್ಮ ವರ್ತಕ ಬಂಧುಗಳಿಗೆ ಹಾಗೂ ನಮ್ಮ ಸುಮಿಟೊಮೊ ಕಂಪನಿಯ ಸಹೋದ್ಯೋಗಿಗಳಿಗೆ ಹಾರ್ದಿಕ ಸುಸ್ವಾಗತವನ್ನ ಕೊಡ್ತಾ ಇದ್ವಿ ಈ ಒಂದು ಸುಂದರ ಸಂಜೆಯ ಕಾರ್ಯಕ್ರಮವಾದ ಯೂಟ್ಯೂಬ್ ಲೈವ್ ಸೆಷನ್ನಲ್ಲಿ ನಾವು ಸುಮಿಟೊಮೊ ಕೆಮಿಕಲ್ ಇಂಡಿಯಾ ಲಿಮಿಟೆಡ್ ಅವರು ಈ ಒಂದು ಬಯೋ ರಾಷನಲ್ ನೆಕ್ಸ್ಟ್ ಅಂದ್ರೆ ಜೈವಿಕ ಉತ್ಪನ್ನಗಳು ಸುಸ್ಥಿರ ಕೃಷಿಯ ಭವಿಷ್ಯಕ್ಕಾಗಿ ಏನು ಒಂದು ಸುಸ್ಥಿರ ಕೃಷಿಯ ಭವಿಷ್ಯಕ್ಕಾಗಿ ಯಾವ ರೀತಿಯಾಗಿ ನಾವೊಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಲ್ಲ ಈ ಒಂದು ಕಾರ್ಯಕ್ರಮವನ್ನ ಸುಮಿಟೊಮೊ ಕೆಮಿಕಲ್ ಇಂಡಿಯಾ ಲಿಮಿಟೆಡ್ ರವರು ಈ ತಿಂಗಳ ಜುಲೈ ಎರಡನೇ ತಾರೀಕಿಂದ ಜುಲೈ ಹತ್ತೊಂಬತ್ತನೇ ತಾರೀಕಿನವರೆಗೂ ಈ ಒಂದು ಈ ಕಾರ್ಯಕ್ರಮಗಳನ್ನ ಸರಣಿಯನ್ನ ನಾವು ಹಮ್ಮಿಕೊಂಡಿದ್ದೀವಿ ಆಮೇಲೆ ಈ ಒಂದು ಕಾರ್ಯಕ್ರಮಗಳನ್ನ ನಾವು ಇಲ್ಲಿಗೆ ನಿಲ್ಸೋದಿಲ್ಲ ಈ ಒಂದು ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಸಮೇತ ನಾವು ಇಲ್ಲಿ ಈ ಕಾರ್ಯಕ್ರಮಗಳನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ವಿ ಈ ಒಂದು ಏನು ಜೈವಿಕ ಉತ್ಪನ್ನಗಳು ಈ ಒಂದು ಸುಸ್ಥಿರ ಕೃಷಿಯ ಭವಿಷ್ಯಕ್ಕಾಗಿ ಅಂತ ಏನು ನಾವು ಇದೊಂದು ಇನಿಶಿಯೇಟಿವ್ ತಗೊಂಡಿದಿವಲ್ಲ ಈ ಒಂದು ಇನಿಶಿಯೇಟಿವ್ನ ನಮ್ಮ ಎಲ್ಲಾ ನಮ್ಮ ಭಾರತ ದೇಶದ ಎಲ್ಲಾ ರೈತರಿಗೆ ನಮ್ಮ ವರ್ತಕರಿಗೆ ಆಮೇಲೆ ನಮ್ಮ ಒಂದು ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ಈ ಒಂದು ಏನು ಜೈವಿಕ ಉತ್ಪನ್ನಗಳು ಸುಸ್ಥಿರ ಕೃಷಿಯ ಭವಿಷ್ಯಕ್ಕಾಗಿ ಅಂತೇ ನಾವು ಇಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಲ್ಲ ಈ ಕಾರ್ಯಕ್ರಮವನ್ನ ಇನ್ನು ಮುಂದುವರಿಸಿಕೊಂಡು ಹೋಗ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮೆಲ್ಲರ ಒಂದು ಸಹಕಾರ ಮತ್ತು ತಮ್ಮೆಲ್ಲರ ಒಂದು ಕೊಡುಗೆ ಬೇಕಂತೇಳಿ ಆ ನಮ್ಮ ಕಂಪನಿಯ ಪರವಾಗಿ ತಮ್ಮೆಲ್ಲರಲ್ಲಿ ನನ್ನ ಅಹ್ ಏನೋ ಮನವಿಯನ್ನ ಸಲ್ಲಿಸ್ತಾ ಇದ್ದೀನಿ ಸೊ ಮೊದಲನೇದಾಗಿ ಆ ನನ್ನ ಒಂದು ಕಿರುಪರಿಚಯ ನನ್ನ ಹೆಸರು ಈರಣ್ಣ ಅಂತೇಳಿ ಆ ಈ ಒಂದು ಸುಮಿಟೊಮ ಕೆಮಿಕಲ್ ಕಂಪನಿಯಲ್ಲಿ ಜೋನಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದಕ್ಕೂ ಮುಂಚೆ ನಾನು ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದೀನಿ ಹಾಗೆ ಈ ಒಂದು ಈ ಅಗ್ರಿ ಇನ್ಪುಟ್ಸ್ ಕಂಪನಿಗಳಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಸೊ ಈ ಒಂದು ಬಯೋ ರ್ಯಾಷನಲ್ಸ್ ಅಂದ್ರೆ ಸುಸ್ಥಿರ ಕೃಷಿಯ ಭವಿಷ್ಯಕ್ಕಾಗಿ ಅನ್ನೋ ಕಾರ್ಯಕ್ರಮ ನಾವು ಈಗ ಪ್ರಾರಂಭಿಸೋಣ ಈ ಒಂದು ಈ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಉತ್ಪನ್ನಗಳು ಯಾವುದು ಅದರನ್ನ ಏನಕ್ಕೆ ಬಳಸಬೇಕು ಯಾವ ಪ್ರಮಾಣದಲ್ಲಿ ಬಳಸಬೇಕು ಅದನ್ನು ಏತಕ್ಕಾಗಿ ಬಳಸಬೇಕು ಅನ್ನೋದ್ರ ಬಗ್ಗೆ ನಾವು ಮುಂದಿನ ಸ್ಲೈಡ್ಸ್ ಅಲ್ಲಿ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ತಮ್ಮೆಲ್ಲರಿಗೂ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ ಬಯೋ ರಾಷ್ಷನಲ್ ನೆಕ್ಸ್ಟ್ ಸುಮಿಟೊಮೊ ಕೆಮಿಕಲ್ ಇಂಡಿಯಾ ಲಿಮಿಟೆಡ್ ಅಂದ್ರೆ ಈ ಸುಮಿಟೊಮೊ ಕೆಮಿಕಲ್ ಇಂಡಿಯಾ ಲಿಮಿಟೆಡ್ ಅನ್ನೋದು ಒಂದು ಜಪಾನ್ ದೇಶದ ಬಹು ರಾಷ್ಟ್ರೀಯ ಕಂಪನಿಯಾಗಿದ್ದು ಸುಮಾರು ನೂರ ಮೂವತ್ತೈದು ದೇಶಗಳಲ್ಲಿ ಈ ಒಂದು ಕಂಪನಿ ಕಾರ್ಯನಿರ್ವಹಿಸ್ತಾ ಇದೆ ಹಾಗೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಈ ಒಂದು ಸುಮಿಟೊಮೊ ಕೆಮಿಕಲ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇದಕ್ಕೂ ಮುಂಚೆ ಸುಮಾರು ಒಂದು ಎರಡ್ ಸಾವಿರದ ಇಸ್ವಿಯಲ್ಲಿ ಈ ಒಂದು ಸುಮಿಟೊಮೊ ಕೆಮಿಕಲ್ ಅವರು ನಮ್ಮ ಇಂಡಿಯಾದಲ್ಲಿ ನಮ್ಮ ಒಂದು ಏನೋ ಆಪರೇಷನ್ಸ್ನ ಶುರು ಮಾಡಿ ಕಾರಣಾಂತರಗಳಿಂದ ನಿಲ್ಲಿಸಿ ಮತ್ತೆ ಈಗ ಎರಡ್ ಸಾವಿರದ ಹತ್ತರಿಂದ ಮತ್ತೆ ನಾವು ನಮ್ಮ ಭಾರತ ದೇಶದಲ್ಲಿ ಒಂದು ವ್ಯಾಪಾರ ವಹಿವಾಟನ್ನ ನಡೆಸ್ಕೊಂತ ಬರ್ತಾ ಇದ್ವಿ ಈ ಒಂದು ಸುಮಿಟೊಮೊ ಕೆಮಿಕಲ್ ಇಂಡಿಯಾ ಲಿಮಿಟೆಡ್ ಅನ್ನೋದು ಒಂದು ಜಪಾನ್ ದೇಶದ ಬಹುರಾಷ್ಟ್ರೀಯ ಕಂಪನಿಯಾಗಿದ್ದು ಇದ್ರದ್ದು ಸ್ವಂತವಾದ ಒಂದು ಆರ್ ಎನ್ ಡಿ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇಟ್ಕೊಂಡು ಪ್ರಪಂಚದಾದ್ಯಂತ ಎಲ್ಲ ದೇಶಗಳಲ್ಲೂ ಇದು ಒಂದು ವ್ಯಾಪಾರ ವಹಿವಾಟನ್ನು ನಡೆಸಿಕೊಂಡು ಬರ್ತಾ ಇದೆ ಸೊ ಇದರಲ್ಲಿ ಈ ಒನ್ ಇವತ್ತಿನ ಒಂದು ಏನ್ ನಮ್ಮ ಇವತ್ತು ಬಹುಮುಖ್ಯವಾದ ಚರ್ಚೆಯ ವಿಷಯ ಅಂದ್ರೆ ಸುಸ್ಥಿರ ಕೃಷಿಯ ಭವಿಷ್ಯಕ್ಕಾಗಿ ಯಾವ್ಯಾವ ಒಂದು ಉತ್ಪನ್ನಗಳಿದೆ ನಮ್ಮಲ್ಲಿ ಅಂತಂದ್ರೆ ಒಂದು ಏನೇನು ಜೈವಿಕ ಉತ್ಪನ್ನಗಳಿದೆ ಸುಮಿಟೊಮ ಕೆಮಿಕಲ್ಸ್ ಬಗ್ಗೆ ಸು ಸುಮಿಟೊಮ ಕೆಮಿಕಲ್ಸ್ ಅವರ ಹತ್ರ ಅನ್ನೋದ್ರ ಬಗ್ಗೆ ನಾವು ಈಗ ಮುಂದಿನ ಸ್ಲೈಡ್ಸ್ ಅಲ್ಲಿ ಡಿಸ್ಕಷನ್ ಮಾಡೋಣ ಸೊ ಏನು ಬಯೋ ರಾಷನಲ್ಸ್ ಅಂದ್ರೆ ಏನು ಅಂದ್ರೆ ಜೈವಿಕ ಉತ್ಪನ್ನಗಳು ಅಂದ್ರೆ ಏನು ಸೊ ನಮ್ ನಮ್ಗೆಲ್ಲ ಗೊತ್ತಿರಬಹುದು ಯಾವುದೇ ಒಂದು ಉತ್ಪನ್ನ ಅಥವಾ ಯಾವುದೇ ಒಂದು ಪದಾರ್ಥ ನಮಗೆ ನಿಸರ್ಗದತ್ತವಾಗಿ ಸ್ವಾಭಾವಿಕವಾಗಿ ದೊರೀತಕ್ಕಂತ ಒಂದು ಆ ಒಂದು ಪದಾರ್ಥದಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಔಷಧಿಗಳನ್ನ ಜೈವಿಕ ಉತ್ಪನ್ನಗಳು ಅಂತ ನಾವು ಕರಿತಾ ಇರ್ತೀವಿ ಅಂದ್ರೆ ಅವು ನ್ಯಾಚುರಲ್ ಸೋರ್ಸ್ ಆಗಿರ್ಬೇಕು ಆ ನ್ಯಾಚುರಲ್ ಸೋರ್ಸ್ ಆಗಿರತಕ್ಕಂತ ಸೂಕ್ಷ್ಮ ಜೀವಿಗಳಿಂದ ತಯಾರಾದಂತ ಒಂದು ಉತ್ಪನ್ನನ ಜೈವಿಕ ಉತ್ಪನ್ನಗಳು ಅಂತ ನಾವು ಕರಿತೀವಿ ಸೊ ಅಂದ್ರೆ ಇದು ನಮ್ಮ ಜೈವಿಕ ಉತ್ಪನ್ನಗಳ ಅಂತಂದ್ರೆ ತಮ್ಗೆಲ್ಲ ನೋಡಿರ್ಬೋದು ಇಲ್ಲಿ ಆಮೇಲೆ ಟಾರ್ಗೆಟ್ ಸ್ಪೆಸಿಫಿಕ್ ಅಂತ ಒಂದಿದೆ ಅಂಡ್ ಬಯೋಡಿಗ್ರೇಡಬಲ್ ಅಂತ ಇದೆ ಸೊ ಎಲ್ಲ ವರ್ತಕ ಬಂಧುಗಳೇ ತಮ್ಮಲ್ಲಿ ನನ್ನ ಮನವಿ ಏನಂದ್ರೆ ಇಲ್ಲಿ ಎಕಾಲಜಿ ಅಂತ ಏನಿದೆಯಲ್ಲ ಈ ಎಕಾಲಜಿ ಅಂತಂದ್ರೆ ನಮ್ಮ ಪರಿಸರ ನಮ್ಮ ಪರಿಸರದಲ್ಲಿ ಏನೇನೆಲ್ಲ ಇದೆ ನೀರು ಗಾಳಿ ಬೆಳಕು ಪ್ರಾಣಿ ಪಕ್ಷಿಗಳು ಮನುಷ್ಯರು ಗಿಡ ಮರ ಇದೆಲ್ಲ ಸೇರಿದ್ರೇನೆ ಒಂದು ಪರಿಸರ ಅಂತಾಗದು ಯಾವುದೇ ಒಂದು ಪರಿಸರ ಒಂದು ಆರೋಗ್ಯಕರವಾಗಿದ್ರೆ ಯಾವುದೇ ಒಂದು ಪರಿಸರ ಒಂದು ಉತ್ಕೃಷ್ಟ ಗುಣಮಟ್ಟದಲ್ಲಿದ್ರೆ ಆ ದೇಶದ ಭವಿಷ್ಯನೂ ಇರುತ್ತೆ ಆಮೇಲೆ ಆ ಒಂದು ಆ ಪರಿಸರ ಸಮತೋಲನ ಆಗಿತ್ತಂದ್ರೆ ಆ ಒಂದು ಪರಿಸರ ಸಮತೋಲನದಿಂದ ಎಲ್ಲಾ ಸಕಲ ಜೀವ ರಾಶಿಗಳನ್ನು ಆ ತುಂಬಾ ಆರೋಗ್ಯಕರವಾಗಿರ್ತವೆ ಆಮೇಲೆ ಅಲ್ಲಿ ಎಲ್ಲಾ ತರದ ಅಭಿವೃದ್ಧಿಗಳು ಸಮೇತ ನಡೀತಾ ಇರ್ತದೆ ಸೊ ಈ ಒಂದು ಎಕಾಲಜಿನ ನಾವು ಈ ಒಂದು ಪರಿಸರ ಸಂರಕ್ಷಣೆನ ಯಾವ ರೀತಿ ಇಟ್ಕೋಬೇಕು ಅಪ್ಪ ಅಂತಂದ್ರೆ ನಮ್ಮ ಒಂದು ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕು ಅಂತಂದ್ರೆ ಈ ಒಂದು ಜೈವಿಕ ಉತ್ಪನ್ನಗಳನ್ನ ಬಳಕೆ ಮಾಡೋದ್ರಿಂದ ಈ ಒಂದು ಪರಿಸರನ ಒಂದು ಸಮತೋಲನವನ್ನು ನಾವು ಕಾಪಾಡ್ಕೋಬಹುದು ಸೊ ಅದಕ್ಕೆ ನಮ್ಗೆ ಗೊತ್ತಿದೆ ನಾವೆಲ್ಲರೂ ಕೆಮಿಕಲ್ ಫರ್ಟಿಲೈಸರ್ಸ್ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತೀವಿ ನಾವು ಸಮೇತ ನಾವು ಈ ಒಂದು ಜೈವಿಕ ಉತ್ಪನ್ನಗಳ ಬಳಕೆಯನ್ನ ಹೆಚ್ಚು ಮಾಡೋದ್ರಿಂದ ನಮ್ಮ ಪರಿಸರದ ಸಮತೋಲನವನ್ನ ಕಾಪಾಡ್ಕೋಬಹುದು ಹಾಗೆ ಆ ಇದು ಫುಡ್ ಸೇಫ್ಟಿ ಈಗ ತಮ್ಮೆಲ್ಲರಿಗೂ ಗೊತ್ತಿದೆ ನಾವು ಬೆಳೆಸ್ತಕ್ಕಂಥ ಯಾವುದೇ ರೀತಿಯಾದ ತರಕಾರಿ ಆಗಿರ್ಬೋದು ಆಮೇಲೆ ಹಣ್ಣು ಹಂಪಲಗಳಾಗಿರ್ಬೋದು ಸೊಪ್ಪು ಆಗಿರ್ಬೋದು ಕಾಯಿ ಪಲ್ಯಗಳಾಗಿರ್ಬೋದು ಧಾನ್ಯಗಳಾಗಿರ್ಬೋದು ಇದೆಲ್ಲಾ ತರದೂ ಫುಡ್ ಏನಂದ್ರೆ ಈ ಎಲ್ಲಾ ತರತಕ್ಕಂಥ ಫುಡ್ ಗ್ರೈನ್ಸ್ ಅಥವಾ ಫುಡ್ ಪ್ರಾಡಕ್ಟ್ಸ್ ಅಂತ ನಾವೇನ್ ಕರಿತೀವಲ್ಲ ಇದರದು ಒಂದು ಆ ಸೇಫ್ಟಿ ತುಂಬಾ ಮುಖ್ಯ ಆಗಿದೆ ತಮ್ಗೆಲ್ಲ ಗೊತ್ತಿರ್ಬೋದು ನಾವು ಯಾವುದೇ ರೀತಿಯಾದ ಒಂದು ರಾಸಾಯನಿಕ ಉತ್ಪನ್ನಗಳನ್ನ ಬಳಕೆ ಮಾಡೋದ್ರಿಂದ ಅದರಲ್ಲಿ ಅಷ್ಟೋ ಇಷ್ಟೋ ಒಂದು ಸ್ವಲ್ಪ ಪ್ರಮಾಣದ ಒಂದು ರೆಸಿಡಿಯು ಅಂತ ಒಂದು ಅಂಶಗಳಂತೂ ಉಳ್ದೇ ಉಳ್ದಿರುತ್ತೆ ಈಗ ತಮ್ಗೆಲ್ಲರ್ಗ ಗೊತ್ತಿರ್ಬೋದು ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನ್ ನಾವು ಕರಿತಾ ಇದಿವಲ್ಲ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಿರ್ಬೋದು ಅಥವಾ ಕಡಿಮೆ ಆರ್ಗ್ಯಾನಿಕ್ ಅಲ್ಲಿ ಬೆಳಿತಕ್ಕಂತ ಒಂದು ಫುಡ್ ಪ್ರಾಡಕ್ಟ್ಸ್ ಗಳು ಯಾವ್ದಿರ್ಬೋದು ಧಾನ್ಯಗಳು ಕಾಯಿ ಪಲ್ಯಗಳಿಗೆಲ್ಲ ಈ ಒಂದು ಅವೇರ್ನೆಸ್ ಜಾಸ್ತಿ ಆಗಿ ಎಲ್ಲಾರ್ಗು ಇದ್ರೆ ಒಂದು ಒಂದು ಎನ್ಕ್ವೈರಿ ಮಾಡ್ತಿದ್ರೆ ನೀವು ಯಾವ್ದೇ ಸೂಪರ್ ಮಾರ್ಕೆಟ್ಗೆ ಹೋಗ್ಬೋದು ಅಥವಾ ಇನ್ನು ಎಲ್ಲೇ ಹೋಗ್ಬೋದು ಅಥವಾ ಒಂದು ಸಿರಿಧಾನ್ಯಗಳಲ್ಲಾಗಿರ್ಬೋದು ಇದೆಲ್ಲಾ ಕಡೆಗೆ ಹೋಗೋದ್ರಿಂದ ಏನಂತ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನಾವು ಉಳಿದ್ ಬಳಕೆ ಮಾಡೋದು ಜಾಸ್ತಿ ಆಗುತ್ತೆ ಆಮೇಲೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಒಂದು ಫುಡ್ ಅಲ್ಲಿ ಒಂದು ರೆಸಿಡಿಯಲ್ ಅಂಶನ ಕಮ್ಮಿ ಇಟ್ಕೊಂಡು ಆ ಒಂದು ಒಂದು ಗುಣಮಟ್ಟದ ಒಂದು ಉತ್ಪನ್ನಗಳ ಬೆಳೆಯೋದ್ರಿಂದ ಏನಾಗುತ್ತೆ ಅಂತಂದ್ರೆ ಮುಂದಿನ ಒಂದು ಆರೋಗ್ಯ ಮತ್ತು ಒಂದು ಎಲ್ಲರ ಒಂದು ಸ್ವಾಸ್ಥ್ಯಕ್ಕಾಗಿ ಈ ಒಂದು ಫುಡ್ ಸೇಫ್ಟಿನ ನಾವು ಕಾಪಾಡ್ಕೋಬೇಕಾಗುತ್ತೆ ಆ ಕಾಪಾಡ್ಕೊಬೇಕ ಏನಕ್ಕಪ್ಪ ಕಾಪಾಡ್ಬೇಕಂತಂದ್ರೆ ಈ ಬಯೋಲಜಿಕಲ್ ಪ್ರಾಡಕ್ಟ್ಸ್ ಅಂದ್ರೆ ಜೈವಿಕ ಉತ್ಪನ್ನಗಳ ಬಳಕೆ ಮಾಡೋದ್ರಿಂದ ಈ ಒಂದು ಫುಡ್ ಸೇಫ್ಟಿನ ನಾವು ಕಾಪಾಡ್ಕೋಬಹುದು ಆಮೇಲೆ ಇದು ಟಾರ್ಗೆಟ್ ಸ್ಪೆಸಿಫಿಕ್ ಅಂತಂದ್ರೆ ಈ ಯಾವುದೇ ರೀತಿಯಾದ ಅದು ಯಾವ್ದೇ ರೀತಿಯಾದಕಿಂತ ನಮ್ಮ ಸುಮಿಟೊಮೊ ಕೆಮಿಕಲ್ ನ ಜೈವಿಕ ಉತ್ಪನ್ನಗಳನ್ನ ಏನು ನಾವು ಬಳಕೆ ಮಾಡ್ತೀವಲ್ಲ ಇವು ಯಾವುದೇ ಒಂದು ಆ ಕೀಟ ಅಥವಾ ಒಂದು ರೋಗಕ್ಕಂತ ಅಥವಾ ಒಂದು ಯಾವುದೇ ಒಂದು ಕೊಡ್ತೀವಲ್ಲ ಆ ಒಂದು ಟಾರ್ಗೆಟ್ ಸ್ಪೆಸಿಫಿಕ್ ಅಲ್ಲಿ ಮಾತಾ ಇದರಿಂದ ಯಾವುದೇ ರೀತಿಯಾದ ನಮ್ಗೆ ಆ ನಮ್ ಉಪಯೋಗಕ್ಕೆ ಬರತಕ್ಕಂತ ಕೀಟಗಳು ಅಥವಾ ಸೂಕ್ಷ್ಮ ಜೀವಿಗಳು ಅಥವಾ ಬೇರೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಗಳು ಇಲ್ದಂಗೆ ನಾವು ಏನಕ್ಕಂತ ಕೊಡ್ತೀವಲ್ಲ ಅಥವಾ ಯಾವುದೇ ಒಂದು ಕೀಟ ಅಥವಾ ರೋಗಕ್ಕೆ ಅಥವಾ ಒಂದು ಯಾವ್ದು ಸೆಗ್ಮೆಂಟ್ ಅಂತ ಕೊಡ್ತೀವಲ್ಲ ಆ ಸೆಗ್ಮೆಂಟ್ ಅಲ್ಲಿ ಮಾತ್ರ ಕೆಲಸ ಮಾಡುತ್ತೆ ಅಂದ್ರೆ ಟಾರ್ಗೆಟ್ ಸ್ಪೆಸಿಫಿಕ್ ಆಗಿ ಕೆಲಸ ಮಾಡುತ್ತೆ ಅದರಿಂದ ಯಾವುದೇ ರೀತಿಯಾದ ಒಂದು ಹಾರ್ಮ್ಫುಲ್ ಆಗಲಿ ಸೈಡ್ ಎಫೆಕ್ಟ್ಸ್ ಆಗಿರೋಲ್ಲ ಹಾಗೆ ಗೊತ್ತಿರ್ಬೋದು ನಮ್ಮ ಒಂದು ಕೃಷಿಯಲ್ಲಿ ಒಂದು ಬಹುಮುಖ್ಯವಾಗಿ ನಮ್ಗೆ ಉಪಯೋಗಕ್ಕೆ ಬರ್ತಕ್ಕಂಥ ಕೀಟಗಳು ತುಂಬಾ ಇರ್ತದೆ ಬೆಳೆಯಲ್ಲಿ ತಮ್ಗೆಲ್ಲರ್ಗ ಗೊತ್ತಿರ್ಬೋದು ಜೇನು ನೋಣಗಳಾಗಿರ್ಬೋದು ಹಲವಾರು ದುಂಬಿಗಳಾಗಿರ್ಬೋದು ಜೇಡ ಆಗಿರ್ಬೋದು ಓಕೆ ಈ ತರದ ಎಲ್ಲಾ ತರದ್ದು ನಮ್ಗೆ ಉಪಯೋಗಕ್ಕೆ ಬರ್ತಕ್ಕಂತ ಕೀಟಗಳು ಬೆಳೆಯಲ್ಲಿ ತುಂಬಾ ಒಂದು ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸ್ತವೆ ಈ ಯಾವುದೇ ರೀತಿಯಾದ ಉಪಯೋಗ ಬರ್ತಕ್ಕಂಥ ಈ ಏನು ಇರ್ತವಲ್ಲ ಜೀವಗಳಿಗೆ ಯಾವುದೇ ರೀತಿಯಾದ ತೊಂದರೆ ಮಾಡದಂಗೆ ನಾವೇನ್ ಅಂದ್ಕೊಂಡಿರ್ತವಲ್ಲ ಯಾವ ಕೀಟಕ್ಕೆ ಅಂತ ನಾವು ಔಷಧಿ ಮಾಡ್ತೀವಲ್ಲ ಆ ಕೀಟಕ್ ಮಾತ್ರ ಅದು ತೊಂದರೆ ಕೊಟ್ಟು ಅದನ್ನ ಉಪ್ ಅದನ್ನ ನಿವಾರಣೆ ಮಾಡುತ್ತೆ ಹೊರತು ನಮ್ಗೆ ಉಪಯೋಗಕ್ಕೆ ಬರ್ತಕ್ಕಂಥ ಕೀಟಗಳು ಯಾವುದೇ ರೀತಿಯಾದ ಹಾನಿಯನ್ನು ಉಂಟು ಮಾಡೋದಿಲ್ಲ ಹಾಗೆ ಅಹ್ ತಮ್ಗೆಲ್ಲ ಗೊತ್ತಿರ್ಬೋದು ನೆಕ್ಸ್ಟ್ ಬಂದು ಬಯೋಡಿಗ್ರೇಡಬಲ್ ಅಂದ್ರೆ ನಮ್ಗೆ ಯಾವುದೇ ಒಂದು ಒಂದು ಒಳ್ಳೆ ಕ್ವಾಲಿಟಿಯ ಜೈವಿಕ ಉತ್ಪನ್ನಗಳನ್ನ ಬಳಕೆ ಮಾಡೋದ್ರಿಂದ ನಮ್ಮಲ್ಲಿ ಈ ಒಂದು ರೆಸಿಡಿಯು ಅಂಶ ಕಡಿಮೆ ಇದ್ದು ಅಂದ್ರೆ ಸಾರಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿರ್ಬೋದು ಪೆಸ್ಟಿಸೈಡ್ಸ್ ಗಳೆಲ್ಲ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಅಲ್ಪ ಸ್ವಲ್ಪ ಒಂದು ಕೆಮಿಕಲ್ ರೆಸಿಡಿಯು ಅಂಶ ಅಂತೂ ಇದ್ದೇ ಇರ್ತದೆ ವಾತಾವರಣದಲ್ಲಿ ಆಗಿರ್ಬೋದು ಅಥವಾ ಒಂದು ಆಹಾರ ಉತ್ಪನ್ನಗಳಲ್ಲಾದ್ರೆ ಆಗಿರ್ಬೋದು ಸಪೋಸ್ ನಿಮ್ಗೆ ಹೇಳ್ಬೇಕನ್ನಂಗಿದ್ರೆ ಆ ಒಂದು ನಿಮ್ಗೆ ಮೆಟಲಾಗ್ಸಿಲ್ ಅಂತ ಬಿಟ್ಟು ಒಂದು ಪ್ರಾಡಕ್ಟ್ ಇದೆ ಅದನ್ನ ನಾವು ಎಕ್ಸಾಂಪಲ್ ತಗೊಂಡ್ರೆ ಅದು ನಮ್ಮಲ್ಲಿ ಉಪಯೋಗ ಮಾಡಿದ್ಮೇಲೆ ಸಾಯಿಲಲ್ಲಿ ಹಾಕಿದ್ಮೇಲೆ ಸುಮಾರು ಅಂದ್ರೆ ಇಪ್ಪತ್ತರಿಂದ ಮೂವತ್ತು ವರ್ಷ ಬೇಕಾಗುತ್ತೆ ಅದ್ ಕಂಪ್ಲೀಟ್ ನ್ಯೂಟ್ರಲೈಸ್ ಆಗೋದಕ್ಕೆ ಅದಕ್ಕೆ ಅಷ್ಟು ಸಮಯ ತಗೊಳುತ್ತೆ ಅದಕ್ಕೆ ನಮ್ಮ ಒಂದು ಜೈವಿಕ ಉತ್ಪನ್ನಗಳನ್ನ ಬಳಕೆ ಮಾಡೋದ್ರಿಂದ ಯಾವುದೇ ರೀತಿಯಾದ ನಮ್ಗೆ ಈ ಒಂದು ರೆಸಿಡಿ ಅಂಶ ಒಂದು ವಾತಾವರಣದಲ್ಲಾಗಿರ್ಬೋದು ನೀರಲ್ಲಾಗಿರ್ಬೋದು ಮಣ್ಣಿನಲ್ಲಾಗಿದ್ರು ಉಳಿಯೋದಿಲ್ಲ ಇದು ಉಳಿಯೋದಿಲ್ಲದ ಇಂದ ಏನಾಗುತ್ತೆ ಅಂದ್ರೆ ಭೂಮಿಯಲ್ಲಿ ಬೇಗನೆ ಇದು ಕರಿಗಿ ಹೋಗೋದ್ರಿಂದ ನಮ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಸೈಡ್ ಎಫೆಕ್ಟ್ಸ್ ಭೂಮಿ ಉಳಿಯೋದಿಲ್ಲ ಅಥವಾ ವಾತಾವರಣದಲ್ಲಿ ಉಳಿಯೋದಿಲ್ಲ ಈ ಬಯೋ ಏನ್ ಪೆಸ್ಟಿಸೈಡ್ಸ್ ನಾವು ಯೂಸ್ ಮಾಡ್ತೀವಲ್ಲ ಜೈವಿಕ ಉತ್ಪನ್ನಗಳ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದ ರೆಸಿಡಿಯೋ ಅಂಶ ವಾತಾವರಣದಲ್ಲಿ ಉಳ್ಕೊಳ್ಳೋದಿಲ್ಲ ಹಾಗೆ ಏನೇನೆಲ್ಲ ಒಂದು ಸವಾಲುಗಳಿದೆ ಈ ಒಂದು ಜೈವಿಕ ಉತ್ಪನ್ನಗಳನ್ನ ಬಳಕೆ ಮಾಡೋದ್ರಲ್ಲಿ ಅಂತಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು ವರ್ತಕ ಬಂಧುಗಳೇ ತರಹೇವಾರಿ ಕಂಪನಿಗಳು ತರಹೇವಾರಿ ಒಂದು ಉತ್ಪನ್ನಗಳನ್ನ ಮಾರ್ಕೆಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತಾ ಇರ್ತಾರೆ ಅದರಲ್ಲಿ ಕೆಲವೊಂದು ಬಯೋ ಪ್ರಾಡಕ್ಟ್ಸ್ ಅನ್ನೋ ಒಂದು ಹೆಸರು ನಿಮಗೆ ಉತ್ಪನ್ನಗಳನ್ನ ನಮ್ಮೆಲ್ಲರಿಗೂ ಹೇಳ್ತಾ ಇರ್ತಾರೆ ಇದನ್ನ ಏನೋ ಈ ಒಂದು ಉತ್ಪನ್ನ ಚೆನ್ನಾಗಿದೆ ಇದು ಬಯೋದಲ್ಲಿ ಬರುತ್ತೆ ಇದನ್ನ ನೀವು ಸೇಲ್ ಮಾಡಿ ಅಂತೆಲ್ಲ ಕೊಡ್ತಾ ಇರ್ತಾರೆ ಆದ್ರೆ ನಾವಿಲ್ಲಿ ಅದ್ರ ಬಗ್ಗೆ ಒಂದು ಏನೋ ಒಂದು ಕಮೆಂಟ್ ಮಾಡೋದಿಲ್ಲ ಬಟ್ ಏನಂದ್ರೆ ಈ ಒಂದು ಸ್ಪೂರಿಯಸ್ ಪ್ರಾಡಕ್ಟ್ಸ್ ಅಂತ ಸೈಡ್ ಗಿಟ್ಟು ಒರಿಜಿನಲ್ ಬಯೋ ಪ್ರಾಡಕ್ಟ್ಸ್ ಅಂತ ಏನ್ ನಾವು ಕರಿತೀವಲ್ಲ ಈ ಜೈವಿಕ ನಿಜವಾದ ಜೈವಿಕ ಉತ್ಪನ್ನಗಳೇನಿದೆಯಲ್ಲ ಅದಕ್ಕೆ ಒತ್ತು ಕೊಡಿ ಆ ಒತ್ತು ಕೊಟ್ಟು ಅದನ್ನ ನಮ್ಮ ಒಂದು ರೈತರಿಗೆ ಅದನ್ನು ಬಳಕೆ ಮಾಡೋದ್ರಿಂದ ನಮ್ಮ ರೈತರು ಬಳಕೆ ಮಾಡೋದ್ರಿಂದ ಅದರ ಒಂದು ನಿಜವಾದ ಒಂದು ಉಪಯೋಗ ಪಡೆಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಹಾಗೆ ಏನಾಗುತ್ತಂದ್ರೆ ನಮ್ಮೆಲ್ಲರಿಗೂ ತಿಳಿದಿರ್ಬೋದು ಕೆಲವೊಂದು ಸಾರಿ ಏನ್ ಮಾಡ್ತೀವಿ ಅಂದ್ರೆ ನಾವು ಬಯೋಲಾಜಿಕಲ್ ಕಲ್ ಪ್ರಾಡಕ್ಟ್ಸ್ ಅಂತ ಎಲ್ಲಾ ತರದ್ದು ಪ್ರಾಡಕ್ಟ್ ಗಳು ಬಯೋಲಾಜಿಕಲ್ ಅಂತ ತಿಳ್ಕೊತೀವಿ ಎಲ್ಲಾ ಉತ್ಪನ್ನಗಳು ಬಯೋಲಾಜಿಕಲ್ ಆಗಿರೋದಿಲ್ಲ ಯಾವ ಒಂದು ಉತ್ಪನ್ನ ನ್ಯಾಚುರಲ್ ಸೋರ್ಸ್ ಇಂದ ಸ್ವಾಭಾವಿಕವಾಗಿ ನಿಸರ್ಗದಲ್ಲಿ ದೊರೆತಕ್ಕಂತ ಸೂಕ್ಷ್ಮ ಜೀವಿಗಳಿಂದ ಉತ್ಪತ್ತಿ ಮಾಡಿರ್ತಕ್ಕಂಥ ಆ ಉತ್ಪನ್ನಗಳು ಮಾತ್ರನೇ ಬಯಲಾಜಿಕಲ್ ಪ್ರಾಡಕ್ಟ್ಸು ಅಥವಾ ಬೇರೆ ಅದಿ ಇದು ನಂದು ಬಯೋ ಪ್ರಾಡಕ್ಟ್ಸ್ ಇದೆ ಅಂತೇಳಿ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಆ ಪ್ರಾಡಕ್ಟ್ಸ್ಗಳು ಅಲ್ಲ ನ್ಯಾಚುರಲ್ ಆಗಿ ತಯಾರು ಮಾಡಿರ್ತಕ್ಕಂಥ ಮಾತ್ರನೇ ಈ ಒಂದು ಜೈವಿಕ ಉತ್ಪನ್ನಗಳು ಆಮೇಲೆ ತಮ್ಮೆಲ್ಲರೂ ಗೊತ್ತಿರ್ಬೋದು ಆ ಒಂದು ಈ ಈ ಒಂದು ಬಯೋ ಪ್ರಾಡಕ್ಟ್ಸ್ ಬ್ಯಾನ್ ಆಗಿರ್ತಕ್ಕಂಥ ಪ್ರಾಡಕ್ಟ್ಗಳು ಸಮೇತ ಇದು ಸಮೇತ ಬಯೋ ಪ್ರಾಡಕ್ಟ್ಸ್ ಅಥವಾ ಜೈವಿಕ ಉತ್ಪನ್ನಗಳು ಅಂತೇಳಿ ತಮ್ಮೆಲ್ಲರೂ ಕೆಲವೊಂದು ಆ ಬೇರೆ ಬೇರೆ ವರ್ಗದ ಒಂದು ಜನಗಳು ಬಂದು ನಿಮ್ಗೆಲ್ಲ ಹೇಳ್ತಾ ಇರ್ತಾರೆ ಸೊ ಅದ್ರ ಎಲ್ಲ ಕಿವಿ ಕೊಡ್ದಂಗೆ ಆ ನಿಜವಾದ ಜೈವಿಕ ಉತ್ಪನ್ನಗಳ ಒಂದು ಉತ್ತೇಜನ ಮತ್ತು ಅವುಗಳನ್ನ ಸಪೋರ್ಟ್ ಕೊಟ್ಟು ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಸೊ ಈಗ ವ್ಯಾಲೆಂಟ್ ಬಯೋಸೆನ್ಸಸ್ ಅನ್ನೋದು ಒಂದು ಅಮೆರಿಕ ದೇಶದ ಕಂಪನಿ ಇದು ನಮ್ಮ ಸುಮಿಟೊಮೊ ಕೆಮಿಕಲ್ ಇಂಡಿಯಾದವರ ಒಂದು ಅಂಗಸಂಸ್ಥೆಯಾಗಿ ಕೆಲಸ ನಿರ್ವಹಿಸ್ತಾ ಇದೆ ಈ ಒಂದು ವ್ಯಾಲೆಂಟ್ ಬಯೋಸೈನ್ಸ್ ಅನ್ನೋದು ಆ ನಮ್ಮ ಜೈವಿಕ ಉತ್ಪನ್ನಗಳಲ್ಲಿ ಆ ಇವರು ಒಂದು ಜಾಗತಿಕ ನಾಯಕರಾಗಿ ಕೆಲಸ ಮಾಡ್ತಿದಾರೆ ಇದು ಒಂದು ಒಳ್ಳೆ ಒಂದು ನಮ್ಮದೇ ಒಂದು ವಾರಂಡಿ ಇದೆ ಈ ಒಂದು ವಿಬಿ ಸಿ ನಾವೇನು ವ್ಯಾಲೆಂಟ್ ಬೈಸೆನ್ಸ್ ಅಂತ ಏನ್ ಕರಿತೀವಿ ಅಂತ ನಾವು ಕರಿತೀವಿ ಈ ವಿಬಿಸಿಯಲ್ಲಿ ನಮ್ಮಲ್ಲಿ ಈ ಒಂದು ಕಂಪನಿಯಲ್ಲಿ ಪ್ಯೂರ್ ಅಂದ್ರೆ ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಏನು ಒಂದು ನಿಜವಾದ ಜೈವಿಕ ಉತ್ಪನ್ನಗಳಂತ ನಾವೇನು ಕರಿತೀವಲ್ಲ ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳ ಇಲ್ಲಿ ಪ್ರೊಡಕ್ಷನ್ ಆಗುತ್ತೆ ಈ ಪ್ರೊಡಕ್ಷನ್ ಆಗಿ ಇಲ್ಲಿ ಆರ್ಗಾನಿಕ್ ಬಿಟ್ರೆ ಬೇರೆ ಯಾವುದೇ ರೀತಿಯಾದ ಉತ್ಪನ್ನಗಳನ್ನ ಇಲ್ಲಿ ತಯಾರು ಮಾಡ್ತಾ ಇಲ್ಲ ಇದು ಎಕ್ಸ್ಕ್ಲೂಸಿವ್ ಆಗಿ ಇದು ಬಯೋ ಪ್ರಾಡಕ್ಟ್ಸ್ ಅಂತಾನೆ ಇಲ್ಲಿರ್ತಕ್ಕಂಥ ಪ್ಲಾಂಟು ಇದು ವ್ಯಾಲೆಂಟ್ ಬೈಸನ್ಸ್ ಅನ್ನೋದು ರಿಸರ್ಚ್ ಆಗದ ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಮಾತ್ರನೇ ತಮ್ಗೆಲ್ಲರೂ ಗೊತ್ತಿರಬಹುದು ಈ ಒಂದು ಜೈವಿಕ ಉತ್ಪನ್ನಗಳನ್ನೋದು ಎಲ್ಲಾ ತರದಲ್ಲಿ ಇದೆ ಅಗ್ರಿಕಲ್ಚರ್ ನಮ್ಮ ಕೃಷಿ ರಂಗದಲ್ಲಿ ಇದೆ ಒಂದು ಸಾರ್ವಜನಿಕರ ಆರೋಗ್ಯಕ್ಕಾಗಿದೆ ಆಮೇಲೆ ಒಂದು ಅರಣ್ಯದ ಒಂದು ಆರೋಗ್ಯಕ್ಕಾಗಿದೆ ಆಮೇಲೆ ನಿಮ್ಗೆ ಮನೆಗಳಲ್ಲಿ ಬರ್ತಕ್ಕಂಥ ಪೆಸ್ಟ್ ಕಂಟ್ರೋಲ್ ಅಲ್ಲಿ ಆಗಿರ್ಬೋದು ಅಥವಾ ನಮ್ಮ ಮನೆಯ ಸುತ್ತಮುತ್ತ ಇರ್ತಕ್ಕಂಥ ಗಾರ್ಡನ್ ಆಗಿರ್ಬೋದು ಎಲ್ಲ ತರದಲ್ಲೂ ಸಮೇತ ಒಂದು ಜೈವಿಕ ಉತ್ಪನ್ನಗಳ ಬಳಕೆಯಲ್ಲಿದೆ ಅದರಲ್ಲಿ ನಮ್ಮ ಈ ಒಂದು ಕೃಷಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ವ್ಯಾಲೆಂಟ್ ನವರದಲ್ಲಿ ನಮ್ಮಲ್ಲಿ ಒಂದು ಬೆಳೆಯ ಇಳುವರಿಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಆ ಜೈವಿಕ ಉತ್ಪನ್ನಗಳಿದೆ ಬೆಳೆಯ ಒಂದು ಬೇರೆ ಬೆಳವಣಿಗೆಯನ್ನು ಹೆಚ್ಚಿಸಿ ಮತ್ತೆ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ತಕ್ಕಂತ ಒಂದು ಜೈವಿಕ ಉತ್ಪನ್ನಗಳಿದೆ ಹಾಗೆ ನಮ್ಮಲ್ಲಿ ಒಂದು ಬೆಳೆಯನ್ನ ಕೀಟಗಳ ಬಾಧೆಯಿಂದ ರಕ್ಷಣೆ ಮಾಡ್ತಕ್ಕಂಥ ಕ್ರಾಪ್ ಪ್ರೊಟೆಕ್ಷನ್ ಡಿವಿಜನ್ ಸಮೇತ ನಮ್ಮಲ್ಲಿ ಇದೆ ಅಂದ್ರೆ ಬಯೋಲಾಜಿಕಲ್ ಕ್ರಾಪ್ ಎನೌನ್ಸ್ಮೆಂಟ್ ಅಂದ್ರೆ ಬೆಳೆ ಇಳುವರಿ ಹೆಚ್ಚಕ್ಕಂಥದ್ದು ಬಯೋ ರೈಜೋಸ್ಪಿಯರ್ ಅಂದ್ರೆ ಒಂದು ಬೇರಿನ ಒಂದು ಬೆಳವಣಿಗೆ ಹೆಚ್ಚಿ ಒಂದು ಮಣ್ಣಿನ ಆರೋಗ್ಯವನ್ನು ಕಾಪಾಡತಕ್ಕಂತ ಒಂದಿದು ಆರ್ ಜೆಡ್ ಅಂತ ನಾವು ಕರಿತೀವಿ ಆಮೇಲೆ ಬಯೋ ನ್ಯಾಷನಲ್ ಕ್ರಾಪ್ ಪ್ರೊಟೆಕ್ಷನ್ ಅಂದ್ರೆ ಒಂದು ಬೆಳೆಯಲ್ಲಿ ಬರ್ತಕ್ಕಂಥ ಕೀಟ ಬಾಧೆಗಳನ್ನ ಹತೋಟಿಯಲ್ಲಿ ಇಟ್ಟು ಅದನ್ನ ಸುಸ್ಥಿರ ಕೃಷಿಗೆ ತರ್ತಕ್ಕಂಥ ಒಂದು ಗೆ ನಾವು ಬಯೋ ನ್ಯಾಷನಲ್ ಕ್ರಾಪ್ ಅಂತ ಅಂತಬಿಟ್ಟು ಈ ಮೂರು ಡಿವಿಷನ್ ಅಲ್ಲಿ ನಮ್ಮ ಬಿಬಿಸಿ ಒಂದು ಉತ್ಪನ್ನಗಳು ಕಾರ್ಯನಿರ್ವಹಿಸ್ತಾ ಇದಾವೆ ಹೌದು ಈ ಒಂದು ಜೈವಿಕ ಉತ್ಪನ್ನಗಳು ಯಾವ ಯಾವ್ಯಾವ್ದಪ್ಪ ಅಂತಂದ್ರೆ ಈಗ ಮೊದಲೇದಾಗಿ ನೇಚರ್ ಡೀಪ್ ಅಂತ ಇದೆ ಡೈಪಲ್ ಡೈಪ್ ಅಲ್ಲಿ ಇದೆ ಪ್ರೊಜಿಪ್ ಅಂಡ್ ಪ್ರೋಜಿ ಈ ತಮ್ಗೆಲ್ಲರೂ ಗೊತ್ತಿರಬಹುದು ನೇಚರ್ ಡಿಪ್ ಡೈಪೆಲ್ ಆಮೇಲೆ ಪ್ರೊಜಿಪ್ ಪ್ರೊಜಿಪಿ ತಾವೆಲ್ಲರೂ ಬಳಕೆ ಮಾಡ್ತಾ ಇದ್ರ ಅಂಡ್ ಸೇಲ್ ಮಾಡ್ತಾ ಇದ್ರ ಸೊ ಈ ನೇಚರ್ ಡಿಪ್ ಅಂದ್ರೆ ಏನು ನೇಚರ್ ಡಿಪ್ ಅನ್ನೋದು ಒಂದು ನಾಲ್ಕು ತರ ಇರ್ತಕ್ಕಂಥ ಎಂಡೋಮೈಕರೈಜ ಇರತಕ್ಕಂತ ಒಂದು ಫಂಗಸ್ ಇದು ನ್ಯಾಚು ಅಂದ್ರೆ ಸ್ವಾಭಾವಿಕ ಸ್ವಾಭಾವಿಕವಾಗಿ ದೊರೀತಕ್ಕಂತ ಒಂದು ಫಂಗಸ್ ಇದು ಅಂತ ಇರ್ತಕ್ಕಂತ ಒಂದು ಉತ್ಪನ್ನ ಇದು ಇದು ನಾಲ್ಕು ತರದ ಒಂದು ವಿವಿಧ ಜಾತಿಯ ನಾಲ್ಕು ತರದ ಒಂದು ಮೈಕ್ರೋರೈಜ ಇದನ್ನ ನಾವು ಅಮೇರಿಕಾದಲ್ಲಿ ವ್ಯಾಲೆಂಟ್ ಇಂದನೇ ನಾವು ಇಂಪೋರ್ಟ್ ಮಾಡ್ಕೋತೀವಿ ಇಂಡಿಯಾದಲ್ಲಿ ಆಮೇಲೆ ಈ ಒಂದು ನೇಚರ್ ಡೀಪ್ ಅನ್ನೋದು ಓಮ್ರಿ ಸರ್ಟಿಫೈಡ್ ಆಗಿರ್ತಕ್ಕಂತ ಒಂದು ಉತ್ಪನ್ನ ಆಮೇಲೆ ಹೈಯೆಸ್ಟ್ ಪರ್ಸೆಂಟೇಜ್ ಮೈಕ್ರೋರೈಜ ಇರ್ತಕ್ಕಂತ ಉತ್ಪನ್ನ ತಮ್ಗೆಲ್ಲರು ಗೊತ್ತಿರಬಹುದು ಅಹ್ ಬಂಧುಗಳೇ ನಮ್ದು ಮೈಕೋರೈಜ ಇದೆ ನಮ್ದು ಮೈಕೋರೈಜ ಅಂತ ಬಿಟ್ಟು ಮಾರುಕಟ್ಟೆಯಲ್ಲಿ ಸುಮಾರು ಒಂದು ಏನೋ ಜನಗಳು ಹೇಳ್ತಾ ಇರ್ತಾರೆ ಆ ಎಲ್ಲಾ ತರದ್ದು ಎಲ್ಲಾರು ಹೇಳೋದನ್ನು ಮೈಕೋರೈಜ ಆಗಿರೋದಕ್ಕೆ ಸಾಧ್ಯ ಇಲ್ಲ ಈ ಒಂದು ಈ ಸ್ಪೋರ್ಟ್ಸ್ ಏನಿದೆಯಲ್ಲ ಈ ಒಂದು ಎಷ್ಟು ಕೌಂಟ್ಸ್ ಇರುತ್ತಲ್ಲ ಆ ಕೌಂಟ್ಸ್ ಮೇಲೆ ನಿಮ್ಗೆ ಮೈಕ್ರೋರೈಝದ್ ರಿಸಲ್ಟ್ ಸಿಗ್ತಾ ಇರ್ತದೆ ಅದರಿಂದ ಒಂದು ಸೋರ್ಸು ಮತ್ತೆ ಒಂದು ಒಂದು ಸ್ಪೋರ್ಟ್ಸ್ ಕ್ವಾಲಿಟಿ ಆಮೇಲೆ ಅದು ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಅದನ್ನ ತಯಾರು ಮಾಡಿರ್ತಕ್ಕಂಥ ಯಾರು ಅದನ್ನ ಅದರದ್ದು ಎಷ್ಟು ವರ್ಷದಿಂದ ಬಳಕೆ ಮಾಡಿ ಅದ್ರದ್ದು ರಿಸಲ್ಟ್ಸ್ ಹೆಂಗ್ ಬಂದಿದೆ ಅನ್ನೋದ್ರ ಮೇಲೆನೆ ನಮ್ಮ ಒಂದು ಯಾವುದೇ ರೀತಿಯ ಒಂದು ಜೈವಿಕ ಉತ್ಪನ್ನಗಳ ಒಂದು ಕ್ವಾಲಿಟಿಯನ್ನು ಕ್ವಾಲಿಟಿಯನ್ನ ನಾವು ಚೆಕ್ ಮಾಡಬಹುದು ಹಾಗೆ ನಮ್ಮ ದೇಶದ ಒಂದು ಅತಿ ಹೆಚ್ಚಿನ ಬ್ರ್ಯಾಂಡ್ ಯಾವ್ದು ದೊಡ್ಡ ಬ್ರ್ಯಾಂಡ್ ಯಾವ್ದಪ್ಪ ಅಂದ್ರೆ ನಮ್ಮ ನೇಚರ್ ಡೀಪ್ ಅನ್ನೋದು ಮೈಕ್ರೋರೈಸ ಮುಂದೆ ಏನು ನೇಚರ್ ಡಿಪ್ ಅಂದ್ರೆ ಏನು ಅದನ್ನ ಏನಕ್ಕೆ ಬಳಸ್ತೀವಿ ಯಾಕಾಗಿ ಬಳಸ್ಬೇಕು ಅಂತಂದ್ರೆ ಇದು ಇದು ನೇಚರ್ ಡಿಪ್ ಅನ್ನೋದು ಒಂದು ನ್ಯಾ ನಾನು ಹೇಳ್ದಂಗೆ ಒಂದು ಫಂಗಸ್ ಇದು ಈ ಒಂದು ಫಂಗಸ್ ಅನ್ನ ನಾವು ಬೆಳೆಯಲ್ಲಿ ಏನು ಡ್ರೆಂಚಿಂಗ್ ಇದನ್ನ ಭೂಮಿಗೆ ಭೂಮಿಗೆ ಡ್ರೆಂಚಿಂಗ್ ಮಾಡಿದಾಗ ಅಂದ್ರೆ ಸುಮಾರು ಒಂದು ಹತ್ತು ಹದಿನೈದು ದಿವಸ ನಾಟಿ ಮಾಡಿ ಅಥವಾ ಸೋಯಿಂಗ್ ಮಾಡಿ ಒಂದು ಹತ್ತು ಹದಿನೈದು ಏನು ಬೆಳೆ ಇರುತ್ತಲ್ಲ ಆ ಸ್ಟೇಜ್ ಅಲ್ಲಿ ನಾವು ಬಳಕೆ ಮಾಡಿದಾಗ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಭೂಮಿಗೆ ಮೇಲೆ ಅಂತಂದ್ರೆ ಇದು ಒಂದು ಬೇರಿನಲ್ಲಿ ಒಂದು ಅನುಬಂಧವನ್ನು ಬೆಳೆಸ್ಕೊಂಡು ಒಂದು ಸಂಬಂಧ ಬೆಳೆಸ್ಕೊಂಡು ಇದು ಕೊಡು ಕೊಟ್ಕೊಳ್ಳೋದು ಇದಕ್ಕೆ ಬೇರಿನಿಂದ ಒಂದು ಕಾರ್ಬನ್ ಅಂಶನ ತಗೊಂಡು ಬೇರಿಗೆ ಬೇಕಾಗಿರ್ತಕ್ಕಂತ ಒಂದು ಶಕ್ತಿನ ಒದಗಿಸಿ ಆ ಜಾಸ್ತಿ ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂದ್ರೆ ಗಿಡದಲ್ಲಿ ಸಿಕ್ ಬೇರ್ನಲ್ಲಿ ರಿಲೀಸ್ ಆಗತಕ್ಕಂತ ಕಾರ್ಬನ್ ಅನ್ನ ಇದು ಹೀರ್ಕೊಂಡ್ಬಿಟ್ಟು ಈ ಒಂದು ಫಂಗಸ್ ಆ ಬೆಳೆಗೆ ವೈಟ್ ರೂಟ್ ಡೆವಲಪ್ಮೆಂಟ್ ಜಾಸ್ತಿ ಹಿಗ್ಗಿಸಿ ಇದು ಪೋಷಕಾಂಶಗಳು ಮತ್ತೆ ನೀರನ್ನ ಬೆಳೆಗೆ ತಲುಪಿಸ್ತಾ ಇರುತ್ತೆ ಯಾವ ರೀತಿ ಅಂತಂದ್ರೆ ಸಾರಿ ರೂಟ್ ಬಿದ್ರೆ ಇದು ಅಲ್ಲೇ ಬದುಕುತ್ತೆ ರೂಟ್ಗೆ ಸಹಾಯ ಮಾಡುತ್ತೆ ಅಂಡ್ ರೂಟ್ ಅಲ್ಲಿ ಕಾರ್ಬನ್ ತಗೊಳುತ್ತೆ ಅಂಡ್ ನ್ಯೂಟ್ರಿಯೆಂಟ್ಸ್ ಮತ್ತೆ ವಾಟರ್ನ ಅಪ್ಟೇಕ್ ಮಾಡಿಬಿಟ್ಟು ಒಂದು ಬೆಳೆಗೆ ತಲುಪಿಸ್ತಾ ಹೋಗುತ್ತೆ ಸೊ ನೇಚರ್ ಡಿಪ್ಪು ಯಾವ ರೀತಿ ನಮ್ಗೆ ಒಂದು ಅಬ್ಸರ್ಬ್ಷನ್ ಅಥವಾ ಯಾವ ರೀತಿ ಜಾಸ್ತಿ ಯಾವ ರೀತಿಯಾಗಿ ನಮ್ಗೆ ಏನು ರೂಟ್ ಅಲ್ಲಿ ಕೆಲಸ ಮಾಡ ಅಂತಂದ್ರೆ ನಾರ್ಮಲಿ ನೀವು ನೋಡಿರ್ಬೋದು ಇಲ್ಲಿ ನಿಮ್ಗೆ ಒಂದು ಏನಿದು ಒಂದು ಗಿಡ ನಾವೇನ್ ತೋರಿಸ್ತಾ ಇದ್ವಲ್ಲ ಇದ್ರಲ್ಲಿ ಡಿಪ್ಲೀಷನ್ ಜೋನ್ ಅಂತ ನೀವು ನೋಡ್ತಾ ಇರ್ತಾರ ಇದು ಡಿಪ್ಲೀಷನ್ ಜೋನ್ ಅಂದ್ರೆ ಕನ್ನಡದಲ್ಲಿ ಸೌಕಳಿ ಜೋನ್ ಅಂತ ನಾವು ಕರಿತೀವಿ ಅಂದ್ರೆ ಯಾವುದೇ ಬೆಳೆಯಲ್ಲಿ ಒಂದ್ ಬೇರುಗಳು ಎಲ್ಲೆಲ್ಲಿ ಇರುತ್ತಲ್ಲ ಒಂದು ಸುಮಾರು ಒಂದು ಐದು ಸೆಂಟಿಮೀಟರ್ ಇರ್ಬೋದು ಅಥವಾ ಮೂರ್ ಸೆಂಟಿಮೀಟರ್ ಇರ್ಬೋದು ಒಂದು ಹತ್ತು ಸೆಂಟಿಮೀಟರ್ ಇರ್ಬೋದು ಒಂದು ಒಂದೊಂದು ಬೆಳೆಯ ಒಂದು ಗುಣಕ್ ಸರಿಯಾಗಿ ಅದ್ ಬೆಳಕಂತ ಇರುತ್ತೆ ಆ ಒಂದು ಆ ಡಿಪ್ಲಿಷನ್ ಜೋನ್ ಅಲ್ಲೇ ಬೇರು ಬೆಳವಣಿಗೆ ಇರ್ತತೆ ಆ ಬೇರು ಬೆಳವಣಿಗೆ ಇರ್ತಕ್ಕಂಥ ಡಿಪ್ಲಿಷನ್ ಜೋನ್ ಅಲ್ಲಿ ಅಲ್ಲಿ ಅವೈಲೇಬಲ್ ಇರತಕ್ಕಂತ ಎಲ್ಲಾ ಒಂದು ಪೋಷಕಾಂಶಗಳು ಮತ್ತು ನೀರನ್ನ ಬೆಳೆ ಹೀರ್ಕೊಳುತ್ತೆ ಹೀರ್ಕೊಂಡಾದ್ಮೇಲೆ ಏನಾಗುತ್ತೆ ಅಲ್ಲಿ ಖಾಲಿ ಆಗ್ತಾ ಹೋಗುತ್ತೆ ನಾವೇನು ಅಪ್ಲೈ ಮಾಡಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಆಗಿರ್ತ ಸ್ವಾಭಾವಿಕ ಸಿಗ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಆ ಡಿಪ್ಲಿಷನ್ ಜೋನ್ ಇರತಕ್ಕೊಳಗೆ ಮಾತ್ರನೇ ಆ ಒಂದು ಬೇರುಗಳನ್ನ ಹೀರ್ಕೊಳ ಹೀರ್ಕೊಳುತ್ತೆ ಆದ್ರೆ ನಮ್ಮ ಒಂದು ನೇಚರ್ ಡಿ ಬಳಕೆ ಮಾಡಿದ ಮೇಲೆ ಆ ಬೇರುಗಳು ಆ ಡಿಪ್ಲಿಷನ್ ಜೋನ್ ಇಂದ ಮುಂದಕ್ಕೆ ಬೇರು ಬೆಳವಣಿಗೆ ಜಾಸ್ತಿ ಆಗುತ್ತೆ ಆ ಮುಂದಕ್ಕೆ ಬಂದಾದ್ಮೇಲೆ ಆ ನೀವು ನೋಡಿರ್ಬೋದು ಇದು ಸುಮಾರು ಅಂತಂದ್ರೆ ಡಿಪ್ಲಿಷನ್ ಜೋನು ಒಂದು ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಅದ್ರ ನೆಕ್ಸ್ಟ್ ಇನ್ನೊಂದು ಏಯ್ಟಿ ಟು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಒಂದು ನೇಚರ್ ಡಿ ಬಳಕೆ ಮಾಡಿರ್ತಕ್ಕಂಥ ರು ಬೇರುಗಳು ಎಲ್ಲಾ ಕಡೆಗೂ ಮುಂದಕ್ಕೆ ಹರಿದು ಬರ್ತವೆ ಹರಿದು ಬಂದು ಯಾವ ರೀತಿ ಸಹಾಯ ಮಾಡುತ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಅಲ್ಲಿರ್ತಕ್ಕಂಥ ಒಂದು ಪೋಷಕಾಂಶಗಳು ಮತ್ತೆ ಒಂದು ವಾಟರ್ ಆಗಿರ್ಬೋದು ಅಥವಾ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಅಥವಾ ರಂಜಕ ಆಗಿರ್ಬೋದು ಪೊಟ್ಯಾಶಿಯಂ ಈ ತರದ್ದು ಏನೇ ಎಲ್ಲ ಪೋಷಕಾಂಶಗಳನ್ನ ಇದನ್ನು ಕರಗಿಸ್ಬಿಟ್ಟು ಬೆಳೆಗೆ ಬೇರಿನ ಮುಖಾಂತರ ತಲುಪಿಸ್ತಾ ಹೋಗುತ್ತೆ ಇದನ್ನ ಬಳಕೆ ಮಾಡೋದ್ರಿಂದ ಏನಂದ್ರೆ ಡಿಪ್ಲಿಷನ್ ಜೋನ್ ದಾಟಿ ಮುಂದಕ್ಕೆ ಬಂದು ಅಲ್ಲಿ ಅವೈಲಬಲ್ ಇರ್ತಕ್ಕಂಥ ನೆಲ್ಲ ಅಬ್ಸರ್ವ್ ಮಾಡೋದಕ್ಕೆ ನಮ್ಮ ನೇಚರ್ ಡಿಪ್ ಸಹಾಯ ಮಾಡುತ್ತೆ ಬೆಳೆಯಲ್ಲಿ ಹಾಗೆ ಇಲ್ಲಿ ತಾವು ನೋಡಿರ್ಬೋದು ರೂಟ್ ಹೇರು ಅಂದ್ರೆ ಸ್ವಾಭಾವಿಕವಾಗಿರ್ತಕ್ಕಂಥ ಬೇರ್ನಲ್ಲಿ ಇರ್ತಕ್ಕಂಥ ರೂಟ್ ಹೇರು ಮತ್ತೆ ನೇಚರ್ ಡಿಪ್ ಬಳಕೆ ಮಾಡಿದ ಮೇಲೆ ಯಾವ ರೀತಿ ಬೇರುಗಳು ಉತ್ಪತ್ತಿ ಆಗಿದೆ ಅಂತ ಹೇಳ್ಬಿಟ್ಟು ತಾವು ಎಡಗಡೆಯಲ್ಲಿ ತಾವು ನೋಡಿರ್ಬೋದು ರೂಟ್ ಹೇರು ಆಮೇಲೆ ಮೈಕ್ರೋರೈಸಲ್ ಫಂಗೈ ಅಂತ ಹೇಳ್ಬಿಟ್ಟು ಎರಡು ಒಂದು ಡಿಫ್ರೆನ್ಸಿಯೇಷನ್ ಇದೆ ನೋಡಿ ಇಲ್ಲಿ ರೂಟ್ ಹೇರ್ ಅಂದ್ರೆ ಆಗಿ ಒಂದು ಬೇರಿನ ಬೆಳವಣಿಗೆ ಕೆಲವೇ ಕೆಲವೊಂದು ಮಿಲಿಮೀಟರ್ ದೂರದಲ್ಲಿರುತ್ತೆ ಅದೇ ನಮ್ಮ ನೇಚರ್ ಡಿಪ್ ಬಳಕೆ ಮಾಡಿರ್ತಕ್ಕಂಥ ಒಂದು ಮೈಕ್ರೋಝಲ್ ಯೂಸ್ ಮಾಡಿರತಕ್ಕಂತ ಒಂದು ಆ ಬೇರುಗಳ ಬೆಳವಣಿಗೆ ಸುಮಾರು ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟಿಮೀಟರ್ ದೂರದವರೆಗೆ ಹೋಗುತ್ತೆ ಅಂದ್ರೆ ನಾನು ಏನ್ ಹೇಳಿದ್ನಲ್ಲ ಡಿಪ್ಲಿಷನ್ ಜೋನ್ ಇಂದ ದಾಟಿ ಆಚೆ ಹೋಗುತ್ತೆ ಹಾಗೆ ಕಾರ್ಬನ್ ಕ್ಯಾಟಯನ್ ಅಬ್ಸಾರ್ಬ್ಷನ್ ಅನ್ನೋದನ್ನ ಒಂದು ಯಾವುದೇ ರೀತಿಯಾದ ನ್ಯೂಟ್ರಿಯೆಂಟ್ಸ್ನ ಅಪ್ ಟೇಕ್ ಆಗೋದು ಬರೀ ರೂಟ್ ಟಿಪ್ಪಿಂದ ಮಾತ್ರ ಆಗುತ್ತೆ ಆದ್ರೆ ನಮ್ಮ ನೇಚರ್ ಡಿಪ್ ಬಳಕೆ ಮಾಡಿರೋ ಜಾಗದಲ್ಲಿ ಎಲ್ಲೆಲ್ಲಿ ರೂಟ್ಸ್ ಹೋಗಿರ್ತಾರೆ ಎಲ್ಲಾ ತರಹದ ರೂಟ್ಸ್ಗಳಿಂದ ಎಲ್ ಎಂಟೈರ್ ರೂಟ್ಸ್ ಏನಿರುತ್ತೋ ಎಲ್ಲ ಕಡೆಯಿಂದನು ಅದನ್ನ ನ್ಯೂಟ್ರಿಯೆಂಟ್ಸ್ ಮತ್ತೆ ನೀರನ್ನ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಆಮೇಲೆ ನಿಮ್ಗೆ ಇಲ್ಲಿ ನ್ಯೂಟ್ರಿಯೆಂಟ್ನ ಒಂದು ಹೀರ್ಕೊಳ್ಳೋ ಶಕ್ತಿ ಸ್ವಾಭಾವಿಕ ನ್ಯಾಚುರಲ್ ಆಗಿ ಕಡಿಮೆ ಇರುತ್ತೆ ಅದೇ ನಮ್ಮ ನೇಚರ್ ಡಿಪ್ ಬಳಕೆ ಮಾಡತಕ್ಕಂಥ ಈ ರೂಟ್ ಏನು ಹೈಪೇ ಇರುತ್ತಲ್ಲ ಈ ಹೈಪೇ ಅನ್ನೋದು ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಟ್ಟು ಆ ನ್ಯೂಟ್ರಿಯೆಂಟ್ ಮತ್ತೆ ನೀರನ್ನ ಹೀರ್ಕೊಳ್ಳೋ ಶಕ್ತಿ ಜಾಸ್ತಿ ಇರುತ್ತೆ ಇಲ್ಲಿ ತಮಗೆಲ್ಲರು ಗೊತ್ತಿರಬಹುದು ಬಂಧುಗಳೇ ಏನೇನೆಲ್ಲ ಬೆನಿಫಿಟ್ ಸಿಕ್ತತಪ್ಪ ಈ ನೇಚರ್ ಡಿಪ್ ಬಳಕೆ ಮಾಡೋದ್ರಿಂದ ಅಂತಂದ್ರೆ ಇಲ್ಲಿ ನೋಡಿರ್ಬೋದು ನಿಮ್ಗೆ ನಮ್ಗೆ ಒಂದು ಅತಿ ಹೆಚ್ಚಿನ ನ್ಯೂಟ್ರಿಯೆಂಟ್ ಪೋಷಕಾಂಶಗಳನ್ನ ಒಂದು ಹೀರುವಿಕೆ ಜಾಸ್ತಿ ಆಗುತ್ತೆ ಆಮೇಲೆ ಬೇನ ಯಾವುದೇ ಬೆಳೆಯ ಬೆಳವಣಿಗೆ ತುಂಬಾ ಚೆನ್ನಾಗ್ ಬರುತ್ತೆ ಅಂದ್ರೆ ದಷ್ಟಪುಷ್ಟವಾದ ಬೇರಿತ್ತಂದ್ರೆ ದಷ್ಟಪುಷ್ಟವಾದ ಕಾಂಡ ಬರುತ್ತೆ ಹಾಗೆ ರೆಂಬೆ ಕುಂಬೆಗಳು ಬರುತ್ತೆ ಹಾಗೆ ಹೂಗಳು ಬರುತ್ತೆ ಹೂ ಬಂದಿತ್ತಂದ್ರೆ ಕಾಯಿ ಆಗುತ್ತೆ ಹಂಗೆ ಗ್ರೋತ್ ಚೆನ್ನಾಗ್ ಬರುತ್ತೆ ಆಮೇಲೆ ನಿಮ್ಗೆ ಬೆಳೆ ಯಾವುದೇ ರೀತಿಯಾದ ನಿಮ್ಗೆ ಅಸಿಡಿಕ್ ಆಗಿರ್ಬೋದು ಅಥವಾ ಆಲ್ಕನೈನ್ ಆಗಿರ್ಬೋದು ಅಂದ್ರೆ ಉಪ್ಪು ಅಥವಾ ಕ್ಷಾರ ಇವೆರಡೂ ಭೂಮಿಯಲ್ಲೂ ಸಮೇತ ಬೆಳೆ ತಡ್ಕೊಳ್ಳೋ ಶಕ್ತಿ ಕೊಡುತ್ತೆ ಆಮೇಲೆ ನಿಮ್ಗೆ ಯಾವ ಸಮ ಕೆಲವೊಂದು ಸಮಯದಲ್ಲಿ ನಮ್ಗೆ ಕೆಲವು ಬರಗಾಲ ಬರ್ಬೋದು ಅಥವಾ ನೀರು ಸಿಗದೇ ಇರಬಹುದು ಆ ಟೈಮಿಗೆ ನನ್ಗೆ ಏನೋ ತೊಂದರೆ ಆಯ್ತು ಮಳೆ ಬರ್ಲಿಲ್ಲ ಅಥವಾ ನಮ್ ಬೋರಿಂದ ನೀರ್ ಕಟ್ಟಕ್ ಆಗ್ಲಿಲ್ಲ ಅಂತ ಸಮಯದಲ್ಲಿ ಸಮೇತ ಈ ಟ್ರಾ ಟ್ರಾಲ್ ಸಮೇತ ನಿಮ್ಗೆ ಬೆಳೆಗೆ ಒದಗಿಸುತ್ತೆ ಇದು ಆಮೇಲೆ ನಿಮ್ಗೆ ಒಂದು ಇನ್ಕ್ರೀಸ್ ಸೀಡ್ಲಿಂಗ್ ಸರ್ವೈವಲ್ ಅಂದ್ರೆ ಒಂದು ಬೆಳೆಯನ್ನ ನಿಮ್ಗೆ ಈ ತುಂಬಾ ಚೆನ್ನಾಗಿ ಕಚ್ಕೊಳಕ್ ಸಹಾಯ ಮಾಡುತ್ತೆ ಭೂಮಿಯಲ್ಲಿ ಆಮೇಲೆ ನಿಮ್ ನಮ್ಗೆ ಒಂದು ಸಸ್ಯ ಚೆನ್ನಾಗಿ ಉತ್ಪತ್ತಿ ಆಗೋದಕ್ಕೆ ಅಥವಾ ಒಂದು ಅದರದ್ದು ಬೆಳವಣಿಗೆ ಒಂದೇ ಸಮಾನ ಆಗಿರತ್ತೆ ಆ ತರ ನಿಮ್ಗೆ ನೋಡ್ಕೊಳುತ್ತೆ ಆಮೇಲೆ ಭೂಮಿಯ ಆರೋಗ್ಯ ಸುಧಾರಿಸುತ್ತೆ ಆಮೇಲೆ ಭೂಮಿಯ ಆರೋಗ್ಯ ಸುಧಾರಿಸಿತ್ತಪ್ಪ ಅಂತಂದ್ರೆ ಆಟೋಮೆಟಿಕ್ ಆಗಿ ಒಂದ್ ಬೆಳೆ ಚೆನ್ನಾಗ್ ಬರುತ್ತೆ ಒಂದು ಬೆಳೆ ಚೆನ್ನಾಗ್ ಬಂತಂದ್ರೆ ನಮ್ಗೆ ಇಳುವರಿ ಚೆನ್ನಾಗಿ ಚೆನ್ನಾಗ್ ಬಂದೇ ಬರುತ್ತೆ ಈ ನೇಚರ್ ಟಿಪ್ನ ಯಾವ್ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತಂದ್ರೆ ಬಂಧುಗಳ ತಮ್ಗೆಲ್ಲರ್ಗ ಗೊತ್ತಿರ್ಬೋದು ಆಲ್ರೆಡಿ ತಾವೆಲ್ಲರೂ ಕೂಡ ನಾವು ಟ್ರೀಟ್ಮೆಂಟ್ ಅಲ್ಲಿ ಮತ್ತೆ ಬಳಕೆ ಮಾಡ್ತೀವಿ ಡ್ರಿಪ್ ಇಂದ ಮುಖಾಂತರ ಕೊಡ್ತೀವಿ ಆಮೇಲೆ ಡ್ರೆಂಚಿಂಗ್ ಸಮೇತ ಕೊಡ್ತೀವಿ ಅಂದ್ರೆ ನಾವು ಸಿ ಟ್ರೀಟ್ಮೆಂಟ್ ಅಲ್ಲಿ ಸಮೇತ ಕೆಲವೊಂದು ಧಾನ್ಯಗಳನ್ನ ಸಿ ಟ್ರೀಟ್ಮೆಂಟ್ ಮಾಡ್ಬೋದು ಅಥವಾ ನಮ್ಗೆ ನರ್ಸರಿ ಸೈಲ್ ಏನಿರುತ್ತಲ್ಲ ಇರುತ್ತಲ್ಲ ಈ ನರ್ಸರಿ ಸೈಲ್ ಅಲ್ಲ ನಾವು ಕೋಕೋಪಿಟ್ ಏನಿರುತ್ತಲ್ಲ ನರ್ಸರಿ ಟ್ರೇಗೆ ಒಂದು ಟ್ರೇಗೆ ಒಂದು ಗ್ರಾಮ್ ತರ ಅಂದ್ರೆ ಒಂದು ಹತ್ತು ಟ್ರೇ ಇತ್ತು ಅಂದ್ರೆ ಹತ್ತು ಗ್ರಾಮ್ ನಮ್ಗೆ ರೋಸ್ ವಾಟರ್ ಕ್ಯಾನ್ ಇರುತ್ತಲ್ಲ ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ನಾವ್ ಅದನ್ನ ಇದನ್ನ ರೋಸ್ ಕ್ಯಾನ್ ಅಲ್ಲಿ ನಾವು ನೀರನ್ನ ಹಾಯಿಸಿದ್ರೆ ನರ್ಸರಿಯಲ್ಲಿ ಒಂದು ಬೇರ್ ಬೆಳವಣಿಗೆ ಚೆನ್ನಾಗಿ ಬಿಟ್ಕೊಳುತ್ತೆ ಬಿಟ್ಕೊಂಡಿರೋದನ್ನ ತಗೊಂಡೋಗಿ ನಾವು ಮೈನ್ ಫೀಲ್ಡ್ ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಬೇಗ ಬೇರು ಬಿಟ್ಕೊಳ್ಳುತ್ತೆ ಆಮೇಲೆ ಭೂಮಿಗೆ ಒಂದು ಹೊಂದಾಣಿಕೆ ಆಗಿ ಬೆಳವಣ ಬೆಳವಣಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನ ನಾವು ಡ್ರಿಪ್ ಮುಖಾಂತರ ಕೊಡಬಹುದು ಎಲ್ಲೆಲ್ಲಿ ನಮ್ಗೆ ಡ್ರಿಪ್ ಇರಿಗೇಷನ್ ಫೆಸಿಲಿಟಿ ಇರುತ್ತಲ್ಲ ಆ ಫೆಸಿಲಿಟಿ ಇರೋ ಜಾಗದಲ್ಲೆಲ್ಲ ಒಂದ್ ಬೆಳೆಯನ್ನ ನಾಟಿಯಾಗಿ ಒಂದ್ ಏಳರಿಂದ ಹದಿನೈದು ದಿವಸದೊಳಗೆ ಇದನ್ನ ಒಂದು ಎಕರೆಗೆ ಸರಿ ಸರಿಯಾಗಂತ ಒಂದು ಡೋಸೇಜ್ ಅನ್ನ ನಾವು ಡ್ರಿಪ್ ಮುಖಾಂತರ ಕೊಡೋದ್ರಿಂದ ಈ ಮೆಥಡ್ ಅಲ್ಲಿ ಸಮೇತ ಬಳಕೆ ಮಾಡಬಹುದು ಇಲ್ಲ ಕೆಲವೊಂದು ಹಾರ್ಟಿಕಲ್ಚರ್ ಬೆಳೆ ಇದೆ ಅಲ್ಲಿ ನಮ್ಗೆ ಡ್ರಿಪ್ ಇಲ್ಲ ಅಂದಾಗ ಇದನ್ನ ಬಕೆಟ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಒಂದು ಎಕರೆಗೆ ಸರಿಯಾಗ ಡೋಸೇಜ್ ಅನ್ನ ಮಿಕ್ಸ್ ಮಾಡ್ಕೊಂಡು ಒಂದೊಂದು ಈಚ್ ಬುಡ್ ನಾವು ಹಾಯಿಸ್ಕೊಂಡು ಏನೋ ಬಕೆಟ್ ಅಂದ ಜಗ್ಗಲ್ಲಿ ಹಾಕೊಂಡು ಹೋಗ್ಬೋದು ನಮ್ಮೆಲ್ಲರೂ ಗೊತ್ತಿರ್ಬೋದು ಯಾವ್ಯಾವ ಬೆಳೆಗೆ ಯಾವ್ಯಾವ ಅಪ್ಲಿಕೇಶನ್ ಟೈಮಲ್ಲಿ ಅಪ್ಲಿಕೇಶನ್ ಮಾಡ್ಬೇಕು ಅಂತಂದ್ರೆ ಆ ನಾನು ಹೇಳ್ದಂಗೆ ಇದನ್ನ ಎಲ್ಲಾ ತರದ ಬೆಳೆಗಳಲ್ಲೂ ಬಳಸಬಹುದು ನಿಮ್ಗೆ ವೆಜಿಟೇಬಲ್ಸ್ ಆಗಿರ್ಬೋದು ಹಾರ್ಟಿಕಲ್ಚರ್ ಕ್ರಾಪ್ಸ್ ಆಗಿರ್ಬೋದು ಅಥವಾ ಏನೋ ಟೂಬರ್ಸ್ ಏನು ಭೂಮಿ ಒಳಗಡೆ ಬೆಳೀತಕ್ಕಂತ ಒಂದು ಏನ್ ಬೆಳೆಗಳಿದೆಯಾ ಅಲ್ಲೆಲ್ಲ ಉಪಯೋಗ ಮಾಡಬಹುದು ನಮ್ಮಲ್ಲಿ ಈಗ ಟೊಮೆಟೊ ವೆಜಿಟೇಬಲ್ಸ್ ಅಂದ್ರೆ ನಿಮ್ಗೆಲ್ಲ ಯಾವುದೇ ತರದ ವೆಜಿಟೇಬಲ್ಸ್ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ವಾಟರ್ ಮೆಲನ್ ಚಿಲ್ಲಿ ಕ್ಯಾಪ್ಸಿಕಮ್ ಅಥವಾ ಬಳ್ಳಿ ಜಾತಿ ಆಗಿರ್ಬೋದು ಇದು ಫ್ಲವರ್ಸ್ ಆಗಿರ್ಬೋದು ಯಾವುದೇ ರೀತಿಯಾದ ಒಂದು ಈ ಒಂದು ವೆಜಿಟೇಬಲ್ಸ್ ಆಗಿರ್ಬೋದು ಇಲ್ಲಿ ಎಕರೆಗೆ ಇನ್ನೂರು ಗ್ರಾಮು ಹತ್ತರಿಂದ ನಾನು ಹೇಳ್ದಂಗೆ ಹತ್ತರಿಂದ ಹದಿನೈದು ದಿವ್ಸದೊಳಗೆ ನಾವು ನಾಟಿ ಮಾಡಿ ಅಥವಾ ಬಿತ್ತನೆ ಆಗಿ ಹತ್ತರಿಂದ ಹದ್ನೈದು ದಿವ್ಸದೊಳಗೆ ಇದು ಎಕರೆಗೆ ಇನ್ನೂರು ಗ್ರಾಮ್ನ ನಾವು ಡ್ರಿಪ್ ಮುಖಾಂತರ ಕೊಟ್ರೆ ಅಥವಾ ಅದನ್ನ ಏನೋ ಡ್ರಿಪ್ ಮುಖಾಂತರ ಕೊಡಬಹುದು ಡ್ರಿಪ್ ಇಲ್ದಾರೆ ನಾಜಲ್ ಲೂಸ್ ಮಾಡಿ ಬ್ಯಾಕ್ ಪ್ಯಾಕ್ ಅಲ್ಲಿ ಅದನ್ನ ನಾಜಲ್ ಲೂಸ್ ಮಾಡಿ ಒಂದು ಬೇರಿನ ಭಾಗಕ್ಕೆ ಬೇರಿನ ಒಂದು ಭಾಗಕ್ಕೆ ನಾವು ಒಂದು ಡ್ರೆಂಚಿಂಗ್ ಮಾಡೋದ್ ಸಮೇತ ಹೋಗಬಹುದು ಹಂಗೆ ನಾವು ಹಾರ್ಟಿಕಲ್ಚರ್ ಬೆಳೆಯಲ್ಲಿ ಬನಾನಾ ಗ್ರೇಪ್ಸ್ ಪೋಮ ಗ್ರಾನೇಟು ಮತ್ತೆ ಪಪ್ಪಾಯ ಇವೆಲ್ಲಾ ಬೆಳೆಯಲ್ಲೂ ಎಕರೆಗೆ ನಾನ್ನೂರು ಗ್ರಾಮ್ ನಾವು ರೆಕಮೆಂಡ್ ಮಾಡ್ತೀವಿ ಆ ಒಂದೇ ಸರಿಗೆ ನಾನ್ನೂರು ಗ್ರಾಮ್ ಅಂದ್ರೆ ಜಾಸ್ತಿ ಆಗುತ್ತೆ ಅವಾಗ ನೀವು ಎರಡ್ನೂರು ಗ್ರಾಮ್ ಎರಡ್ ಗ್ರಾಮ್ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಗ್ಯಾಪ್ ಅಲ್ಲಿ ಎರಡು ಸಾರಿ ನಾವು ಬಳಕೆ ಮಾಡೋದ್ರಿಂದ ನಮ್ಗೆ ಬೇರ್ ಬೆಳವಣಿಗೆ ಚೆನ್ನಾಗ್ ಆಗುತ್ತೆ ಆಮೇಲೆ ನಮ್ಗೆ ಬೆಳೆಯಲ್ಲಿ ಒಂದು ಫ್ಲವರಿಂಗ್ ಸಂಖ್ಯೆ ಜಾಸ್ತಿ ಆಗುತ್ತೆ ಕಾಯಿ ಕಟ್ ಕಚ್ಚೋದು ಜಾಸ್ತಿ ಆಗುತ್ತೆ ಫ್ಲವರ್ ಡ್ರಾಪಿಂಗ್ ಆಗೋದು ಕಡಿಮೆ ಆಗುತ್ತೆ ಆಮೇಲೆ ಒಳ್ಳೆ ಬಡ್ ಫಾರ್ಮೇಶನ್ ಚೆನ್ನಾಗಿ ಆ ನಮ್ಗೆ ಬೆಳೆಯಲ್ಲಿ ಕಡ್ಡಿ ಡೆವಲಪ್ಮೆಂಟ್ ಚೆನ್ನಾಗಿ ಆಗುತ್ತೆ ಎಸ್ಪೆಷಲಿ ನಮ್ಗೆ ಗ್ರೇಪ್ಸ್ ಅಲ್ಲಿ ಬ್ಯಾಪಿಂಗ್ ಮತ್ತೆ ಮೈನ್ ಪ್ರೂನಿಂಗ್ ಆ ಟೈಮ್ ಸಮಯದಲ್ಲಿ ನಾವು ಕೊಡೋದ್ರಿಂದ ನಮ್ಗೆ ಗೊಂಚಲು ಚೆನ್ನಾಗಿ ಬರುತ್ತೆ ಇವನ್ ಬನಾನಾದಲ್ಲಿ ನಮ್ಗೆ ಇದನ್ನ ಬಳಕೆ ಮಾಡೋದ್ರ ಬೇರುಗಳ ಸಂಖ್ಯೆ ತುಂಬಾ ಚೆನ್ನಾಗಿ ಆಗೋದ್ರಿಂದ ಬೆಳೆ ಬೇಗ ಕಚ್ಕೊಳುತ್ತೆ ಭೂಮಿಗೆ ಆಮೇಲೆ ಒಳ್ಳೆ ಬೇರಿತ್ತು ಅಂದ್ರೆ ಒಳ್ಳೆ ಬೆಳೆ ಬರುತ್ತೆ ಒಳ್ಳೆ ಬೆಳೆ ಬಂತಂದ್ರೆ ಒಳ್ಳೆ ಇಳುವರಿ ಬರುತ್ತೆ ಅದೇ ರೀತಿ ಟ್ಯೂಬರ್ ಕ್ರಾಪ್ಸ್ ಅಲ್ಲಿ ಅಹ್ ಆಲೂಗಡ್ಡೆ ಆಗಿರ್ಬೋದು ಅಥವಾ ಶುಂಠಿ ಆಗಿರ್ಬೋದು ಅಥವಾ ನಮ್ದು ಅರ್ಶಿನೆ ಆಗಿರ್ಬೋದು ಇದಕ್ಕೆ ಇನ್ನೂರು ಗ್ರಾಮ್ ಒಂದ್ ಎಕರೆಗೆ ನಾವು ಏನು ಬಿತ್ತನೆ ಮಾಡ್ತೀವಲ್ಲ ಬೀಜ ಬಿತ್ತನೆ ಮಾಡಿ ಜರ್ಮಿನೇಷನ್ ಆದ್ಮೇಲೆ ಉದ್ ಹುಟ್ಟು ಬಂದಾದ್ಮೇಲೆ ಇಪ್ಪತ್ತು ದಿವಸದ ಹತ್ತರಿಂದ ಇಪ್ಪತ್ತು ದಿವಸದ ಒಳಗಡೆಗೆ ಇದನ್ನ ಎಕರೆಗೆ ಇನ್ನೂರು ಗ್ರಾಮ್ ಸಾಯಿಲ್ ಡ್ರೆಂಚಿಂಗ್ ಮಾಡೋದ್ರಿಂದ ಅಹ್ ಸಾಯಿಲ್ ಡ್ರಿಂಚಿಂಗ್ ಮಾಡ್ಬೇಕಾಗಿ ಕೇಳ್ತೇನೆ ಹಾಗೆ ತಮ್ಮೆಲ್ಲರೂ ತಮ್ಗೆಲ್ಲರಿಗೂ ಇಲ್ಲಿ ಕಾಣಿಸ್ತಾ ಇದೆ ಈ ನೇಚರ್ ಡೀಪ್ ಬಳಕೆ ಮಾಡೋದ್ರಿಂದ ಯಾವ ರೀತಿಯ ಒಂದು ನಮ್ಗೆ ರಿಸಲ್ಟ್ಸ್ ಕಾಣಿಸ್ತಾ ಇದೆ ಅಂತೇಳಿ ಇಲ್ಲಿ ಎಡಭಾಗದ ನೇಚಡಿ ಬಳಕೆ ಮಾಡಿಲ್ಲ ಬಲತಕ್ಕಂತ ನೇಚಡಿ ಬಳಕೆ ಮಾಡಿದೆ ತಾವೆಲ್ಲರೂ ಬಂದ್ಳನ್ನ ನೋಡ್ಬೋದು ಎಷ್ಟೊಂದು ರೂಟ್ಸ್ ಡೆವಲಪ್ಮೆಂಟ್ ಆಗಿದೆ ನೋಡಬಹುದು ತಮ್ಗೆಲ್ಲ ಗೊತ್ತಿರಬಹುದು ಆ ನಾನ್ ಹೇಳದ್ಕಿಂತ ನಿಮ್ಗೆ ನೀವೇ ನೋಡಿ ಇದು ಮಾಡ್ತಾರೆ ಆಲ್ರೆಡಿ ಸುಮಾರು ನಮ್ಮ ರೈತ ಬಾಂಧವರು ಮತ್ತೆ ನಮ್ಮ ವರ್ತಕ ಬಾಂಧವ್ ಅವರೇ ಸ್ವಂತ ಜಾಗಕ್ಕೆಲ್ಲ ಯೂಸ್ ಮಾಡಿದ್ದಾರೆ ಈ ಒಂದು ಉತ್ಪನ್ನ ಯಾವ ರೀತಿ ಕೆಲಸ ಮಾಡುತ್ತೆ ಅಂತೇಳಿ ಅವ್ರೆಲ್ಲರಿಗೂ ಗೊತ್ತಿದೆ ನಾನು ಮುಂದಿನ ಭಾಗಕ್ಕೆ ಹೋಗೋದಾದ್ರೆ ಇದು ಶುಂಠಿಯಲ್ಲಿ ಉಪಯೋಗ ಮಾಡಿರ್ತಕ್ಕಂಥದ್ದು ನೋಡಿರ್ಬೋದು ಬಂಧುಗಳೇ ಆ ರೈತನ ಎಡಗೈಯಲ್ಲಿ ಇರ್ತಕ್ಕಂಥದ್ದು ಬಳಕೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಬಲಬ ಬಲಗೈಯಲ್ಲಿ ಇರ್ತಕ್ಕಂಥ ಹಿಡ್ಕೊಂಡಿರ್ತಕ್ಕಂಥದ್ದು ಬಳಕೆ ಮಾಡಿದೆ ತಮ್ಗೆಲ್ಲರೂ ಗೊತ್ತಿರ್ಬೋದು ಬಿಳಿ ವೈಟ್ ಫ್ರೂಟ್ಸ್ ಅಂತ ನಾವೇನು ಕರಿತೀವಲ್ಲ ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಆಗಿದೆ ಈ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಬೆಳೆ ಬೇಗನೆ ಅಹ್ ನಮ್ಗೆ ಬೆಳೆ ಬೇಗನೆ ಒಂದು ಬೆಳವಣಿಗೆ ಆಗುತ್ತೆ ಆಮೇಲೆ ನ್ಯೂಟ್ರಿಂಟ್ ಅಪ್ತೆ ಚೆನ್ನಾಗ್ ಆಗುತ್ತೆ ಆಮೇಲೆ ರೆಂಬೆ ಕೊಂಬೆಗಳು ಜಾಸ್ತಿ ಆಗುತ್ತೆ ಇನ್ನು ಯಾವ ಯಾವ ಬೆಳೆಯಲ್ಲಿ ಯಾವ್ಯಾವ ರೀತಿ ರಿಸಲ್ಟ್ಸ್ ಅಂತ ಹೇಳಿ ತಾವೆಲ್ಲ ನೋಡಿರ್ಬೋದು ಇಲ್ಲಿ ಎಡಗಡೆಯಲ್ಲಿ ಬನನಾದಲ್ಲಿ ನಾವು ಬಳಕೆ ಮಾಡಿ ಒಂದ್ ಇಪ್ಪತ್ತು ಇಪ್ಪತ್ತೈದು ದಿವಸ ಆದ್ಮೇಲೆ ನಾವು ಒಂದು ಬೇರುಗಳನ್ನ ಬಿಡಿಸಿ ನೋಡಿದ್ರೆ ಸುಮಾರು ಅಂದ್ರೆ ಒಂದು ನಾಲ್ಕರಿಂದ ಐದು ಅಡಿವರ್ಗು ಬೇರುಗಳು ಜಾಸ್ತಿ ಆಗಿದೆ ಅಂದ್ರೆ ನಾನು ಡಿಪ್ಲಿಷನ್ ಜೋನ್ ಇಂದ ದಾಟಿ ಆಚೆ ಹೋಗಿದೆ ಬೇರುಗಳು ಹಾಗೆ ಇಲ್ಲಿ ಮೆಣಸಿನ್ಕಾಯಲ್ಲಿ ಸಮೇತ ನೀವು ನೋಡಿರ್ಬೋದು ಬಳಕೆ ಮಾಡಿರ್ತಕ್ಕಂಥದ್ದು ಬಳಕೆ ಮಾಡಿಲ್ಲದೆ ಇರತಕ್ಕಂಥದ್ದನ್ನ ಎಲ್ಲಿ ನಾವು ಯೂಸ್ ಮಾಡಿದ್ವಲ್ಲ ನೇಚಡಿಪು ಅಲ್ಲಿ ಸಿಕ್ಕಾಬಿಡ ಬೇರುಗಳ ಸಂಖ್ಯೆ ಜಾಸ್ತಿ ಆಗಿದೆ ಅದೇ ರೀತಿ ಟೊಮೆಟೊದಲ್ಲಿ ಸಮೇತ ಆ ಎಲ್ಲೆಲ್ಲಿ ನಾವು ಯಾವುದೇ ಬೆಳೆ ಆಗಿರ್ಬೋದು ನಾನು ಹೇಳಿದ್ನಲ್ಲ ಎಲ್ಲಾ ತರದ ಬೆಳೆಗಳಲ್ಲಿ ಸಮೇತ ಇದನ್ನ ಬಳಕೆ ಮಾಡಬೇಕು ಬಳಕೆ ಮಾಡೋದ್ರಿಂದ ಬೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆಮೇಲೆ ಬೇರುಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಆದ್ರೆ ಮೇನ್ಲಿ ಫೀಡರ್ ರೂಟ್ಸ್ ಸಂಖ್ಯೆ ಜಾಸ್ತಿ ಆಗುತ್ತೆ ಫೀಡರ್ ರೂಟ್ಸ್ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ನಮ್ಗೆ ನೀರು ಮತ್ತೆ ಪೋಷಕಾಂಶಗಳನ್ನ ಹೀರಿ ಮೇಲ್ಗಡೆ ಕೊಡಿಸ್ತೇವೆ ಅದಲ್ದೆ ಇನ್ನೂ ಏನಂದ್ರೆ ನೇಚರ್ಕ್ ಬಳಕೆ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಸ್ವಾಭಾವಿಕವಾಗಿ ಭೂಮಿಯಲ್ಲಿ ಕೆಲವೊಂದ್ಸಾರಿ ಅಂದ್ರೆ ನಾವು ಹಾಕಿರ್ತಕ್ಕಂಥ ಫಾಸ್ಫರಸ್ ರಂಜ್ ಫಾ ಏನೋ ರಂಜಕ ಪೊಟ್ಯಾಶಿಯಂ ಮತ್ತೆ ಸಾರಜನಕ ಆಗಿರ್ಬೋದು ಆಮೇಲೆ ಸೆಕೆಂಡರ್ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಇದೆಲ್ಲವುದು ಏನಾಗುತ್ತಂದ್ರೆ ಕೆಲವೊಂದ್ಸಾರಿ ನಮ್ಗೆ ಇನ್ಸಾಲೂಬಲ್ ಫಾರ್ಮ್ ಅಲ್ಲಿ ಇರುತ್ತೆ ವಾತಾವರಣದಲ್ಲಿ ಇರತಕ್ಕಂತ ಒಂದು ಏರ್ಪೇರುಗಳಿಂದ ಅಂತ ಸಮಯದಲ್ಲಿ ಸಮೇತ ಇಲ್ಲಿ ನೇಚರ್ ಡಿಪ್ ಬಳಕೆ ಮಾಡಿದ ಮೇಲೆ ಒಂದು ಕೆಲವೊಂದು ಇದು ರಿಲೀಸ್ ಮಾಡುತ್ತೆ ರಿಲೀಸ್ ಮಾಡಿದ್ಮೇಲೆ ಇನ್ಸಾಲಬಲ್ ಫಾರ್ಮ್ ಅಲ್ಲಿ ಇರ್ತಕ್ಕಂತ ಒಂದು ಒಂದು ಪೋಷಕಾಂಶಗಳನ್ನ ಫಾರ್ಮ್ ಗೆ ಕನ್ವರ್ಟ್ ಮಾಡಿ ಆ ಅದನ್ನ ನಿಮ್ಗೆ ಬೆಳೆಗೆ ತಲುಪಿಸ್ತಾ ಹೋಗುತ್ತೆ ನಿಮ್ಗೆ ಗೊತ್ತಿರ್ಬೋದು ಈಗ ನಾರ್ಮಲಿ ಫಾಸ್ಫರಸ್ ಅನ್ನೋದು ನಿಮ್ಗೆ ನೂರಕ್ಕೆ ನೂರು ಕೆ ಜೊ ನೀರಲ್ಲಿ ಕರಗೋದಿಲ್ಲ ಅದ್ರಲ್ಲಿ ಕರತಕ್ಕಂಥದ್ದು ಒಂದೇ ತೊಂಬತ್ನಾಲ್ಕು ಕೆ ಜಿ ಮಾತ್ರ ಕರಗುತ್ತೆ ಇನ್ನು ಆರು ಕೆ ಜಿ ಅಥವಾ ಏಳು ಕೆ ಜಿ ಅಷ್ಟು ಕರಗದೇ ಇಲ್ಲ ಹಂಗೆ ಉಳಿದಿರ್ತಕ್ಕಂಥ ಅದು ಸಿಟ್ರ ಸಾಲಬಲ್ ಅಂತ ನಾವು ಕರಿತಿರ್ತೀವಿ ಹಂಗೆ ಉಳಿತು ಉಳಿತ ಪ್ರತಿ ವರ್ಷ ಹಾಕಿರ್ತಕ್ಕಂಥ ಗೊಬ್ಬರ ತುಂಬಾ ಸಾಕಷ್ಟು ಇರ್ತದೆ ಭೂಮಿಯಲ್ಲಿ ಈ ದೇಚ ಹಾಕೋದ್ರಿಂದ ಏನಾಗುತ್ತೆ ಆ ತರದ ಭೂಮಿಯಲ್ಲಿ ಉಳಿಕೆ ಬಳಕೆ ಮಾಡ್ದಂಗೆ ಉಳಿದಿರ್ತಕ್ಕಂಥ ಒಂದು ಪೋಷಕಾಂಶಗಳನ್ನ ಸಮೇತ ಇದು ಕರಗಿಸ್ಬಿಟ್ಟು ಮೇಲ್ಗಡೆ ಕೊಡ್ತಾ ಇರೋದ್ರಿಂದ ಎಫಿಷಿಯನ್ಸಿ ಜಾಸ್ತಿ ಹೋಗುತ್ತೆ ತಾವು ನೋಡಿರ್ಬೋದು ಹತ್ತು ಚೀಲ ಅಂದ್ರೆ ಒಂದ್ ಐದ್ ಚೀಲ ಯೂಸ್ ಮಾಡೋ ಜಾಗದಲ್ಲಿ ಗೊಬ್ಬರ ಹಾಕೋ ಜಾಗದಲ್ಲಿ ನಾಲ್ಕು ಚೀಲ ಯೂಸ್ ಮಾಡಿ ಈ ನೇಚರ್ ಡಿಪ್ ಬಳಕೆ ಮಾಡಿ ಅದನ್ನ ನಾವು ಮ್ಯಾನೇಜ್ ಮಾಡ್ಬೋದು ಹಾಗೆ ಈಗ ನಮ್ಮ ಇನ್ನೂ ಒಂದು ಉತ್ಪನ್ನ ಡೈಪೆಲ್ ಅಂತೇಳಿ ಈ ಡೈಪೆಲ್ ಅನ್ನೋದು ಆ ಒಂದು ಬಯೋಪೆಸ್ಟಿಸೈಡ್ಸ್ ಅಂದ್ರೆ ಜೈವಿಕ ಕೀಟನಾಶಕ ಅಂತ ನಾವು ಕರಿತೀವಿ ಇದು ಸಮೇತ ಈ ಒಂದು ಉತ್ಪನ್ನ ಸಮೇತ ಡೈಪೆಲ್ ಅನ್ನೋದು ಸಮೇತ ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ದೊರೀತಕ್ಕಂತ ಒಂದು ಸೂಕ್ಷ್ಮ ಜೀವಿಗಳಾದಂತ ಒಂದು ಬ್ಯಾಕ್ಟೀರಿಯಾದಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಉತ್ಪನ್ನ ಇದು ಸ್ವಾಭಾವಿಕವಾಗಿ ಭೂಮಿಯಲ್ಲಿ ಸಿಕ್ಕಂತ ಒಂದು ಬ್ಯಾಕ್ಟೀರಿಯಾದಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಉತ್ಪನ್ನ ಇದು ಇದು ಬ್ಯಾಚುಲಸ್ ಥುರಂಜೆನ್ಸಿಸ್ ಅಂತ ನಾವು ಕರಿತೀವಿ ಓಕೆ ಬಿ ಟಿ ಅಂತ ನಾವು ಏನ್ ಹೇಳ್ತೀವಿ ಇದು ಒಂದು ಜೈವಿಕ ಉತ್ಪನ್ನ ಆಗಿದೆ ಈ ಉತ್ಪನ್ನ ಆ ವನ್ನ ನಾವು ಎಲ್ಲಾ ತರದ ಬೆಳೆಗಳಲ್ಲಿ ಸಮೇತ ನಾವು ಬಳಕೆ ಮಾಡಬಹುದು ಇದನ್ನ ಏನಪ್ಪಾ ಅಂತಂದ್ರೆ ಇದರಲ್ಲಿ ನಮ್ಗೆ ಯಾವುದೇ ರೀತಿಯಾದ ಒಂದು ಟಾಕ್ಸಿಸಿಟಿ ಇರಲ್ಲ ತುಂಬಾ ಕಡಿಮೆ ಟಾಕ್ಸಿಸಿಟಿ ಇರುತ್ತೆ ಯಾವುದೇ ರೀತಿಯಾದ ನಮಗೆ ಮನುಷ್ಯರಿಗಾಗಿರ್ಬೋದು ಅಥವಾ ಬೆಳೆಗಳಿಗಾಗಿರ್ಬೋದು ಅಥವಾ ಇನ್ನೂ ಬೇರೆ ಪರೋಪಕಾರಿ ಜೀವಿಗಳಿಗಾಗಿರ್ಬೋದು ಯಾವುದೇ ರೀತಿಯಾದ ಒಂದು ಸೈಡ್ ಎಫೆಕ್ಟ್ಗಳು ಇರೋದಿಲ್ಲ ಆಮೇಲೆ ಈ ಒಂದು ಆ ಈ ಇನ್ಸೆಕ್ಟಿಸೈಡ್ಸ್ ಏನಿರುತ್ತೆ ಜೈವಿಕ ಕೀಟನಾಶಕ ಏನಿದೆ ಇದು ಸೆಲೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂದ್ರೆ ನಾವು ಯಾವ ಒಂದು ಕೀಟಕ್ಕೆ ಒಂದು ಸ್ಟೇಜ್ ಅಂತ ಏನ್ ನಾವು ಕರಿತೀವಲ್ಲ ಅದು ಲಾರ್ವ ಆಗಿರ್ಬೋದು ಅಥವಾ ಒಂದು ಮೊಟ್ಟೆ ಆಗಿರ್ಬೋದು ಅಥವಾ ಒಂದು ಅಡಲ್ಟ್ ಅಂತ ನಾವು ಕರಿತೀವಲ್ಲ ಆ ಸ್ಟೇಜ್ ಪರ್ಟಿಕ್ಯುಲರ್ ಸ್ಟೇಜ್ ಇರ್ತದೆ ಲಾರ್ವ ಏನಿರ್ತಲ್ಲ ಆ ಲಾರ್ವ ಸ್ಟೇಜ್ ಮಾತ್ರನೇ ಈ ಡೈಪ್ ಕೆಲಸ ಮಾಡುತ್ತೆ ಅಂದ್ರೆ ನನ್ಗೆ ಇದು ಹೇಳೋದೇನಂದ್ರೆ ಇದು ಸೆಲೆಕ್ಟಿವ್ ಅದು ಸ್ಟೇಜ್ಗೆ ಮಾತ್ರ ಕೆಲಸ ಮಾಡುತ್ತೆ ಆಮೇಲೆ ಈ ಒಂದು ಡೈಪೆಲ್ ಅನ್ನೋದು ಜೈವಿಕ ಉತ್ಪನ್ನ ಆಗಿರೋದ್ರಿಂದ ಇದು ಯಾವುದೇ ರೀತಿಯಾದ ರೆಸಿಡಿಯಲ್ ಎಫೆಕ್ಟ್ ರೆಸಿಡಿಯೂಸ್ನ ಭೂಮಿಯಲ್ಲೇ ಆಗಿರ್ಬೋದು ಅಥವಾ ಬೆಳೆಯಲ್ಲಾಗಿರ್ಬೋದು ಧಾನ್ಯದಲ್ಲಿ ಆಗಿರ್ಬೋದು ನಮ್ಮ ಉತ್ಪನ್ನಗಳಲ್ಲಿ ಆಗಿರ್ಬೋದು ಎಲ್ಲಿನೂ ಇದು ರೆಸಿಡಿಯಲ್ ಎಫೆಕ್ಟ್ ಉಳಿಯೋದಿಲ್ಲ ಇದು ಇದು ಡೈಪಲ್ ಅನ್ನೋದು ಸ್ವಾಭಾವಿಕವಾಗಿ ಆಗಿ ದೊರೀತಕ್ಕಂತ ಒಂದು ಬ್ಯಾಕ್ಟೀರಿಯಾದಿಂದ ತಯಾರು ಮಾಡಿರ್ತಕ್ಕಂಥ ಜೈವಿಕ ಕೀಟನಾಶಕ ಆಗಿದೆ ಅಂದ್ರೆ ಬಯೋಪೆಸ್ಟಿಸೈಡ್ ಆಗಿದೆ ಇದು ಲಿಕ್ವಿಡ್ ಫಾರ್ಮುಲೇಷನ್ ಆಗಿರೋದೇ ಹೈ ಕ್ವಾಲಿಟಿ ಸ್ಪೋರ್ಟ್ಸ್ ಅನ್ನ ನಾವು ಇಲ್ಲಿ ಉಪಯೋಗ ಮಾಡ್ತೀವಿ ಬಂಧುಗಳ ತಮ್ಮೆಲ್ಲರೂ ಗೊತ್ತಿರ್ಬೋದು ಮಾರ್ಕೆಟ್ ಅಲ್ಲಿ ಬಯೋಪೆಸ್ಟಿಸೈಡ್ಸ್ ಅಂತ ಬಿಟ್ಟು ತುಂಬಾ ಇರುತ್ತೆ ಬಟ್ ಅದ್ರೆಲ್ಲದರಲ್ಲೂ ಸಮೇತ ಆ ಈ ಡೈಪೆಲ್ ಅನ್ನೋದು ಒಂದು ಅತಿ ಹೆಚ್ಚಿನ ಕ್ವಾಲಿಟಿ ಇರ್ತಕ್ಕಂಥ ಪ್ರಾಡಕ್ಟು ತಮ್ಗೆಲ್ಲರೂ ಗೊತ್ತಿರಬಹುದು ಈ ವರ್ಷ ನಾವು ಈ ಡೈಪೆಲ್ ನ ಐವತ್ತನೇ ವರ್ಷದ ವಾರ್ಷಿಕೋತ್ಸವನ ನಾವು ಆಚರಿಸ್ತಾ ಇದೀವಿ ಈ ವರ್ಷ ಐವತ್ತನೇ ವರ್ಷದ ವಾರ್ಷಿಕೋತ್ಸವನ ಆಚರಿಸ್ತಾ ಇದೀವಿ ಈ ಒಂದು ಉತ್ಪನ್ನ ಐವತ್ತು ವರ್ಷದಿಂದ ಒಂದೇ ಲೆವೆಲ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದೆ ಇವತ್ತಿನವರೆಗೂ ಈ ಒಂದು ಉತ್ಪನ್ನಕ್ಕೆ ಯಾವುದೇ ರೀತಿಯಾದ ಒಂದು ಸರಿಸಾಟಿ ಆದ ಇನ್ನೊಂದು ಉತ್ಪನ್ನ ಈ ಒಂದು ಮಾರ್ಕೆಟ್ ಅಲ್ಲಿ ಇಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಹಾಗೆ ಈ ಡೈಪಲ್ ನ ಬಳಕೆ ಮಾಡೋದ್ರಿಂದ ಉಪಯೋಗ ಏನಪ್ಪಾ ಆಗುತ್ತೆ ಅಂತಂದ್ರೆ ಈ ಒಂದು ಡೈಪಲ್ ಅನ್ನೋದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರ್ತಕ್ಕಂತ ಒಂದಿದು ಈ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಒಂದು ಡೈಪಲ್ ನ ಬಳಕೆ ಮಾಡೋದ್ರಿಂದ ಯಾವುದೇ ಬೆಳೆಯಲ್ಲಿ ನಮ್ಗೆ ಈ ಹಾರ್ಡ್ನೆಸ್ ಆಗಿರ್ಬೋದು ಅಥವಾ ರ್ಯಾಶೆಸ್ ಆಗೋದಾಗಿರ್ಬೋದು ಅಥವಾ ಸ್ಕಾರ್ಚಿಂಗ್ ಬರೋದಾಗಿರ್ಲಿ ಆತರದ್ದು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಇರಲ್ಲ ಅದೇ ಕೆಲವೊಂದ್ಸರಿ ನೀವು ಬಯೋಪೆಸ್ಟಿಸೈಡ್ಸ್ ಹೇಳ್ಬಿಟ್ಟು ಯಾವ್ದಾದ್ರು ಪೌಡರ್ ಫಾರ್ಮುಲೇಷನ್ ಆ ತರದ್ದೆಲ್ಲ ಯೂಸ್ ಮಾಡಿದ್ರೆ ಈ ತರದಲ್ಲ ರಾಶೆಸ್ ಬರೋದಾಗಿರ್ಲಿ ಅಥವಾ ನಿಮ್ಗೆ ಸರ್ಫೇಸ್ ಅಲ್ಲಿ ಹಾರ್ಡ್ನೆಸ್ ಆಗೋದಾಗಿರ್ಲಿ ಆ ತರದ್ದೆಲ್ಲ ಒಂದು ಏನೋ ಆಗ ಅವಕಾಶಗಳು ಹೆಚ್ಚಿರುತ್ತೆ ಅದೇ ಲಿಕ್ವಿಡ್ ಫಾರ್ಮುಲೇಷನ್ ಅಲ್ಲಿ ಇರ್ತಕ್ಕಂತ ಈ ಒಂದು ಡೈಪೆಲ್ ಎಲ್ಲ ನಾವು ಬಳಕೆ ಮಾಡೋದ್ರಿಂದ ಬೆಳೆಯಲ್ಲಿ ಯಾವುದೇ ರೀತಿಯಾದ ಒಂದು ಇಂಜುರೀಸ್ ಆಗಲ್ಲ ಒಂದು ರಫ್ನೆಸ್ ಆಗಲ್ಲ ಒಂದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ ಅದೇ ನಮ್ಮ ಡೈಪೆಲ್ ಎಲ್ಲ ಬಳಕೆ ಮಾಡೋದ್ರಿಂದ ಯಾವುದೇ ಬೆಳೆಯಲ್ಲಾಗಿರ್ಲಿ ಒಂದು ಕಲರ್ ಆಗಿರ್ಬೋದು ಒಂದು ಶೈನಿಂಗ್ ಆಗಿರ್ಬೋದು ಒಂದು ಕ್ವಾಲಿಟಿ ಆಗಿರ್ಬೋದು ಇವರು ಜಾಸ್ತಿ ಆಗ್ತಾ ಹೋಗುತ್ತೆ ತಮ್ಗೆಲ್ಲರು ಗೊತ್ತಿರ್ಬೋದು ಈ ಒಂದು ಕ್ಯಾಬೇಜ್ ಅಲ್ಲಿ ನಮ್ಮ ಡೈಪಲ್ ಬಳಕೆ ಮಾಡೋದ ರೈತರಲ್ಲಿ ಹೇಳ್ತಾ ಇರ್ತಾರೆ ಡೈಪೆಲ್ ಯೂಸ್ ಮಾಡಿದ್ಮೇಲೆ ನಮ್ಮ ಒಂದು ಕೋಸಲ್ಲಿ ಶೈನಿಂಗ್ ಜಾಸ್ತಿ ಬರುತ್ತೆ ನಮ್ಗೆ ಮಾರ್ಕೆಟ್ ಅಲ್ಲಿ ತಗೊಂಡಿದ್ರ ರೇಟ್ ಜಾಸ್ತಿ ಆಗುತ್ತೆ ಶೈನಿಂಗ್ ಕ್ವಾಲಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಹೆಡ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ ಹೇಳಿ ಎಲ್ಲಾ ರೈತ ಬಾಂಧವರುನು ನಮಗೆ ಇದನ್ನ ಒಂದು ಫೀಡ್ಬ್ಯಾಕ್ ಕೊಡ್ತಾನೆ ಇರ್ತಾರೆ ಈ ಒಂದು ಡೈಪೆಲ್ಲು ನ ಯಾವುದೇ ರೀತಿಯಾಗಿ ಬಳಕೆ ಮಾಡೋದ್ರಿಂದ ಇದು ರೆಸಿಸ್ಟೆನ್ಸ್ ನ ಏನ್ ನಾವು ಸ್ವಾಭಾವಿಕವಾಗಿ ತುಂಬಾ ಒಂದು ಒಂದು ಕೆಮಿಕಲ್ ಪೆಸ್ಟಿಸೈಡ್ಸ್ ನ ಯೂಸ್ ಮಾಡ್ತಾ ಇರ್ತೀವಿ ನಮ್ಗೆ ಮೇನ್ಲಿ ಈ ಕೋಲ್ ಕ್ರಾಪ್ಸ್ ಅಲ್ಲಿ ಅಂದ್ರೆ ಹೂಕೋಸು ಮತ್ತೆ ಎಲೆಕೋಸು ನಲ್ಲಿ ಅತಿ ಹೆಚ್ಚಿನ ಒಂದು ಸಂಖ್ಯೆಯ ಒಂದು ಬಯೋ ಏನೋ ಕೆಮಿಕಲ್ ಪೆಸ್ಟಿಸೈಡ್ಸ್ ನಾವು ಯೂಸ್ ಮಾಡ್ತಾ ಇರ್ತೀವಿ ಅಂತ ಜಾಗದಲ್ಲಿ ಡೈಪೆಲ್ ಅನ್ನ ಬಳಕೆ ಮಾಡೋದ್ರಿಂದ ಅಲ್ಲಿ ರೆಸಿಸ್ಟೆನ್ಸ್ ಏನ್ ಬರುತ್ತಲ್ಲ ರೆಸಿಸ್ಟೆನ್ಸ್ ನ ಬ್ರೇಕ್ ಡೌನ್ ಮಾಡುತ್ತೆ ಆಮೇಲೆ ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ನಮ್ಗೆ ಹಾರ್ವೆಸ್ಟ್ ಇಂಟರ್ವಲ್ಸ್ ಅಂತ ಏನ್ ನಾವು ಕರಿತೀವಲ್ಲ ಸಪೋಸ್ ನೀವು ನೋಡಿರ್ಬೋದು ಯಾವ್ದೇ ಒಂದು ಕೆಮಿಕಲ್ ಪೆಸ್ಟಿಸೈಡ್ಸ್ ನಾವು ಯೂಸ್ ಮಾಡ್ಬೇಕನ್ನಂಗಿದ್ರೆ ಪ್ರೀ ಹಾರ್ವೆಸ್ಟ್ ಅಂದ್ರೆ ಒಂದು ಹನ್ನೆರಡು ದಿವಸಕ್ಕಿಂತ ಮುಂಚೆ ಹಾರ್ವೆ ನಾವು ಕೊಯ್ಲು ಮಾಡೋದಕ್ಕಿಂತ ಕಾಯಿ ಕೊಯ್ಲು ಮಾಡೋದಕ್ಕಿಂತ ಹನ್ನೆರಡು ದಿವಸ ಮುಂಚೆ ಈ ಬಳಕೆ ಮಾಡಿ ಹನ್ನೆರಡು ದಿವಸ ಆದ್ಮೇಲೆ ಕಾಯಿ ಕೊಯ್ಲು ಮಾಡ್ಬೇಕು ಅಥವಾ ಹದಿಮೂರು ದಿವಸ ಆದ್ಮೇಲೆ ಕಾಯಿನ ಹಾರ್ವೆಸ್ಟ್ ಮಾಡ್ಬೇಕು ಅನ್ನೋ ತರಕ್ಕೆ ನಮ್ಗೆ ಪ್ರತಿ ಒಂದು ಪೆಸ್ಟಿಸೈಡ್ಸ್ ಸಮೇತ ಒಂದು ಪ್ರೀ ಹಾರ್ವೆಸ್ಟ್ ಇಂಟರ್ವಲ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಬಟ್ ಈ ಒಂದು ಡೈಪಲ್ ಬಳಕೆ ಮಾಡೋದ್ರಿಂದ ಈ ಒಂದು ಹಾರ್ವೆಸ್ಟ್ ಇಂಟರ್ವಲ್ಸ್ಗೆ ಏನು ತೊಂದರೆ ಇಲ್ಲ ಇವತ್ತು ಡೈಪಲ್ ಬಳಕೆ ಮಾಡಿ ಎರಡು ಮೂರು ದಿನ ನಾವು ಒಂದು ಬೆಳೆಯನ್ನ ಹಾರ್ವೆಸ್ಟ್ ಮಾಡಿ ಮಾರ್ಕೆಟ್ ಹೋಗಬಹುದು ಹಾಗೆ ಡೈಪ್ ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದ ನಾನು ಆಗ್ಲೇ ಹೇಳಿದಂಗೆ ಪೆಸ್ಟಿಸೈಡ್ ರೆಸಿಡ್ಯೂಸ್ ಲೆವೆಲ್ಸ್ ಉಳಿಸೋದಿಲ್ಲ ಯಾವುದೇ ಬೆಳೆಯಲ್ಲಾಗಿರ್ಬೋದು ಇದು ಡೈಪಲ್ ಅನ್ನೋದು ತುಂಬಾ ಸೇಫ್ ಆಗಿರ್ತಕ್ಕಂಥ ಲಿಕ್ವಿಡ್ ಏನು ಜೈವಿಕ ಕೀಟನಾಶಕ ಆಗಿದೆ ಇದು ಬಳಕೆ ಮಾಡೋದ್ರಿಂದ ಬೆಳೆಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇರಲ್ಲ ಒಂದು ರ್ಯಾಷಸ್ ಆಗಿರಲಿ ಹಾರ್ಡ್ನೆಸ್ ಆಗಿರ್ಲಿ ಯಾವುದೇ ರೀತಿಯಾಗಿ ಬರೋದಿಲ್ಲ ಆಮೇಲೆ ಬೆಳೆಯ ಒಂದು ಕ್ವಾಲಿಟಿ ಇಂಪ್ರೂವ್ ಮಾಡುತ್ತೆ ಶೈನಿಂಗ್ ಬರುತ್ತೆ ಕ್ವಾಲಿಟಿ ಬರುತ್ತೆ ಅಂಡ್ ಮಾರ್ಕೆಟ್ ಅಲ್ಲಿ ತಗೊಂಡ್ರೆ ಇದಕ್ಕೆ ಒಳ್ಳೆ ಬೆಳೆ ಸಿಗುತ್ತೆ ಆಮೇಲೆ ಇದನ್ನ ಬಳಕೆ ಮಾಡೋದ್ರಿಂದ ಎಲ್ಲಿ ನಮ್ಗೆ ರೆಸಿಸ್ಟೆನ್ಸ್ ಬಂದಿರತಕ್ಕಂತ ಬಂದಿರುತ್ತಲ್ಲ ಬಳಕೆ ಕೆಮಿಕಲ್ ಫೈ ಪೆಸ್ಟಿಸೈಡ್ಸ್ ಯೂಸ್ ಮಾಡಿ ಯೂಸ್ ಮಾಡಿ ರೆಸಿಸ್ಟೆನ್ಸ್ ಬಂದಿರೋದಕ್ಕೆ ಇದನ್ನ ಡೈಪಲ್ ಬಳಕೆ ಮಾಡೋದ್ರಿಂದ ಆ ರೆಸಿಸ್ಟೆನ್ಸ್ ನ ನಿಲ್ಲಿಸುತ್ತೆ ನಿಲ್ಲಿಸ್ಬಿಟ್ಟು ಮತ್ತೆ ಆ ಕೆಮಿಕಲ್ ಕೆಲಸ ಮಾಡೋ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ ಆಮೇಲೆ ಇನ್ನೊಂದೇನು ಹೇಳ್ಬೇಕಂದ್ರೆ ಹಾರ್ವೆಸ್ಟ್ ಇಂಟರ್ವಲ್ಸ್ ಅಂತ ನಾವೇನ್ ಕರಿತೀವಲ್ಲ ಇದು ಕಡಿಮೆ ಮಾಡುತ್ತೆ ಇದು ವಿ ಮ್ಯಾನೇಜ್ ದ ಹಾರ್ವೆಸ್ಟ್ ಇಂಟರ್ವಲ್ಸ್ ಮಾಡೋದ್ರಿಂದ ಆಮೇಲೆ ನಮ್ಮ ಡೈಪೆಲ್ ಬಳಕೆ ಮಾಡೋದ್ರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಹಾಗೆ ಈ ಡೈಪೆಲ್ ಅನ್ನೋದು ಒಂದು ತುರಂಜಿಯನ್ಸಿಸ್ ಅದು ಒಂದು ಆ ಬಿ ಟಿ ಒಂದು ಜಾತಿ ಸೇರತಕ್ಕಂತ ಇದು ಇದು ಒಂದು ಬಯಲಾಜಿಕಲ್ ಇನ್ಸೆಕ್ಟಿಸೈಡ್ ಅಂದ್ರೆ ಜೈವಿಕ ಕೀಟನಾಶಕ ಆಗಿದೆ ಇದು ಸ್ವಾಭಾವಿಕವಾಗಿ ಏನೋ ಭೂಮಿಯಲ್ಲಿ ದೊರೆತಕ್ಕಂತ ಒಂದು ಬ್ಯಾಕ್ಟೀರಿಯಾದಿಂದ ತಯಾರಾಗಿರ್ತಕ್ಕಂಥದ್ದು ಇದನ್ನ ನಾವು ಯಾವುದೇ ಬೆಳೆಯಲ್ಲಿ ಆಗಿರ್ಬೋದು ಈ ಕ್ಯಾಟರ್ ಪಿಲ್ಲರ್ಸ್ ಹೇಳ್ಬಿಟ್ಟು ನಾವೇನು ಲಾರ್ವ ಅಂತ ಏನ್ ಕರಿತೀವಲ್ಲ ಈ ಹಿಲಿಯೋಥಿಸ್ ಲಾರ್ವಕ್ಕೆ ಮತ್ತೆ ಸ್ಪುಡಾಪ್ಟರ್ ಲಾರ್ವದಲ್ಲಿ ಇದನ್ನ ಬಳಕೆನ ನಾವು ಮಾಡ್ತೀವಿ ಓನ್ಲಿ ಲಾರ್ವಕ್ಕೆ ಮಾತ್ರ ಇದು ಕೆಲಸ ಮಾಡುತ್ತೆ ಆ ನೆಕ್ಸ್ಟ್ ಅಂದ್ರೆ ಈ ಇದನ್ನ ನಮ್ಮ ಡೈಪೆಲ್ ಅಂದ್ರೆ ಏನು ಇದು ಡೈಪೆಲ್ ಅನ್ನೋದು ಬ್ಯಾಚ್ಲಸ್ ತುರಂಜಿ ಅನ್ಸಿಸ್ ಇದು ಇದು ಆರ್ಗಾನಿಕ್ ಪ್ರಾಡಕ್ಟ್ ಆಗಿ ಓಮ್ರಿ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಸಾವಯವ ಉತ್ಪನ್ನ ಆಗಿದೆ ಆಮೇಲೆ ಹೈ ಕ್ವಾಲಿಟಿ ಸ್ಪೋರ್ಟ್ಸ್ ಇದೆ ಇದನ್ನ ಇಂಪೋರ್ಟೆಡ್ ಇದನ್ನ ನಾವು ಇದನ್ನ ವ್ಯಾಲೆಂಟ್ ಬೈಸಸ್ ವ್ಯಾಲೆಂಟ್ ಬೈಸಸ್ ಅಮೆರಿಕದಿಂದ ಇಂಪೋರ್ಟ್ ಮಾಡಿರ್ತಕ್ಕ ಮಾಡ್ತಾ ಇದ್ವಿ ಅದರಿಂದ ಏನಾಗುತ್ತಂದ್ರೆ ಇದು ಒಂದು ಒಳ್ಳೆ ಕ್ವಾಲಿಟಿ ಸ್ಪೋರ್ಟ್ಸ್ ಇರುತ್ತೆ ಆಮೇಲೆ ನಾನು ಆಗ್ಲೇ ಹೇಳಿದ್ನಲ್ಲ ಐವತ್ತನೇ ವರ್ಷದ ಆನಿವರ್ಸರಿ ನಾವು ಈ ವರ್ಷ ಮಾಡ್ತಾ ಇದೀವಿ ಅಂತ ಹೇಳಿ ಈ ಐವತ್ತು ವರ್ಷ ಆದ್ರೂ ಸಮೇತ ನಮ್ಮಲ್ಲಿ ಯಾವುದೇ ರೀತಿಯ ಕ್ವಾಲಿಟಿಯಲ್ಲಿ ರಾಜಿ ಆಗೋದಿಲ್ಲ ಇನ್ನೂ ಐವತ್ತು ವರ್ಷ ಆದ್ರೆ ಇನ್ನೂ ಹಂಡ್ರೆಡ್ ಇಯರ್ಸ್ ಆದ್ರೂ ಈ ಒಂದು ಉತ್ಪನ್ನ ನಮ್ಮ ಒಂದು ರೈತರಿಗೆ ಸೇವೆಯನ್ನ ಒದಗಿಸ್ತಾನೆ ಇರುತ್ತೆ ಆಮೇಲೆ ಇದಕ್ಕೆ ಯಾವುದೇ ರೀತಿಯಾದ ರೆಸಿಸ್ಟೆನ್ಸ್ ಪವರ್ ಇಲ್ಲಿವರೆಗೂ ಬಿಲ್ಡ್ ಅಪ್ ಆಗಿಲ್ಲ ಇನ್ನು ಮುಂದೆ ಸಮೇತ ಇದಕ್ಕೆ ರೆಸಿಸ್ಟೆನ್ಸ್ ಪವರ್ ಬರದೇ ಇಲ್ಲ ಅದೇ ನೀವು ಕೆಮಿಕಲ್ ನ ಯೂಸ್ ಮಾಡ್ತಿದ್ರೆ ಒಂದು ಮೂರು ವರ್ಷನ ಅಥವಾ ಐದು ವರ್ಷ ಆದ್ಮೇಲೆ ನೀವು ಕೋರ್ಸ್ ಬೆಳೆಯಲ್ಲಿ ಯಾವುದೇ ರೀತಿಯಾದ ಒಂದು ಔಷಧಿಗಳು ನಿಲ್ಲದಿಲ್ಲ ನಾಲ್ಕೈದು ವರ್ಷ ಮ್ಯಾಕ್ಸಿಮಮ್ ಐದು ವರ್ಷ ಆದ್ಮೇಲೆ ಕೆಲಸನೇ ಮಾಡಲ್ಲ ಸೊ ಆ ತರದ ರೆಸಿಸ್ಟೆನ್ಸ್ ನಮ್ಮ ಡೈಪಲ್ ಬಳಕೆ ಮಾಡೋದ್ರಿಂದ ರೆಸಿಸ್ಟೆನ್ಸ್ ಡೆವಲಪ್ ಆಗಲ್ಲ ಆಮೇಲೆ ಇದನ್ನ ನಾವು ಟ್ಯಾಂಕ್ ಮಿಕ್ಸ್ ಅಥವಾ ಒಂದು ಇದನ್ನು ಡೈಪಲ್ ಕೊಟ್ಟು ಮತ್ತೆ ಇನ್ನೊಂದ್ಸರಿ ಕೆಮಿಕಲ್ ಕೊಟ್ಟು ಮತ್ತೆ ಡೈಪಲ್ ಕೊಡೋದ್ರಿಂದ ಇತರ ರೊಟೇಷನ್ ಮಾಡೋದ್ರಿಂದ ನಮ್ಗೆ ಒಂದು ಬೇರೆ ಕೆಮಿಕಲ್ಸ್ಗಳು ಸಮೇತ ಏನೋ ಕೆಲಸ ಮಾಡೋದಕ್ಕೆ ಒಂದು ಸಹಾಯ ಮಾಡುತ್ತೆ ಆಮೇಲೆ ನಮ್ಗೆ ಇದ್ರಲ್ಲಿ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಆಗಿರ್ಲಿ ರೆಸಿಡ್ಯೂಸ್ ಆಗಿರ್ಲಿ ಓಕೆ ಎಂ ಆರ್ ಎಲ್ ಇಶ್ಯೂಸ್ ಆಗಿರ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ ಅಂದ್ಕೊಡಿ ಅಂತ ಇದ್ರದಲ್ಲೆಲ್ಲ ಯಾವುದೇ ರೀತಿಯಾದ ರೆಸಿಡ್ಯೂಸ್ ಎಫೆಕ್ಟ್ಸ್ ಆಗಿರ್ಲಿ ರೆಸಿಡ್ಯೂಸ್ ಆಗಲಿ ಈ ಒಂದು ಡೈಪಲ್ ಬಳಕೆ ಮಾಡೋದ್ರಿಂದ ಯಾವುದೇ ಬೆಳೆಯಲ್ಲಿ ಉಳಿಯೋದಿಲ್ಲ ಹಾಗೆ ಈ ಡೈಪೆಲ್ ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂತಂದ್ರೆ ಈ ಡೈಪೆಲ್ ಅನ್ನೋದು ಒಂದು ಸೂಕ್ಷ್ಮ ಜೀವಿಗಳು ಇರತಕ್ಕಂಥ ಒಂದು ಕ್ರಿಸ್ಟಲ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಒಂದು ಉತ್ಪನ್ನ ಇದು ಈ ಒಂದು ಬಳಕೆ ಈ ಒಂದು ಉತ್ಪನ್ನ ನಾವು ಯಾವುದೇ ಬೆಳೆಯಲ್ಲಿ ಸಿಂಪಡಣೆ ಮಾಡಿದಾಗ ಈ ಎಲೆ ಕೂತ ಎಲೆ ಮೇಲೆ ಕೂತಿದ್ದನ್ನ ಯಾವುದೇ ಒಂದು ಕೀಟ ಎಸ್ಪೆಷಲಿ ನಾವೇನು ಲಾರ್ವಾ ಅಂತ ಕರಿತೀವಲ್ಲ ಇಲಿ ಲಾರ್ವಾ ಅಥವಾ ಪುಡಪ್ಪರ ಲಾರ್ವಾ ಇದು ಬಂದು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ತಿನ್ನೋದಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಈ ಸ್ಪೋರ್ಸ್ ಎಲ್ಲ ಹೊಟ್ಟೆ ಒಳಗೆ ಹೋಗ್ತವೆ ಹೊಟ್ಟೆ ಒಳಗೆ ಹೋಗಿ ಅಲ್ಲಿ ಜರ್ಮಿನೇಷನ್ ಆಗ್ತಾ ಹೋಗ್ತಾವೆ ಅಂದ್ರೆ ಡಬಲ್ ಆಗ್ತಾ ಹೋಗುತ್ತೆ ಎವ್ರಿ ಏನೋ ಏಟ್ ಅವರ್ಸ್ ಒಂದ್ಸರಿ ಇದು ಡಬಲ್ ಆಗ್ತಾ ಹೋಗುತ್ತೆ ಎಷ್ಟು ಇದು ಸ್ಪೋರ್ಸ್ ಜಾಸ್ತಿ ಆಗ್ತದಲ್ಲ ಜಾಸ್ತಿ ಆದಷ್ಟುನು ಈ ಒಂದು ಕೀಟದಲ್ಲಿ ಒಳಗಡೆಗೆ ಆ ರಕ್ತ ಎಲ್ಲ ಪಾಯಜನಸ್ ಆಗ್ಬಿಟ್ಟು ಆ ಹೊಟ್ಟೆಯಲ್ಲಿ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಇದು ನೀವು ಗೊತ್ತಿರಬಹುದು ಬಂದುಗಳೇ ಎಲ್ಲಾ ತರಹದ ಒಂದು ಕೆಮಿಕಲ್ ಪೆಸ್ಟಿಸೈಡ್ಸ್ಗಳು ನರಗಳ ಮೇಲೆ ಕೆಲಸ ಮಾಡ್ತವೆ ಬಟ್ ಈ ಡೈಪೆಲ್ ಅನ್ನೋದು ಹೊಟ್ಟೆ ಮೇಲೆ ಕೆಲಸ ಮಾಡುತ್ತೆ ಗಟ್ಸ್ ಅಂತ ನಾವ್ ಏನ್ ಕರಿತೀವಲ್ಲ ಗಟ್ ಅಂತ ಮಿಡ್ ಗಟ್ ಅಂತ ಹೇಳಿ ಹೊಟ್ಟೆ ಮೇಲೆ ಕೆಲಸ ಮಾಡುತ್ತೆ ಇದು ಈ ಸ್ಪೋರ್ಟ್ಸ್ ಏನ್ ಇರ್ತಲ್ಲ ಕ್ರಿಸ್ಟಲ್ ಸ್ಪೋರ್ಟ್ಸ್ ಏನ್ ಇರತ್ತಲ್ಲ ಈ ಜೀವ ಇರ್ತಕ್ಕಂಥ ಸ್ಪೋರ್ಟ್ಸ್ ಹೊಟ್ಟೆ ಒಳಗೆ ಹೋಗಿ ಹೊಟ್ಟೆನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಹೊಟ್ಟೆ ಡ್ಯಾಮೇಜ್ ಮಾಡಿ ಇದು ಒಂದರಿಂದ ಅಥವಾ ಮೂರ್ ದಿವಸದೊಳಗೆ ಕಂಪ್ಲೀಟ್ ಆಗಿ ಎಲ್ಲ ಒಂಥರ ಬ್ಲಾಕ್ ಕಲರ್ ಆಗಿ ಸತ್ತ ಹೋಗ್ಬಿಡುತ್ತೆ ಬಟ್ ಇದನ್ನ ಏನಂದ್ರೆ ಡೈಪಲ್ ಬಳಕೆ ಮಾಡಿ ಒಂದ್ ಎರಡ್ ಮೂರ್ ಗಂಟೆ ಒಳಗೇನೆ ಈ ಒಂದು ಕೀಟ ಏನಾದ್ರೂ ಹೋಗಿ ಅದು ಸ್ಪ್ರೇ ಮಾಡಿರ್ತಕ್ಕಂಥ ಎಲೆ ತಿಂದ್ರೆ ವಿತ್ ಇನ್ ಒನ್ ಡೇ ಅಲ್ಲಿ ಇದು ತಿನ್ನೋದ್ ನಿಲ್ಸುತ್ತೆ ತಿನ್ನೋದ್ ನಿಲ್ಸಿ ಒಂದರಿಂದ ಮೂರ್ ದಿವ್ಸದೊಳಗೆ ಸತ್ ಹೋಗುತ್ತೆ ನಾವು ಅಲ್ಲ ಅನ್ಕೋಬಹುದು ಡೈಪಲ್ ಅಲ್ಲಿ ಇನ್ನು ಇನ್ನು ನೆಕ್ಸ್ಟ್ ಡೇಗೆ ಹೋಗಿ ಇನ್ನು ಹುಳ ಬದುಕದಂಗೆ ಇದೆಯಲ್ಲ ಅಂತ ಅನ್ಸಬಹುದು ಬಟ್ ಅದು ತಿನ್ನೋದು ನಿಲ್ಸಿರುತ್ತೆ ಬಟ್ ಅಂದ್ರೆ ಬದುಕಿರುತ್ತೆ ಅದು ಹೊಟ್ಟೆ ಕಂಪ್ಲೀಟ್ ಡ್ಯಾಮೇಜ್ ಆಗ್ತಾ ಇರುತ್ತೆ ಡ್ಯಾಮೇಜ್ ಆಗಿ ಆಗಿ ಒಂದ್ ದಿವ್ಸ ಅಥವಾ ಮೂರ್ ದಿವ್ಸ ಒಳಗೆ ಕಂಪ್ಲೀಟ್ ಆಗಿ ಸತ್ತೋಗುತ್ತೆ ಇದನ್ನ ಟೈಮ್ ಆಫ್ ಅಪ್ಲಿಕೇಶನ್ ಅಂದ್ರೆ ಯಾವ ಸಮಯದಲ್ಲಿ ನಾವು ಬಳಕೆ ಮಾಡ್ಬೇಕಪ್ಪ ಅಂದ್ರೆ ಸಿ ಬೆಳೆ ಆಗಿರ್ಬೋದು ಆ ಬೆಳೆಯಲ್ಲಿ ಒಂದು ಅರ್ಲಿ ಏನ್ ಇರ್ತತ್ತಲ್ಲ ಅರ್ಲಿ ಸೀಸನ್ ಅಲ್ಲಿ ನಮ್ಮ ಬೆಳೆಯಲ್ಲಿ ಈಗ ತಾನೇ ಹೂವು ಮೊಗ್ಗು ಆ ಶುರು ಶುರುವಾಗ್ತಾ ಇದೆ ಒಂದು ಎರಡು ಹೂ ಹುಳ ಕಾಣಿಸ್ತಾ ಇದೆ ಅಂದ್ ಸಮಯದಲ್ಲಿ ಡೈಪಲ್ ಒಂದನ್ನೇ ನಾವು ಬಳಕೆ ಮಾಡಬಹುದು ಬಳಕೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನಮ್ಗೆ ಬೇರೆ ಕೆಮಿಕಲ್ ಗೆ ಖರ್ಚು ಮಾಡತಕ್ಕಂಥದ್ದು ಖರ್ಚು ಕಮ್ಮಿ ಆಗುತ್ತೆ ಬಟ್ ಈ ಡೈಪಲ್ ಬಳಕೆ ಮಾಡೋದ್ರಿಂದ ಏನಾಗುತ್ತೆ ನಮ್ಗೆ ಯಾವುದೇ ರೀತಿಯಾದ ರೆಸಿಡ್ಯೂಸ್ ಆಗಿರ್ಬೋದು ಸೈಡ್ ಎಫೆಕ್ಟ್ ಆಗಿರ್ಬೋದು ಇನ್ನೊಂದು ಏನು ಮತ್ತೊಂದು ಏನು ಇರೋದಿಲ್ಲ ಆಮೇಲೆ ಇನ್ನು ಸ್ವಲ್ಪ ಹೋಯ್ತು ಕಾಯಿ ಹರಿತೀವಿ ಆಲ್ರೆಡಿ ಸ್ವಲ್ಪ ಹುಳ ಸ್ಟಾರ್ಟ್ ಆಗಿದೆ ಈಗ ಮಿಡ್ ಸೀಸನ್ ಈ ಹುಳ ಎಲ್ಲ ಸ್ಟಾರ್ಟ್ ಆಗಿದೆ ಅಂತ ಅಂದ ಸಮಯದಲ್ಲಿ ಬೇರೆ ಕೆಮಿಕಲ್ ಜೊತೆಗೆ ಇದನ್ನ ನೀವು ಟ್ಯಾಂಕ್ ಮಿಕ್ಸ್ ಆಗಿ ಬಳಕೆ ಮಾಡಿ ಈಗ ನಮ್ಗೆ ಗೊತ್ತಿರ್ಬೋದು ನಾವು ಸುಮಿಪ್ಲೇವರ್ ಪ್ಲಸ್ ಕೋಸಲ್ಲಿ ಸುಮಿ ಪ್ಲೇವರ್ ಪ್ಲಸ್ ಡೈಪೆಲ್ ಕೊಡ್ತೀವಿ ಡೈಪಲ್ ಪ್ಲಸ್ ಮಿಯೂತ್ರನ್ ಕೊಡ್ತೀವಿ ಡೈಪಲ್ ಪ್ಲಸ್ ಸ್ಯಾನ್ವೆಕ್ ಪಿ ಕೊಡ್ತೀವಿ ಈ ತರ ಕಾಂಬಿನೇಷನ್ಸ್ ಮಾಡ್ಕೊಂಡು ನೀವು ಹುಳ ಜಾಸ್ತಿ ಆದಾಗ ಕಾಂಬಿನೇಷನ್ ಮಾಡ್ಕೊಂಡು ಇದನ್ನ ಬಳಕೆ ಮಾಡ್ಬೋದು ಆಮೇಲೆ ಲಾಸ್ಟ್ಗೆ ಎಂಡ್ ಸೀಸನ್ಗೆ ಬಂದಾಗ ಲೇಟ್ ಸೀಸನ್ ಅಲ್ಲಿ ಡೈಪೆಲ್ನ ನೀವು ನಾನು ಆಗ್ಲೇ ಹೇಳಿದ್ನಲ್ಲ ಬಂದುಗಳೇ ಡೈಪೆಲ್ಗೆ ನೀವು ಹತ್ತು ಸಾರಿ ಬಳಕೆ ಮಾಡಿ ಹತ್ ಹದಿನೈದು ಸರಿ ಬಳಕೆ ಮಾಡಿ ಅಥವಾ ಐದೇ ಸರಿ ಬಳಕೆ ಮಾಡಿ ಇದಕ್ಕೆ ಯಾವುದೇ ರೀತಿಯಾದ ಒಂದು ಪ್ರೀ ಹಾರ್ವೆಸ್ಟ್ ಇಂಟರ್ವೆಲ್ಸ್ ಅಂತ ಇರಲ್ಲ ನಾವು ಇವತ್ತು ಬಳಕೆ ಮಾಡಿ ನಾಳೆನೇ ಹಾರ್ವೆಸ್ಟ್ ಮಾಡಬಹುದು ಅಷ್ಟು ಸೇಫ್ ಆಗಿರ್ತಕ್ಕಂಥ ಇದು ಇದರಿಂದ ಯಾವುದೇ ರೀತಿಯಾದ ರೆಸಿಡ್ಯೂಸ್ ಇಶ್ಯೂಸ್ ಇರೋದಿಲ್ಲ ಯಾವುದೇ ಬೆಳೆಯಲ್ಲ ಇರೋದ್ರಿಂದ ನಾವು ಇದನ್ನ ಕಾಂಬಿನೇಷನ್ಸ್ ಅಲ್ಲಿ ಯೂಸ್ ಮಾಡಿದ್ಮೇಲೆ ಮೇಲೆ ನೀವು ಇವತ್ತು ಸ್ಪ್ರೇ ಮಾಡಿದ ಸಮೇತ ನಮಗೆ ಈ ಪ್ರೀ ಹಾರ್ವೆಸ್ಟ್ ಇಂಟರ್ವೆಲ್ಸ್ ಇದಕ್ಕೆ ಯಾವುದೇ ರೀತಿಯಾದ ಕೆಲಸ ಮಾಡೋದಿಲ್ಲ ಸೊ ಅದರಿಂದ ನಿಮ್ಗೆ ಇದು ತುಂಬಾ ಸೇಫ್ ಆಗಿದೆ ಸೇಫ್ ಆಗಿರೋದ್ರಿಂದ ನಾವು ಎಲ್ಲಾ ಸಮಯದಲ್ಲಿ ಬಳಕೆ ಮಾಡಬಹುದು ಡೈಪಲ್ ಬೆನಿಫಿಟ್ಸ್ ಓಕೆ ಡೈಪಲ್ ಬೆನಿಫಿಟ್ಸ್ ಏನಂದ್ರೆ ಇದು ಸುಮಾರು ಅಂದ್ರೆ ಒಂದು ಐವತ್ತು ತರದ ಒಂದು ಈ ಒಂದು ಕಾಯಿ ಕೊರಕಗಳು ಅಥವಾ ಒಂದು ಕ್ಯಾಟರ್ ಪಿಲ್ಲರ್ಸ್ ಅಂತ ಏನ್ ಕರಿತ್ವ ಎಲ್ಲಾ ತರದಕ್ಕೂ ಕೆಲಸ ಮಾಡುತ್ತೆ ಆಮೇಲೆ ಇದರಲ್ಲಿ ಕನ್ಸಿಸ್ಟೆನ್ಸ್ ಪರ್ಫಾರ್ಮೆನ್ಸ್ ಇದೆ ಈ ಒಂದು ನೋಡಿ ಐವತ್ತು ವರ್ಷ ಆದ್ರೂ ಅವತ್ತು ಏನ್ ಪ್ರಥಮ ವರ್ಷದಲ್ಲಿ ಏನ್ ಬಂದಿತ್ತಲ್ಲ ಅದೇ ಕ್ವಾಲಿಟಿ ಅದೇ ರಿಸಲ್ಟ್ ಇನ್ನು ಹಂಡ್ರೆಡ್ ಇಯರ್ಸ್ ಆದ್ರೂ ಸಮೇತ ಇದೇ ಪರ್ಫಾರ್ಮೆನ್ಸ್ ಮುಂದುವರಿತಾ ಹೋಗುತ್ತೆ ಈ ಒಂದು ಬಿ ಟಿ ಸ್ಪೋರ್ಟ್ಸ್ ಏನ್ ಕ್ವಾಲಿಟಿ ಇದೆಯಲ್ಲ ಈ ಕ್ವಾಲಿಟಿ ಆಮೇಲೆ ಅದು ಪರ್ಫಾರ್ಮೆನ್ಸ್ ಇನ್ನು ಹಂಡ್ರೆಡ್ ಇಯರ್ಸ್ ಆದ್ರೂ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಆಮೇಲೆ ನಮ್ಗೆ ಈ ಒಂದು ಡೈಪಲ್ ನಿಮ್ಗೆ ಯಾವುದೇ ರೀತಿಯಾದ ಒಂದು ಕೆಮಿಕಲ್ ಜೊತೆಗೆ ಕಾಂಬಿನೇಷನ್ಸ್ ಅಥವಾ ರೊಟೇಷನ್ ಮಾಡೋದಕ್ಕೆ ಸಮೇತ ನಿಮ್ಗೆ ಒಂದಾದ್ಮೇಲೆ ಒಂದು ಬಳಕೆ ಮಾಡೋದಕ್ಕೆ ಸಮೇತ ಒಳ್ಳೆ ಫಿಟ್ಮೆಂಟ್ ಆಗುತ್ತೆ ಇದನ್ನ ಸುಲಭವಾಗಿ ನಾವು ಟ್ಯಾಂಕ್ ಮಿಕ್ಸ್ ಆಗಿ ಇದನ್ನ ನಾವು ರೆಕಮೆಂಡ್ ಮಾಡಬಹುದು ಆಮೇಲೆ ಇದನ್ನ ಅಂದ್ರೆ ಡೈಪಲ್ ಬಳಕೆ ಮಾಡೋದ್ರಿಂದ ನಮ್ಮ ಒಂದು ವಾತಾವರಣಕ್ಕಾಗಿರ್ಬೋದು ಅಥವಾ ನಮ್ಗೆ ಪರೋಪಕಾರಿ ಜೀವಿಗಳಿಗಾಗಿರ್ಬೋದು ಅಥವಾ ಮನುಷ್ಯರಿಗಾಗಿರ್ಬೋದು ಅಥವಾ ನಮ್ಮ ಒಂದು ಪರಿಸರಕ್ಕಾಗಿರ್ಬೋದು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಗಳು ಇರೋದಿಲ್ಲ ಅಥವಾ ಯಾವುದೇ ರೀತಿಯ ಹಾರ್ಮ್ ಇರೋದಿಲ್ಲ ಹಾಗೆ ಯಾವ್ಯಾವ ಬೆಳೆಯಲ್ಲಿ ಎಷ್ಟೆಷ್ಟು ಡೋಸೇಜು ಅಂತಂದ್ರೆ ನಮ್ಗೆ ಗೊತ್ತಿರ್ಬೋದು ಬಂಧುಗಳೇ ಕ್ಯಾಬೇಜು ಮತ್ತೆ ಕಾಲಿಫ್ಲವರು ಈ ಒಂದು ಈ ಒಂದು ಕೋಲ್ ಕ್ರಾಪ್ಸ್ ಅಲ್ಲಿ ನಮಗೆ ಕೋಲಾರ ಚಿಕ್ಕಬಳ್ಳಾಪುರ ಬೆಳಗಾಂ ಅಥವಾ ಇನ್ನು ಬೇರೆ ಬೇರೆ ಭಾಗದಲ್ಲಿ ಇಲ್ಲೆಲ್ಲ ಈ ಕೋಸ್ ಬೆಳಿತಾರಲ್ಲ ಮೈಸೂರು ಇಲ್ಲೆಲ್ಲ ಇಲ್ಲೆಲ್ಲ ತಮ್ಗೆಲ್ಲ ಗೊತ್ತಿರಬಹುದು ಡಿ ಬಿ ಎಂ ಅನ್ನೋದು ಡೈಮಂಡ್ ಬ್ಯಾಕ್ ಬಾತ್ ಅನ್ನೋದು ತುಂಬಾ ಒಂದು ತುಂಬಾ ತೊಂದರೆ ಕೊಡ್ತಕ್ಕ ಒಂದು ಕೀಟ ಈ ಒಂದು ಕೀಟನ ತುಂಬಾ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡ್ಬೇಕಂದ್ರೆ ಈ ಡೈಪಲ್ ಅನ್ನೋದನ್ನ ಏನು ಪ್ರಥಮ ಹಂತದಿಂದ ಹಿಡಿದು ಕೊನೆ ಹಂತದವರೆಗೂ ಇದನ್ನ ಯಾವುದೇ ಕೆಮಿಕಲ್ ಯೂಸ್ ಮಾಡಿ ಬಟ್ ಅದ್ರ ಜೊತೆಗೆ ಇದನ್ನ ಕಂಪಲ್ಸರಿ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ನಮ್ಗೆ ಈ ಒಂದು ಕೀಟನ ಯಶಸ್ವಿಯಾಗಿ ಹತೋಟಿಯಲ್ಲಿ ಇಡಬಹುದು ಇದು ಡೋಸೇಜ್ ಏನಪ್ಪ ಅಂದ್ರೆ ಎರಡು ಎಂ ಎಲ್ ಒಂದ್ ಲೀಟರ್ ನೀರ್ಗೆ ಅಥವಾ ಮುನ್ನೂರು ಎಂ ಎಲ್ ಒಂದ ಒಂದು ಒಂದ್ ಎಕರೆಗೆ ಅಂತ ಹೇಳ್ತೀವಿ ಬಟ್ ನಾವು ಆಲ್ರೆಡಿ ಈಗ ಎರಡ್ ಎಂ ಎಲ್ ಅಂದ್ರೆ ನಾನ್ನೂರು ಲೀಟರ್ ನೀರ್ ಯೂಸ್ ಮಾಡೋ ಜಾಗದಲ್ಲಿ ಇದು ನಾನ್ನೂರ್ ಎಂ ಎಲ್ ಆಗುತ್ತೆ ಸೊ ಅದರಿಂದ ಎರಡ್ ಎಂ ಎಲ್ ಒಂದ್ ಲೀಟರ್ಗೆ ಅಥವಾ ಎರಡುವರೆ ಒಂದ್ ಲೀಟರ್ ನೀರ್ಗೂ ಸಮೇತ ಇದನ್ನ ಬಳಕೆ ಮಾಡಬಹುದು ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಪ್ ಯಾವ್ದಪ್ಪ ಅಂದ್ರೆ ಸುಮಿಪ್ಲಿಯೋ ಸುಮಿಪ್ಲಿಯೋ ಡೈಪೆಲ್ಲೋ ಸುಮಿಪ್ಲಿಯೋ ಮಿಯೋತ್ರಿನ್ ಅಂಡ್ ಡೈಪೆಲ್ ಪ್ಲಸ್ ಸ್ಯಾಂಡ್ವಿಚ್ ಈ ತರದಲ್ಲ ಕಾಂಬಿನೇಷನ್ಸ್ ಎಲ್ಲ ನಾವು ಯೂಸ್ ಮಾಡಬಹುದು ಹಂಗೆ ಟೊಮೆಟೊದಲ್ಲಿ ಟೂಟಾ ಅಬ್ಸಲ್ಯೂಟ್ ಅನ್ನೋದು ತುಂಬಾ ಮೇಜರ್ ಪೆಸ್ಟ್ ಆಗಿದೆ ಈಗ ಒಂದು ಸುಮಾರು ಒಂದು ಮೂರು ವರ್ಷದಿಂದ ಈ ಒಂದು ಕೀಟಕ್ಕೆ ಇಲ್ಲಿವರೆಗೂ ಒಳ್ಳೆ ರಿಸಲ್ಟ್ ಕೊಡ್ತಕ್ಕಂತ ಯಾವುದೇ ಮಾಲೀಕಲ್ ಇಲ್ಲ ಆದ್ರೆ ನಮ್ಮ ಡೈಪೆಲ್ ಬಳಕೆ ಮಾಡೋದ್ರಿಂದ ಈ ಟೂಟಾ ನ ನಾವು ತುಂಬಾ ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ತಾ ಇದ್ವಿ ಇದು ಸಮೇತ ಟೊಮೆಟೊದಲ್ಲಿ ಎರಡು ಎಮ್ ಎಲ್ ಒಂದು ಲೀಟರ್ ನೀರ್ಗೆ ಇದ್ರ ಜೊತೆ ಮಿಯೋತ್ರಿನು ಡೈಪಲ್ ಪ್ಲಸ್ ಮಿ ಡೈಪಲ್ ಪ್ಲಸ್ ಆನ್ವೆಕ್ಸ್ ಈ ತರ ಕಾಂಬಿನೇಷನ್ ಮಾಡ್ಕೊಂಡು ನಾವು ಸ್ಪ್ರೇ ಮಾಡೋದ್ರಿಂದ ಈ ಒಂದು ಟೂಟ ನ ಟೂಟ ಅಬ್ಸಲ್ಯೂಟ್ ಅನ್ನ ಹತೋಟಿ ಮಾಡಬಹುದು ಇದನ್ನ ಜಾಸ್ತಿ ಏನಂದ್ರೆ ನಿಮ್ಗೆ ಅರ್ಲಿ ಸ್ಟೇಜ್ ಅಲ್ಲಿ ಬಳಕೆ ಮಾಡೋದ್ರಿಂದ ನಿಮ್ಗೆ ಜಾಸ್ತಿ ಒಂದು ಒಂದು ಒಳ್ಳೆ ಒಂದು ರಿಸಲ್ಟ್ ಸಿಗ್ತಾ ಇರುತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ ಕೀಟದ ಬಾಧೆ ಜಾಸ್ತಿ ಆದಾಗ ಬಳಕೆ ಮಾಡ್ತೀವಿ ಅದ್ ಅದಕ್ಕಿಂತ ಇನ್ನು ಪ್ರಥಮ ಹಂತದಲ್ಲೇನೆ ನಾವು ಈ ಟೈಪ್ ನ ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಕಾಯಿ ಕೊರಕನ್ನು ಕಂಟ್ರೋಲ್ ಆಗುತ್ತೆ ಟೂಟ ಅನ್ನು ಬರ್ದಂ ಕಂಟ್ರೋಲ್ ಆಗುತ್ತೆ ಎರಡು ಎರಡು ತರಕು ಕೆಲಸ ಮಾಡುತ್ತೆ ಹಾಗೆ ನಮ್ಮ ಮೆಕ್ಕೆಜೋಳದಲ್ಲಿ ತಮ್ಗೆಲ್ಲ ಗೊತ್ತಿರಬಹುದು ಅಹ್ ಎಲ್ಲಾ ಬಂಧುಗಳೇ ಈಗ ನಿಮ್ಗೆ ಒಂದು ಈ ಸೈನಿಕ ಒಳಗ ಏನಾದ್ರೂ ಒಳಗಡೆ ತೆನೆ ಒಳಗೆ ಹೋಯ್ತಂದ್ರೆ ಅಹ್ ಇನ್ನು ಡ್ಯಾಮೇಜ್ ಆದ್ಮೇಲೆ ಆಚೆ ಅದು ಅಲ್ಲಿವರೆಗೂ ಅದು ಒಳಗಡೆ ಸೇರ್ಕೊಳ್ಳುತ್ತೆ ಬಟ್ ಇದಕ್ಕೆ ಎಫೆಕ್ಟಿವ್ ಕಂಟ್ರೋಲ್ ಅಂದ್ರೆ ತಮ್ಗೆಲ್ಲರೂ ಗೊತ್ತಿರ್ಬೋದು ಎಲ್ಲ ತರದ ಯಾವುದೇ ರೀತಿಯ ಕೃಷಿ ವಿಶ್ವವಿದ್ಯಾನಿಲಯ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲರೂ ಈ ಒಂದು ಡೈಪಲ್ ಪ್ರಾಡಕ್ಟ್ ಅನ್ನ ಅವರು ರೆಕಮೆಂಡ್ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇದು ನ್ಯಾಚುರಲ್ ಪ್ರಾಡಕ್ಟ್ ಆಗಿದೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಆಮೇಲೆ ಇದಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದೇ ಒಂದು ಉತ್ಪನ್ನ ಅಂದ್ರೆ ಡೈಪೆಲ್ ಅನ್ನೋ ತರಕ್ಕೆ ಎಲ್ಲ ನಮ್ಮ ಒಂದು ಕೃಷಿ ವಿಜ್ಞಾನಿಗಳು ಈ ಒಂದು ನಮ್ಮ ಡೈಪಲ್ ಪ್ರಾಡಕ್ಟ್ ನ ರೆಕಮೆಂಡ್ ಮಾಡ್ತಾ ಇದಾರೆ ನೀವು ಟ್ಯಾಂಕ್ ಮಿಕ್ಸ್ ಆಗಿ ಅಲ್ಲಿ ಡೈಪೆಲ್ ಪ್ಲಸ್ ಮಿಯೋತ್ರಿನ್ ಅಥವಾ ಡೈಪೆಲ್ ಪ್ಲಸ್ ಇನ್ನೊಂದು ಪ್ರಾಡಕ್ಟ್ ನ ಸೇರ್ಕೊಂಡು ನಾವು ಬಳಕೆ ಮಾಡೋದ್ರಿಂದ ಈ ಒಂದು ಫಾಲ್ ಆರ್ಮಿ ವಾರ್ ನ ವಾರ್ಮ್ ಅನ್ನು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಬಹುದು ಇದನ್ನ ಏನಪ್ಪಾ ಅಂದ್ರೆ ಈ ಮೆಕ್ಕೆಜೋಳದಲ್ಲಿ ಈ ಒಂದು ಡೈಪಲ್ ಪ್ಲಸ್ ಮಿಯೋತ್ರಿನ ಸುಳಿಯಲ್ಲಿ ಬಿಳ ತರಕ್ಕೆ ಅಂದ್ರೆ ಏನ್ ಸ್ಟೇಜ್ ಅಂದ್ರೆ ಒಂದ್ ಇಪ್ಪತ್ತು ಇಪ್ಪತ್ತೈದು ದಿವ್ಸದ ಒಳಗನೆ ಹದಿನೈದರಿಂದ ಇಪ್ಪತ್ತೈದು ದಿವಸದ ಒಳಗಡೆಗೆ ಸುಳಿಯಲ್ಲಿ ಬೀಳಂಗೆ ಒಂದು ಲೀಟರ್ ಎರಡು ಎಮ್ ಎಲ್ ಅದು ಮಿಯೋತ್ರಿನ್ ಒಂದೂವರೆ ಎಮ್ ಎಲ್ ಮಿಕ್ಸ್ ಮಾಡ್ಕೊಂಡು ನಾವು ಸುಳಿಯಲ್ಲಿ ಬೀಳಂಗೆ ಔಷಧಿನ ಸ್ಪ್ರೇ ಮಾಡ್ಬೇಕು ತೋರ್ಸ್ಕೊಂಡು ಹೋಗ್ಬಾರ್ದು ಸುಳಿ ಒಳಗೆ ಬೀಳತರಕ್ಕೆ ಔಷಧಿ ಹೊಡಿಬೇಕು ಹಂಗೆ ಸೋಯಾಬೀನು ಮತ್ತೆ ರೆಡ್ ಗ್ರಾಮ್ ಅಥವಾ ಪಲ್ಸಸ್ ಆಗಿರ್ಬೋದು ಹೆಸರು ಉದ್ದು ಈ ತರದ್ ಏನ್ ಮೈನರ್ ಪಲ್ಸಸ್ ಬರುತ್ತಲ್ಲ ಈ ಎಲ್ಲಾ ತರದಕ್ಕೂನು ಈ ಒಂದು ದ್ವಿದಳ ಧಾನ್ಯಗಳಂತ ನಾವೇನ್ ಕರಿತೀವಲ್ಲ ಎಲ್ಲಾ ತರದ ದ್ವಿದಳ ಧಾನ್ಯಗಳಿಗೂನು ನಮ್ಮ ಡೈಪೆಲ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಡೈಪೆಲ್ ಅನ್ನ ನೀವು ಡೈಪೆಲ್ ಪ್ಲಸ್ ಡ್ಯಾನಿಟಾಲ್ ಮಿಕ್ಸ್ ಮಾಡ್ಕೊಂಡು ಒಂದ್ ಮುನ್ನೂರ್ ಎಂ ಎಲ್ ಒಂದು ನಾನೂರ್ ಎಮ್ ಎಲ್ ಡೆನಿಟಾಲ್ ನ ಮಿಕ್ಸ್ ಮಾಡ್ಕೊಂಡು ನಾವು ಸ್ಪ್ರೇ ಮಾಡೋದ್ರಿಂದ ಇಲ್ಲಿ ಬರ್ತಕ್ಕಂತ ಏನು ಸೋಯಾಬಿನ್ ಅಲ್ಲಿ ಲೂಪರ್ ಆಗಿರ್ಬೋದು ಅಥವಾ ಕಾಯಿ ಕುರಕಂತ ಅಂತ ನಾವೇನ್ ಕರಿತ್ವಲ್ಲ ಈ ಕೀಟಗಳಿಗೆ ಒಂದು ಯಶಸ್ವಿಯಾಗಿ ಹತೋಟಿ ಮಾಡಬಹುದು ಹಾಗೆ ಹತ್ತಿಯಲ್ಲಿ ಹತ್ತಿ ಬೆಳೆಯಲ್ಲಿ ಸಮೇತ ಏನೋ ಫಾಲ್ ಇದು ಬರ್ತಾ ಇದೆ ಪಿಂಕ್ ಬೋಲ್ವರ್ ಬರ್ತಾ ಇದೆ ಆಮೇಲೆ ಕ್ಯಾಟರ್ಪಿಲ್ಲರ್ ಬರ್ತಾ ಇರುತ್ತೆ ಸ್ಪೋಡಪ್ಟರ್ ಬರ್ತಾ ಇರುತ್ತೆ ಈ ಒಂದು ಮೂರು ಕೀಟಗಳಿಗೂ ನಾವು ಡೈಪೆಲ್ ಅನ್ನ ಬಳಕೆ ಮಾಡೋದ್ರಿಂದ ಆ ತುಂಬಾ ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ಬೋದು ಇದ್ರದ್ದು ಏನಪ್ಪಾ ಅಂತಂದ್ರೆ ಫಸ್ಟ್ಗೆ ನಾವು ಡೈಪೆಲ್ ಒಂದನೇ ಬಳಕೆ ಮಾಡಿ ಎರಡನೇ ಸರಿಗೆ ಡೈಪಲ್ ಪ್ಲಸ್ ಡ್ಯಾನಿಟಾಲ್ ಯೂಸ್ ಮಾಡಿ ಮೂರನೇ ರೌಂಡ್ ಗೆ ಇನ್ನೂ ಕೀಟಬಾಧೆ ಜಾಸ್ತಿ ಇದೆಯಪ್ಪ ಅಂತಂದ್ರೆ ಡೈಪೆಲ್ ಪ್ಲಸ್ ಸುಮಿಪ್ಲಿಯೋ ಕಾಂಬಿನೇಷನ್ಸ್ ನಾವು ಬಳಕೆ ಮಾಡೋದ್ರಿಂದ ಈ ಎಲ್ಲಾ ತರದ ಕೀಟಗಳನ್ನು ನಾವು ಕಂಟ್ರೋಲ್ ಮಾಡಬಹುದು ಆಮೇಲೆ ಹತ್ತಿಯಲ್ಲಿ ನಾನು ಈಗ ಆಲ್ರೆಡಿ ತೊಂದರೆ ಇದೆ ಹಾವೇರಿ ಭಾಗದಲ್ಲಿ ಹುಬ್ಳಿ ಧಾರವಾಡ ಭಾಗದಲ್ಲಿ ನಮ್ಗೆ ಶೂಟ್ ಫ್ಲೈ ಅಂತ ಹೇಳ್ಬಿಟ್ಟು ಬರುತ್ತೆ ಆ ಸುಳಿಯಲ್ಲಿ ಹುಳ ಬರುತ್ತೆ ಆ ತಮ್ಗೆಲ್ಲ ಗೊತ್ತಿರಬಹುದು ಆ ಹುಬ್ಳಿಯಲ್ಲಿ ತಿರುಮಲ ಏಜೆನ್ಸಿಸ್ ನಂಜ್ ಗೌಡ್ರು ಡೈಪೆಲ್ಲು ಪ್ಲಸ್ ಮಿಯೋತ್ರಿನ ಕಾಂಬಿನೇಷನ್ ಆಗಿ ಕೊಡ್ತಾರೆ ನಮ್ಮ ಎಲ್ಲೆಲ್ಲಿ ಬಳಕೆ ಮಾಡಿದ್ರೆಲ್ಲಾ ನಮ್ಮ ರೈತ ಬಾಂಧವರು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅದರಿಂದ ಕಾಟನ್ ಅಲ್ಲಿ ಶೂಟ್ ಫ್ಲೈ ಏನದು ಶೂಟ್ ಬೋರರ್ ಬರುತ್ತಲ್ಲ ಶೂಟ್ ಬೋರರ್ಗೆ ಡೈಪೆಲ್ಲು ಪ್ಲಸ್ ಮಿಯೋತ್ರಿನ ಬಳಕೆ ಮಾಡಿ ಎಲ್ಲ ನಮ್ಮ ರೈತ ಬಾಂಧವ್ರಿಗೆ ಇದನ್ನ ಕೊಡಿ ಅದರಿಂದ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಬಂಧುಗಳೇ ಹಾಗೆ ಚಿಲ್ಲಿ ಮತ್ತು ಕ್ಯಾಪ್ಸಿಕಮ್ ಅಲ್ಲಿ ಏನ್ ನಮ್ಗೆ ಕಾಯಿ ಕೊರಕ ಅಥವಾ ಮತ್ತೆ ಏನು ಈ ಕಟ್ವಾರ್ಮಾ ಆಗಿರ್ಬೋದು ಈ ಏನು ಸ್ಪಡಪ್ರಾ ಆಗಿರ್ಬೋದು ಇದು ಈ ತರದೆಲ್ಲ ಕೀಟಗಳಿಗೂನು ನಮ್ಗೆ ಸೇಮ್ ಎರಡು ಎಂ ಎಲ್ ಒಂದ್ ಲೀಟರ್ ನೀರಿಗೆ ಕೆಲವರು ನಾನ್ನೂರು ಲೀಟರ್ ಎಸ್ಪೆಷಲಿ ಪಾಲಿ ಹೌಸ್ ಅಲ್ಲಿ ಅಲ್ಲೆಲ್ಲ ಮುನ್ನೂರು ನಾನ್ನೂರು ಲೀಟರ್ ನೀರೆಲ್ಲ ಹೋಗುತ್ತೆ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ಎರಡ್ ಎಂ ಎಲ್ ಒಂದ್ ಲೀಟರ್ ನೀರಿಗೆ ಅಥವಾ ಎರಡುವರೆ ಎಮ್ ಎಲ್ ಒಂದ್ ಲೀಟರ್ ನೀರಿಗೆ ಡೈಪಲ್ ಆಮೇಲೆ ಒಂದೂವರೆ ಎಮ್ ಎಲ್ ಮಿಯುತ್ರಿನ್ ಒಂದ್ ಲೀಟರ್ ನೀರಿಗೆ ಇದನ್ನ ಕಾಂಬಿನೇಷನ್ ಮಾಡ್ಕೊಂಡು ನಾವು ಬಳಕೆ ಮಾಡೋದ್ರಿಂದ ಆ ಈ ಒಂದು ಕೀಟಗಳನ್ನ ಹತೋಟಿಯಲ್ಲಿ ಇಡ್ಬಹುದು ಹಾಗೆ ಎಲ್ಲಾ ತರದ ತರಕಾರಿಗಳಾಗಿರ್ಬೋದು ನಿಮ್ಗೆ ಈ ತರಕಾರಿ ಅಂದ್ರೆ ಬೀನ್ಸ್ ಆಗಿರ್ಬೋದು ಹಾಗಲಕಾಯಿ ಆಗಿರ್ಬೋದು ಹೀರೆಕಾಯಿ ಕುಂಬಳ ಆಗಿರ್ಬೋದು ಯಾವುದೇ ರೀತಿಯಾದ ತರಕಾರಿಗಳಾಗಿರ್ಬೋದು ಎಲ್ಲೆಲ್ಲಿ ನಮ್ಗೆ ಕಾಯಿ ಕೊರಕ ಮತ್ತೆ ಆ ಏನು ಸ್ಪೋಡಾಪ್ಟರ್ ಬರುತ್ತಲ್ಲ ಒಂದು ಶುಂಠಿಯಲ್ಲಿ ಸಮೇತ ಓಕೆ ಶುಂಠಿಯಲ್ಲಿ ಸಮೇತ ಕಾಯಿ ಕೊರಕ ಮತ್ತೆ ಸ್ಪೋರ್ಡಾಕ್ಟರ್ ಏನ್ ಬರುತ್ತಲ್ಲ ಈ ಎಲ್ಲಾ ಜಾಗದಲ್ಲಿ ಸಮೇತ ಡೈಪೆಲ್ಲೋ ಪ್ಲಸ್ ಸುಮಿಪ್ಲಿಯೋ ಎರಡು ಎಂ ಎಲ್ ಅಥವಾ ನಾನೂರ್ ಎಂ ಎಲ್ ನಾವು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ನಮ್ಗೆ ಈ ಒಂದು ಕೀಟಗಳ ಬಾಧೆನ ಹತೋಟಿಯಾಗಿ ಪರಿಣಾಮಕಾರಿಯಾಗಿ ಹತೋಟಿಯಲ್ಲಿ ಇಡಬಹುದು ಹಾಗೆ ಬಂಧುಗಳೇ ತಮಗೆಲ್ಲ ಗೊತ್ತಿರಬಹುದು ಮೂರನೇ ಉತ್ಪನ್ನ ಅಂದ್ರೆ ಇದು ಪ್ರೋಜಿ ಬೀಜಿ ಈ ಪ್ರೋಜಿಬ್ ಪ್ರೋಜಿ ಬೀಜಿ ಅನ್ನೋದು ತಮ್ಗೆಲ್ಲರೂ ಗೊತ್ತಿರಬಹುದು ಈ ಒಂದು ಪ್ರೋಜಿಬ್ ಅಂಡ್ ಪ್ರೋಜಿ ಬೀಜಿ ಅನ್ನೋದು ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳಿವು ಇವು ತಮ್ಗೆಲ್ಲರೂ ಗೊತ್ತಿರ್ಬೋದು ಜಿಬಲಿಕ್ ಆಸಿಡ್ ಅನ್ನೋದು ಸಿಂಥೆಟಿಕ್ ಜಿಬಲಿಕ್ ಆಸಿಡ್ಸ್ ಸಮೇತ ಸಿಗುತ್ತೆ ಚೈನಾ ಮೇಡ್ ಅಲ್ಲ ಇರ್ತಕ್ಕಂಥದ್ದು ಅದು ಸಿಂಥೆಟಿಕ್ ಆಗಿರ್ತತೆ ಬಟ್ ನಮ್ದು ಪ್ರೋಜಿಬೋ ಮತ್ತು ಪ್ರೋಜಿ ಬೀಜಿ ಏನಿದೆಯಲ್ಲ ಇದು ನ್ಯಾಚುರಲಿ ದೊರಿತಕ್ಕಂತ ಒಂದು ಸೂಕ್ಷ್ಮ ಜೀವಿಗಳಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಜಿಬಲಿಕ್ ಆಸಿಡ್ ಇದು ಇದಕ್ಕೆ ಈ ಪ್ರೋಜಿ ಬೀಜಿ ಅನ್ನೋದು ನ್ಯಾಚುರಲಿ ದೊರೆತಕ್ಕಂಥ ಸೂಕ್ಷ್ಮ ಜೀವಿಯಿಂದ ತಯಾರು ಪ್ರೋಜಿ ಬೀಜಿ ಅನ್ನೋದು ಒಂದು ಈ ಒಂದು ನಮ್ಮ ದೇಶದ ಅಥವಾ ಪ್ರಪಂಚದ ಮೊಟ್ಟ ಮೊದಲ ಗ್ರಾನ್ಯುಲರ್ ಫಾರ್ಮುಲೇಷನ್ ಒಂದು ಜಿಬಲಿಕ್ ಆಸಿಡ್ ಆಗಿದೆ ಈ ಜಿಬಲಿಕ್ ಆಸಿಡ್ ಅನ್ನೋದು ಇದು ಪೇಟೆಡ್ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದು ಬೀಜಿ ಅನ್ನೋದು ಪೇಟೆಟೆಡ್ ಇದು ಆಮೇಲೆ ಇದು ನೀರಿನಲ್ಲಿ ಸುಲಭವಾಗಿ ಕರಗುತ್ತೆ ತಮ್ಗೆಲ್ಲರೂ ಗೊತ್ತಿರಬಹುದು ಬಂಧುಗಳೇ ನಾರ್ಮಲ್ ನಮ್ದು ಪ್ರೋಜಿ ಏನಿರ್ತಲ್ ನಾರ್ಮಲ್ ಜಿ ಏನಿರ್ತಲ್ಲ ನೀರ್ನಲ್ಲಿ ಅದು ಕರ್ಗೋದಿಲ್ಲ ಅದಕ್ಕೆ ನಮ್ದು ಅಸಿಟೋನ್ ಅಥವಾ ಆಲ್ಕೋಹಾಲ್ ಆತರದ್ದು ಏನಾದ್ರು ಮಿಕ್ಸ್ ಮಾಡಿದ್ರೆ ಮಾತ್ರ ಅದು ಕರಗುತ್ತೆ ಇಲ್ಲಾಂದ್ರೆ ಡೈರೆಕ್ಟ್ ಕರಗೋದಿಲ್ಲ ಬಟ್ ಇದು ಪ್ರೋಜಿಪ್ ಈಸಿ ಏನಂದ್ರೆ ಇದು ನಮ್ಗೆ ಎರಡುವರೆ ಗ್ರಾಮ್ ಹನ್ನೆರಡು ಗ್ರಾಮ್ ಇಪ್ಪತ್ತೈದು ಗ್ರಾಮ್ ಒಂದ್ ಕೆಜಿ ಈ ತರದ್ದೆಲ್ಲ ಪ್ಯಾಕಿಂಗ್ ಅಲ್ಲಿ ಸಿಗುತ್ತೆ ಡೈರೆಕ್ಟ್ ನೀರಲ್ಲಿ ಕರಗುತ್ತೆ ಇದು ಡೈರೆಕ್ಟ್ ನೀರ್ ತಕ್ಷಣ ಕರಗೋಗ್ಬಿಡುತ್ತೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ನೀರಲ್ಲಿ ಕರಗೋಗುತ್ತೆ ಇದು ಈಸಿ ಈಸ್ ಆಫ್ ಯೂಸಿಂಗ್ ಅಂತ ನಾವು ಕರಿತುಲ್ಲ ಇದು ಬಳಕೆ ಮಾಡೋದು ತುಂಬಾ ಈಸಿ ಆಗುತ್ತೆ ಆಮೇಲೆ ಇದು ಅಪ್ಟೇಕ್ ಆಗಿರ್ಬೋದು ಅಪ್ ಅಬ್ಸಾರ್ಬ್ಷನ್ ಆಗಿರ್ಬೋದು ಬೆಳೆಯಲ್ಲಿ ತುಂಬಾ ಬೇಗ ಅಬ್ಸರ್ವ್ ಮಾಡ್ಕೊಳುತ್ತೆ ಆಮೇಲೆ ಬೆಳೆಯಲ್ಲಿ ಬೇಗ ಹೀರ್ಕೊಳುತ್ತೆ ಇದನ್ನ ನಾವು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ ಪ್ರೋಜಿ ಬಿಇಿ ಅನ್ನೋದು ಏನಿದೆಯಲ್ಲ ಇದು ಪೆಟ್ರೋಟೆಡ್ ಮಾಲಕಿಲು ಹೈಯೆಸ್ಟ್ ಕ್ವಾಲಿಟಿ ಇರತಕ್ಕಂಥದ್ದು ಆಮೇಲೆ ಆರ್ಗಾನಿಕ್ ಸರ್ಟಿಫಿಕೇಶನ್ ಇರ್ತಕ್ಕಂಥ ಏಕೈಕ ಉತ್ಪನ್ನ ಇದು ಆಮೇಲೆ ಆ ಇದಕ್ಕೆ ನಾನು ಹೇಳ್ದಂಗೆ ಒಳ್ಳೆ ಕ್ವಾಲಿಟಿ ಇರತಕ್ಕಂತದ್ದು ಒಳ್ಳೆ ಸೋರ್ಸ್ ಇಂದ ನಾವು ಇಂಪೋರ್ಟ್ ಮಾಡ್ತಕ್ಕಂಥ ಇದು ಸಮೇತ ಇದ್ರ ಕ್ವಾಲಿಟಿಗೆ ಪ್ರೋಜಿ ಬೀಜಿ ಕ್ವಾಲಿಟಿಗೆ ಪ್ರೋಜಿ ಬೀಸಿನೇ ಬೇರೆ ಯಾವ್ದಕ್ಕೂ ನಾವು ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ ಆಮೇಲೆ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ತುಂಬಾ ಚೀಪೆಸ್ಟ್ ಪಿ ಜಿ ಆರ್ ಇನ್ ಇಂಡಿಯಾ ಯಾವ್ದಪ್ಪ ಅಂದ್ರೆ ಪ್ರೋಜಿ ಬಿಸಿ ನಾವು ಕನ್ವರ್ಟ್ ಮಾಡ್ಕೋಬಹುದು ಎರಡೂವರೆ ಗ್ರಾಮ್ ಪ್ರೋಜಿ ಬೀಸಿ ಐವತ್ತು ಲೀಟರ್ ನೀರ್ಗೆ ಬರುತ್ತೆ ಐವತ್ತು ಲೀಟರ್ ನೀರ್ಗೆ ಕಾಸ್ಟ್ ತಮ್ಗೆಲ್ಲರು ಗೊತ್ತಿರಬಹುದು ಎಪ್ಪತ್ತೆಂಬತ್ತು ರೂಪಾಯಿಗೆ ನೀವು ಎರಡುವರೆ ಗ್ರಾಮ್ ನೀವು ಸೇಲ್ ಮಾಡ್ತಾರ ಮೂರ್ ಕ್ಯಾನ್ ಬರುತ್ತೆ ಒಂದು ಕ್ಯಾನ್ ಕಾಸ್ಟ್ ಸುಮಾರು ಅಂದ್ರೆ ಇಪ್ಪತ್ ಇಪ್ಪತ್ತೈದು ರೂಪಾಯಿಗೆ ಒಂದು ಕ್ಯಾನ್ ಕಾಸ್ಟ್ ಆಗುತ್ತೆ ಇದಕ್ಕಿಂತ ಕಡಿಮೆ ರೇಟ್ ನಲ್ಲಿ ಯಾವುದೇ ರೀತಿಯಾದ ಒಂದು ಪಿ ಜಿ ನಮ್ಮ ಭಾರತ ದೇಶದ ಎಲ್ಲೂ ಇಲ್ಲ ಸೊ ಹಾಗೆ ನಮ್ಮ ಒಂದು ಪ್ರೋಜಿ ಬೀಸಿನ ಅಹ್ ಬಂಧುಗಳ ಎಲ್ಲಾ ತರದ ಬೆಳೆಗಳಲ್ಲೂ ನಾವು ಬಳಕೆ ಮಾಡ್ಬೋದು ತಮಗೆಲ್ಲ ಗೊತ್ತಿರಬಹುದು ಈಗ ನಾನು ಯಾವ ಯಾವ ಬೆಳೆ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಆ ಈಗ ಜೋಳದಲ್ಲಿ ಈಗ ಸುಮಾರು ಜೋಳ ಆಲ್ರೆಡಿ ಹದಿನೈದರಿಂದ ಇಪ್ಪತ್ತು ದಿವಸ ಅಥವಾ ತಿಂಗಳು ಒಳಗಡೆ ಇದೆ ಇದನ್ನ ಪ್ರೋಜಿ ಬೀಜಿನ ಜೋಳದಲ್ಲಿ ಈ ಒಂದು ಪ್ರೋಜಿ ಬೀಜ ಅನ್ನೋದು ನಮ್ದು ಜೋಳದಲ್ಲಿ ಸಮತ ಲೆಬಲ್ ಕ್ಲೈಮ್ ಇರೋದ್ರಿಂದ ನೀವು ಇದು ಹನ್ನೆರಡೂವರೆ ಗ್ರಾಮ ಒಂದು ಎಕರೆಗೆ ಒಂದ್ ಇಪ್ಪತ್ತ್ ಹದಿನೆಂಟರಿಂದ ಇಪ್ಪತ್ತೈದು ದಿವಸ ಸೋಯಿಂಗ್ ಆದ್ಮೇಲೆ ಈ ಹನ್ನೆರಡುವರೆ ಗ್ರಾಮ್ನ ನೀವು ಇದ್ರ ಬೇರೆ ಯಾವುದೇ ರೀತಿಯಾದ ಕೆಮಿಕಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು ಸ್ಪ್ರೇ ಮಾಡೋದ್ರಿಂದ ನಮಗೆ ಏನಪ್ಪ ಬೆನಿಫಿಟ್ಸ್ ಅಂತಂದ್ರೆ ನಮಗೆ ಇಂಟರ್ನೋಟ್ ಡಿಸ್ಟೆನ್ಸ್ ಕಮ್ಮಿ ಆಗುತ್ತೆ ಆಮೇಲೆ ಕಾಬು ಏನ್ ಬರುತ್ತಲ್ಲ ಕಾಬು ಸರಿಯಾದ ಪ್ರಮಾಣದಲ್ಲಿ ಇದು ತೆನೆ ಹೊರಗೆ ಬರುತ್ತೆ ಆಮೇಲೆ ಗಟ್ಟಿ ತೆನೆ ಬರ್ತತೆ ಉತ್ತಮ ಕಾಳುಗಳಿರ್ತಕ್ಕಂತ ಇದು ಬರುತ್ತೆ ಆಮೇಲೆ ಉದ್ದ ಬರುತ್ತೆ ಒಂದು ಅಥವಾ ಎರಡು ಲೈನ್ ಜಾಸ್ತಿ ಆಗೋದ್ರಿಂದ ಒಂದು ಕ್ವಾಲಿಟಿ ಒಂದು ತೆನೆ ಬರುತ್ತೆ ಆಮೇಲೆ ಬೆಳೆ ಇಳುವರಿನು ಜಾಸ್ತಿ ಆಗುತ್ತೆ ಹಾಗೆ ಟೊಮೆಟೊದಲ್ಲಿ ತಮ್ಗೆಲ್ಲರೂ ಗೊತ್ತಿದೆ ಬಂಧುಗಳೇ ಟೊಮೆಟೊದಲ್ಲಿ ನಮ್ಗೆ ಎಲ್ಲಾ ತರದ್ದು ಎಲ್ಲಾ ಸೀಸನ್ ಅಲ್ಲಿ ಸಮೇತ ಟೊಮೆಟೊದಲ್ಲಿ ಏನ್ ಸ್ಯಾಂಪಲ್ ಆಗುತ್ತೆ ಸ್ಯಾಂಪಲ್ ಆಗಿ ಒಂದು ಅಥವಾ ಎರಡನೇ ಹಾರ್ವೆಸ್ಟ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಬೆಳೆಯಲ್ಲಿ ಇಳುವರಿ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಸಮಯದಲ್ಲಿ ನಾವು ನಮ್ಮ ಪ್ರೋಜಿ ಬೀಜಿನ ಒಂದು ಎಕರೆಗೆ ಇಪ್ಪತ್ತೈದು ಗ್ರಾಮು ಇದ್ರ ಜೊತೆಗೆ ವಾಟರ್ ಸಾಲಿಬಲ್ ಫರ್ಟಿಲೈಸರ್ಸ್ ಅಂತ ಏನ್ ನಾವು ಕರಿತೀವಲ್ಲ ನೀರಿನಲ್ಲಿ ಕರತಕ್ಕಂಥ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಮಿಕ್ಸ್ ಮಾಡ್ಕೊಂಡು ಇದನ್ನ ಡ್ರೆಂಚಿಂಗ್ ಕೊಡಬೇಕು ಇಪ್ಪತ್ತೈದು ಗ್ರಾಮ್ ಪ್ರೋಜಿ ಬಿ ಜಿ ಒಂದು ಮೂರು ಕೆಜಿ ಅಷ್ಟು ವಾಟರ್ ಸಾಲಿಬಲ್ ನ ನಾವು ಕಾಂಬಿನೇಷನ್ ಮಾಡಿ ಆ ಡ್ರಿಪ್ ಕೊಡೋದ್ರಿಂದ ನಾವೇನು ಒಂದು ಅಥವಾ ಎರಡು ಹಾರ್ವೆಸ್ಟ್ ಆದ್ಮೇಲೆ ಸ್ಯಾಂಪಲ್ ಆಗಿ ಒಂದು ಆರ್ವೆಸ್ಟ್ ಎರಡು ಆರ್ವೆಸ್ಟ್ ಆದ್ಮೇಲೆ ಕಾಯಿಗಳದ್ದು ಇಳುವರಿ ಕಮ್ಮಿ ಆಗ್ತಾ ಹೋಗುತ್ತೆ ಆಮೇಲೆ ಸೈಜ್ ಕಮ್ಮಿ ಆಗ್ತಾ ಹೋಗುತ್ತೆ ಇಂಥ ಸಮಯದಲ್ಲಿ ನಾವು ಪ್ರೋಜಿ ಬೀಜಿನ ಕೊಡೋದ್ರಿಂದ ಮತ್ತೆ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಕಾಯಿಗಳದು ಒಂದೇ ಯೂನಿಫಾರ್ಮಿಟಿ ಸೈಜ್ ಬರುತ್ತೆ ಆಮೇಲೆ ಜಾಸ್ತಿ ಇಳುವರಿ ಬರೋದಕ್ಕೆ ಸಹಾಯ ಮಾಡುತ್ತೆ ಈ ತರ ನಾವು ಟೊಮೆಟೊದಲ್ಲಿ ಪ್ರತಿ ಒಂದು ಇಪ್ಪತ್ತರಿಂದ ಮೂವತ್ತು ದಿವಸ ಅಂತರದಲ್ಲಿ ನಾವು ಬೆಳೆ ಹಾರ್ವೆಸ್ಟ್ ಮೂ ನಾಲ್ಕರಿಂದ ಐದು ಸರಿ ಸಮೇತ ನಾವು ಎಕರೆಗೆ ಇಪ್ಪತ್ತೈದು ಗ್ರಾಮ್ ಪ್ರೋಜಿ ಬೀಜಿ ಮೂರರಿಂದ ನಾಲ್ಕು ಕೆಜಿ ಅಷ್ಟು ವಾಟರ್ ಸಾಲ ಕಾಂಬಿನೇಷನ್ ಅಲ್ಲಿ ಮಾಡಿಕೊಡೋದ್ರಿಂದ ಬೆಳೆಯಲ್ಲಿ ಒಂದು ಒಳ್ಳೆಯ ರೀತಿಯಾದ ಒಂದು ಕ್ವಾಲಿಟಿ ಶೈನಿಂಗು ಅಂಡ್ ತೂಕ ಈ ಮೂರನ್ನು ಜೋಡಿಸ್ಕೊಂಡು ನಾವು ಬೆಳೆ ತೆಗೆಯೋದಕ್ಕೆ ಸಹಾಯ ಆಗುತ್ತೆ ಅದೇ ರೀತಿ ಭತ್ತದಲ್ಲಿ ಭತ್ತದಲ್ಲಿ ಬಂಧುಗಳು ತಮ್ಗೆಲ್ಲರೂ ಗೊತ್ತಿರ್ಬೋದು ನಮ್ಮ ತುಂಗಭದ್ರ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಎಸ್ಪೆಷಲಿ ನಮ್ಗೆ ಈ ಏನು ಒಡೆ ತುಂಬಿಕೊಂಡು ಪಾಲಿನೇಷನ್ ಆಗಿ ಆ ತೆನೆ ಆಚೆ ಬರ್ತಾ ಇರ್ತದಲ್ಲ ಅಂತ ಸಮಯದಲ್ಲಿ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಒಂದು ತೆನೆ ಬೇಗ ಬರ್ತತೆ ಒಂದು ತೆನೆ ನಿಧಾನಕ್ ಬರುತ್ತೆ ಆ ಕೆಲವು ಚಳಿ ಜಾಸ್ತಿ ಇದ್ದಾಗ ಈ ಸಮಸ್ಯೆ ತುಂಬಾ ಜಾಸ್ತಿ ಆಗುತ್ತೆ ಅಂತ ಸಮಯದಲ್ಲಿ ಒಂದು ಹದಿನೈದು ಪರ್ಸೆಂಟ್ ತೆನೆ ಆಚೆ ಬರ್ತಾ ಇದೆ ಹಾಲು ತುಂಬಿಕೊಂಡು ಅನ್ನ ಸಮಯದಲ್ಲಿ ಈ ಒಂದು ಪ್ರೋಜಿ ಬೀಜಿನ ಇಲ್ಲಿ ಭತ್ತದಲ್ಲಿ ಡೋಸಸ್ ಕಮ್ಮಿ ಇದು ಐದು ಗ್ರಾಮ್ ಪ್ರೋಜಿ ಬೀಜಿನ ಒಂದ್ ನೂರೈವತ್ತರಿಂದ ಇನ್ನೂರ್ ಲೀಟರ್ ನೀರಿ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಒಂದೇ ಸಾರಿ ತೆನೆಯಲ್ಲಿ ಆಚೆ ಬರುತ್ತೆ ಆಚೆ ಬಂದು ಪಾಲಿನೇಷನ್ ಚೆನ್ನಾಗುತ್ತೆ ಆಮೇಲೆ ಕಾಳು ಚೆನ್ನಾಗಿ ಹಾಲು ತುಂಬಿಕೊಳ್ಳುತ್ತೆ ಗಟ್ಟಿಯಾಗುತ್ತೆ ಸುಳಿಯಿಂದ ಬುಡದಿಂದ ಸುಳಿ ಎಲ್ಲಾ ತರದ ಹಾಲು ತುಂಬಿಕೊಂಡು ತೂಕ ಜಾಸ್ತಿಯಾಗಿ ಇದು ಅಹ್ ಗೊನೆ ಒಳ್ಳೆ ಬಂಗಾರದಂತ ಕಳರ್ ಬರಕ್ ಸಹಾಯ ಆಗುತ್ತೆ ತಮ್ಗೆಲ್ಲರೂ ಗೊತ್ತಿರ್ಬೋದು ಬಂಧುಗಳೇ ಈ ಜಿಬಲಿ ಕ್ಯಾಸನ್ ನಮ್ಮ ಪ್ರೋಜಿ ಬೀಜಿನ ಎಲ್ಲಾ ಸೀಡ್ ಪ್ರೊಡಕ್ಷನ್ ಏನ್ ಭತ್ತ ಬೆಳಿತಾರ ಎಲ್ಲಾ ಕಡೆಗೂ ಯೂಸ್ ಮಾಡ್ತಾರೆ ಸೀಡ್ ಪ್ರೊಡಕ್ಷನ್ ಅಲ್ಲಿ ಅಲ್ಲಿ ಡೋಸೆ ಜಾಸ್ತಿ ಬಟ್ ಇಲ್ಲಿ ಏನಂದ್ರೆ ಐದು ಗ್ರಾಮು ಒಂದ್ ಎಕರೆಗೆ ಸಾಕಾಗುತ್ತೆ ಅದೇ ರೀತಿ ಕಬ್ಬಿನಲ್ಲಿ ತಮ್ಗೆಲ್ಲ ಗೊತ್ತಿರಬಹುದು ನಮ್ಗೆ ಏನ್ ಬೆಳಗಾಂ ಏರಿಯಾ ಬೀದರ್ ಆಮೇಲೆ ಬಿಜಾಪುರ ಈ ಭಾಗದಲ್ಲೆಲ್ಲ ಕಬ್ಬಿನ ಬೆಳೆಯಲ್ಲಿ ಆ ನಮ್ಗೆ ಎಕರೆಗೆ ಇಪ್ಪತ್ತೈದು ಗ್ರಾಮ್ ನಂಗೆ ಇದನ್ನ ನಾವೇನು ಈ ಒಂದು ಕಟ್ ಕಬ್ಬು ಹೊಸ ಕಬ್ಬಾಗಿ ಆಗಿ ಒಂದ್ ತಿಂಗಳು ಒಂದೂವರೆ ತಿಂಗಳಾಗಿರುತ್ತೆ ಅಂತ ಸಮಯದಲ್ಲಿ ಎಕರೆಗೆ ಇಪ್ಪತ್ತೈದು ಗ್ರಾಮು ಅದ್ರ ಜೊತೆಗೆ ಬೇರೆ ಬೇರೆ ಒಂದು ರಾಸಾಯನಿಕಗಳನ್ನ ಮಿಕ್ಸ್ ಮಾಡ್ಕೊಂಡು ನಾವು ಇದನ್ನ ಡ್ರೆಚ್ ಮಾಡ್ಬೋದು ಆಮೇಲೆ ಎರಡನೇ ಅಪ್ಲಿಕೇಶನ್ ಸಮೇತ ಒಂದು ತಿಂಗಳು ಒಂದೂವರೆ ತಿಂಗಳಾದ್ಮೇಲೆ ಎಕರೆಗೆ ಇಪ್ಪತ್ತೈದು ಗ್ರಾಮು ಅಲಾಂಗ್ ವಿತ್ ವಾಟರ್ ಸಾಲಿ ಜೊತೆ ಮಿಕ್ಸ್ ಮಾಡ್ಕೊಂಡು ನಾವು ಮಾಡ್ಬೋದು ಅಥವಾ ಆ ನೀವು ಮೊದ್ಲೇ ಬೆಳೆ ಹಾರ್ವೆಸ್ಟ್ ಆಗಿರುತ್ತೆ ರತೂನ್ ಕ್ರಾಪ್ ಬಂದಿರುತ್ತೆ ಅಂತ ಸಮಯದಲ್ಲಿ ನಮ್ಗೆ ಈ ಕಾಂಬಿನೇಷನ್ಸ್ ಎಲ್ಲ ನಾವು ಕೊಡ್ತಾ ಇರ್ತೀವಿ ಪ್ರೋಜಿ ಬಿಜಿ ಮತ್ತೆ ಅದ್ರ ಜೊತೆ ಬೇರೆ ಬೇರೆ ಕಾಂಬಿನೇಷನ್ಸ್ ನಾವು ಶೆಡ್ಯೂಲ್ ಮಾಡಿದ್ವಿ ಆ ಶೆಡ್ಯೂಲ್ ಅಲ್ಲಿ ಸಮೇತ ಎಕರೆಗೆ ಇಪ್ಪತ್ತೈದು ಗ್ರಾಮ್ ಪ್ರೋಜಿ ಬಿಜಿ ಪ್ಲಸ್ ಬೇರೆ ಬೇರೆ ಕೆಮಿಕಲ್ ನಾವು ಏನ್ ಶೆಡ್ಯೂಲ್ ಕೊಡ್ತೀರೋ ಅದನ್ನ ನೀವು ಎರಡರಿಂದ ಮೂರು ಬಾರಿ ಉಪಯೋಗ ಮಾಡೋದ್ರಿಂದ ನಮ್ಗೆ ಒಂದು ಏನು ಕಬ್ಬಿನಲ್ಲಿ ಬೇರೆ ಬೆಳವಣಿಗೆ ಚೆನ್ನಾಗ್ ಆಗುತ್ತೆ ಅಲ್ಲಿ ನಮ್ಗೆ ಕಬ್ಬಿನ ಒಂದು ಬ್ರಾಂಚಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ನೋಡ್ ಡಿಸ್ಟೆನ್ಸ್ ನಮ್ಗೆ ಕಮ್ಮಿಯಾಗಿ ಲೆಂತ್ ಜಾಸ್ತಿ ಬರುತ್ತೆ ಆಮೇಲೆ ಈ ಬಳಕೆ ಮಾಡೋದ್ ಪ್ರೋಜಿ ಬಳಕೆ ಮಾಡೋದ್ರಿಂದ ನಮ್ಗೆ ಲಾರ್ಜಿಂಗ್ ಆಗಲಿ ಇನ್ನೊಂದಾಗ್ಲಿ ಯಾವುದೇ ರೀತಿಯಾದ ಒಂದು ಬೇರೆ ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ಲ ಸೊ ಇದು ನಮ್ಗೆ ಬೇರೆ ಬೆಳವಣಿಗೆ ಒಂದೇ ಆಮೇಲೆ ಜಾಸ್ತಿ ಒಂದು ಬ್ರಾಂಚಸ್ ಜಾಸ್ತಿ ಡೆವಲಪ್ ಆಗುತ್ತೆ ಬೆಳೆ ಆರೋಗ್ಯ ಚೆನ್ನಾಗಿರುತ್ತೆ ಅಲ್ಟಿಮೇಟ್ಲಿ ಇಳುವರಿ ತುಂಬಾ ಜಾಸ್ತಿ ಆಗುತ್ತೆ ಸುಮಾರು ಇದನ್ನ ಪ್ರೋಜಿ ಬಿಜಿ ಈ ಒಂದ್ ಮೂರು ಅಪ್ಲಿಕೇಶನ್ ಮಾಡೋದ್ರಿಂದ ಕಮ್ಮಿ ಕಮ್ಮಿ ಅಂದ್ರೂ ಒಂದ್ ಇಪ್ಪತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗ್ತಾ ಅಂದ್ರೆ ಒಂದು ಐವತ್ತು ಒಂದು ನೂರು ಟನ್ ತೆಗಿಯೋ ಜಾಗದಲ್ಲಿ ನೂರ ಇಪ್ಪತ್ತು ಟನ್ ತೆಗಿಬಹುದು ನಾರ್ಮಲಿ ಎಪ್ಪತ್ತೆಂಬತ್ತು ಟನ್ ಬರ್ತಾ ಇರುತ್ತೆ ಒಂದ್ ಹತ್ತೈದು ಟನ್ ಇನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದೇ ರೀತಿ ಹತ್ತಿಯಲ್ಲಿ ಹತ್ತಿಯಲ್ಲಿ ಬದುಗಳು ತಮ್ಗೆಲ್ಲರೂ ಗೊತ್ತಿರಬಹುದು ಹತ್ತಿ ಬೆಳೆ ಅನ್ನೋದು ಸ್ವಾಭಾವಿಕವಾಗಿ ನಮ್ಮ ಬ್ಲಾಕ್ ಸೈಲಲ್ಲಿ ಜಾಸ್ತಿ ಬೆಳಿತಾರೆ ನಿಮ್ಗೆ ಬ್ಲಾಕ್ ಅಲ್ಲಿ ಗೊತ್ತಿರ್ಬೋದು ಜಾಸ್ತಿ ತೇವಾಂಶ ಆದ್ರೂನು ಬೆಳೆ ಗ್ರೋತ್ ಬರಲ್ಲ ಆಮೇಲೆ ತುಂಬಾ ಜಾಸ್ತಿ ಮಳೆ ಬರ್ಲಿಲ್ಲ ಅಂದ್ರೂ ಗ್ರೋ ಆಗಿಲ್ಲ ಅಂತ ಎರಡು ಸಮಯದಲ್ಲಿ ಸಮೇತ ಪ್ರೋಜಿ ಬೀಜ ಅವಶ್ಯಕತೆ ಇರುತ್ತೆ ಇದು ಹನ್ನೆರಡುವರೆ ಗ್ರಾಮು ಒಂದ್ ಎಕರೆಗೆ ಸ್ಪ್ರೇ ಆಗಿ ಹನ್ನೆರಡುವರೆ ಅನ್ನ ನೀವು ಬೇರೆ ಯಾವುದೇ ರೀತಿಯಾದ ಆ ಸ್ಪ್ರೇ ಏನ್ ಶೆಡ್ಯೂಲ್ ಇರ್ತತ್ತಲ್ಲ ಆ ಶೆಡ್ಯೂಲ್ ಒಳಗೆ ಹನ್ನೆರಡುವರೆ ಗ್ರಾಮ್ ಹಾಕೊಂಡು ನಾವು ಸ್ಪ್ರೇ ಮಾಡೋದ್ರಿಂದ ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಆಮೇಲೆ ಸೈಡ್ ಬ್ರಾಂಚಸ್ ಜಾಸ್ತಿ ಆಗುತ್ತೆ ಹೂವು ಜಾಸ್ತಿ ಬರೋದಕ್ಕೆ ಸಹಾಯ ಮಾಡುತ್ತೆ ಇದನ್ನ ಎರಡು ಅಪ್ಲಿಕೇಶನ್ ಮಾಡ್ಬೋದು ಒಂದು ನಲವತ್ತನೇ ದಿವಸ ಒಂದ್ಸರಿ ಅಥವಾ ಅರವತ್ತನೇ ದಿವಸ ಒಂದ್ಸರಿ ಇದು ಡೇಸ್ ಮುಖ್ಯ ಅಲ್ಲ ಆ ಸ್ಟೇಜ್ ಮುಖ್ಯ ಬೆಳವಣಿಗೆ ಕುಂಠಿತ ಆಗಿದೆಯಾ ಆ ಸ್ಟೇಜ್ ನೋಡ್ಕೊಂಡು ನಾವು ಬಳಕೆ ಮಾಡ್ತಾ ಹೋಗ್ಬೇಕು ಅದೇ ರೀತಿ ಆ ತಮ್ಗೆಲ್ಲ ಗೊತ್ತಿರ್ಬೋದು ಬಂಧುಗಳೇ ಈ ಒಂದು ಮೆಣಸಿಕಾಯಿ ಆಗಿರ್ಬೋದು ಹಸಿ ಮೆಣಸಿಕಾಯಿ ಆಗಿರ್ಬೋದು ಕ್ಯಾಪ್ಸಿಕಮ್ ಆಗಿರ್ಬೋದು ಇವೆರಡು ಬೆಳೆಯಲ್ಲಿ ಸಮೇತ ಎಲ್ಲೆಲ್ಲಿ ಈಗ ನಮ್ಗೆ ಪಾಲಿ ಹೌಸ್ ಮತ್ತೆ ಬೇರೆ ಪಾಲಿ ಹೌಸ್ ಇಲ್ದೆ ಬೆಳಿತಾರಲ್ಲ ಈ ಪಾಲಿ ಹೌಸ್ ಇರ್ತಕ್ಕಂಥ ಕ್ಯಾಪ್ಸಿಕಮ್ ಅಲ್ಲಿ ನಾನು ಹೇಳ್ದಂಗೆ ಫೋಲಿಯರ್ ಸ್ಪ್ರೇಗಿಂತ ನಾವು ಡ್ರೆಂಚಿಂಗ್ ನಾವು ರೆಕಮೆಂಡ್ ಮಾಡ್ತೀವಿ ಎಕರೆಗೆ ಇಪ್ಪತ್ತೈದು ಗ್ರಾಮ್ನ ಅಥವಾ ಹನ್ನೆರಡು ಎಕರೆಗೆ ಹನ್ನೆರಡುವರೆ ನ ನೀವು ವಾಟರ್ ಸಾಲಿಬಲ್ ಜೊತೆಗೆ ಡ್ರೆಂಚಿಂಗ್ ಮಾಡೋದ್ರಿಂದ ನಮ್ಗೆ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಕಾಯಿ ಸೈಜ್ ಜಾಸ್ತಿ ಆಗುತ್ತೆ ಶೈನಿಂಗ್ ಜಾಸ್ತಿ ಆಗುತ್ತೆ ಅಂಡ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ ಈ ಮೆಣಸಿನಕಾಯಿಯಲ್ಲಿ ನಾವು ಬಳ್ಳಾರಿ ರಾಯಚೂರು ಆ ಭಾಗದಲ್ಲಿ ಈ ಮೆಣಸಿನಕಾಯಿ ಬೆಳೆಯಲ್ಲಿ ನಾವು ಪ್ರೋಜಿಪ್ ಬೀಜಿನ ಐದು ಗ್ರಾಮು ಒಂದು ಎಕರೆಗೆ ಬಳಕೆ ಮಾಡೋದ್ರಿಂದ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ರೆಂಬೆ ಕೊಂಬೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆಮೇಲೆ ಕ್ವಾಲಿಟಿ ಜಾಸ್ತಿ ಬರುತ್ತೆ ಅದೇ ರೀತಿ ಈಗ ಸೋಯಾಬೀನು ಈಗ ರೈಟ್ ಸ್ಟೇಜ್ ಅಲ್ಲಿ ಇದೆ ಸೋಯಾಬೀನು ಆಲ್ರೆಡಿ ಇಪ್ಪತ್ತು ಇಪ್ಪತ್ತೈದು ದಿವಸ ಆಗಿದೆ ಎಲ್ಲ ಸೋಯಿಂಗಲ್ ಆಗಿ ಈಗ ಒಂದು ಮೂವತ್ತನೇ ದಿವಸಕ್ಕೆ ನಮ್ಗೆ ಹೂವು ಎಲ್ಲ ಆಗ್ತಾ ಇರ್ತದೆ ಇಂತ ಸಮಯದಲ್ಲಿ ಒಂದು ಆ ಫ್ರೋಜಿ ಬೀಜಿನ ಒಂದು ಹನ್ನೆರಡೂವರೆ ಗ್ರಾಮು ಒಂದು ಎಕರೆಗೆ ನಾವು ಇದನ್ನ ಬಳಕೆ ಮಾಡೋದ್ರಿಂದ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆಮೇಲೆ ಹೂಗಳ ಸಂಖ್ಯೆ ಜಾಸ್ತಿ ಆದ್ಮೇಲೆ ಫ್ಲವರ್ ಡ್ರಾಪಿಂಗ್ ಆಗೋದ್ ಕಮ್ಮಿ ಆಗುತ್ತೆ ಆಮೇಲೆ ಪ್ರತಿಯೊಂದು ಕಾಯಲ್ಲೂ ಎರಡು ಮೂರು ನಾಲ್ಕು ಈ ತರದ ಬೀಜಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಗ್ರೈನ್ಸ್ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಸೈಜ್ ಜಾಸ್ತಿ ಬರುತ್ತೆ ಆಯಿಲ್ ಕಂಟೆಂಟ್ ಇನ್ಕ್ರೀಸ್ ಆಗುತ್ತೆ ತೂಕ ಹೆಚ್ಚಾಗುತ್ತೆ ಆಮೇಲೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಇದನ್ನ ಎರಡು ಸ್ಪ್ರೇ ನಾವು ಮಾಡ್ಬೇಕು ಒಂದು ಇಪ್ಪತ್ತು ದಿವ್ಸ ಗ್ಯಾಪ್ ಅಲ್ಲಿ ಎರಡು ಸ್ಪ್ರೇ ನಾವು ಬಳಕೆ ಮಾಡೋದ್ರಿಂದ ನಮ್ಗೆ ಒಂದು ಒಳ್ಳೆ ಇಳುವರಿ ಪಡೆಯೋದಕ್ಕೆ ಸಹಾಯ ಆಗುತ್ತೆ ಹಾಗೆ ಆಲೂಗಡ್ಡೆಯಲ್ಲಿ ಬಂಧುಗಳೇ ತಮ್ಮೆಲ್ಲರೂ ಗೊತ್ತಿರ್ಬೋದು ಆಲೂಗಡ್ಡೆಲಿ ನಾವು ಹೇಳ್ಬೇಕು ಅಂದ್ರೆ ಇಲ್ಲಿ ಸೂಲಿಬೆಲೆ ಆಗಿರ್ಬೋದು ಇನ್ನೊಂದು ಕಡೆಗೆ ಆಗಿರ್ಬೋದು ನಮ್ಮಲ್ಲೆಲ್ಲ ಎಲ್ಲಿ ಡ್ರಿಪ್ ಇರ್ತಕ್ಕಂಥ ಆಲೂಗಡ್ಡೆ ಇದೆಯಲ್ಲ ಅಲ್ಲಿ ಎಕರೆಗೆ ಇಪ್ಪತ್ತೈದು ಗ್ರಾಮು ಪ್ರೋಜಿ ಬೀಜಿ ಪ್ಲಸ್ ಒಂದ್ ಎರಡ್ ಮೂರ್ ಕೆಜಿ ವಾಟರ್ ಸಾಲಿಬಲ್ ನಲ್ವತ್ತನೇ ದಿವ್ಸದಲ್ಲಿ ನಾವು ಒಂದ್ ಒಂದು ಡ್ರೆಂಚಿಂಗ್ ಕೊಡ್ತೀವಿ ಆಮೇಲೆ ಎರಡನೇ ಡ್ರೆಂಚಿಂಗು ಅರವತ್ತು ಅರವತ್ತೈದನೇ ದಿವಸದಲ್ಲಿ ಎಕರೆಗೆ ಇಪ್ಪತ್ತೈದು ಗ್ರಾಮ್ ಪ್ರೋಜಿ ಬೀಜಿ ಪ್ಲಸ್ ವಾಟರ್ ಸಾಲಿಬಲ್ನ ಕಾಂಬಿನೇಷನ್ ಆಗಿ ಮಾಡ್ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಇಲ್ಲಿ ಗೆಡ್ಡೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಆಮೇಲೆ ಕಲರ್ ತುಂಬಾ ಚೆನ್ನಾಗಿ ಗೋಲ್ಡನ್ ಯೆಲ್ಲೋ ಕಲರ್ ಕಲರ್ ಬರುತ್ತೆ ಆಮೇಲೆ ಯೂನಿಫಾರ್ಮ್ ಇಟ್ಟಿರುತ್ತೆ ಗೆಡ್ಡೆಗಳೆಲ್ಲ ಆಮೇಲೆ ಇದನ್ನ ಜಾಸ್ತಿ ನೀವು ಮಾರ್ಕೆಟ್ ಗೆ ಚಿಪ್ಸ್ ಚಿಪ್ಸ್ಗೆ ಜಾಸ್ತಿ ಹೋಗುತ್ತೆ ಈ ಗೆಡ್ಡೆಗಳು ಎಸ್ಪೆಷಲಿ ನಿಮ್ಗೆ ಪೊಟ್ಯಾಟೊ ಚಿಪ್ಸ್ ಅಂತ ಏನ್ ಮಾರ್ತಾರಲ್ಲ ಮಾರ್ಕೆಟ್ ಅಲ್ಲಿ ಅದಕ್ಕೆ ಸಪ್ರೇಟ್ ಆಗಿ ಕೆಲವು ಮಂಡಿ ಇರ್ತದೆ ಅಲ್ಲಿಗೆ ಇದನ್ನ ಹೋಗ್ತಾರೆ ಮಾರ್ಕೆಟ್ ಅಲ್ಲಿ ನಮ್ಗೆಲ್ಲ ಗೊತ್ತಿರಬಹುದು ಒಂದು ಚೀಲ ಸಪೋಸ್ ಒಂದ್ ಸಾವಿರ ರೂಪಾಯಿ ಇತ್ತಂದ್ರೆ ಇದಕ್ಕೆ ಸಾವಿರದ ಮುನ್ನೂರು ರೂಪಾಯಿ ವರ್ಗು ಹೋಗುತ್ತೆ ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಇದಕ್ಕೆ ರೇಟ್ ಜಾಸ್ತಿ ಹೋಗುತ್ತೆ ಪ್ರೋಜಿ ಬೀಜ ಬಳಕೆ ಮಾಡಿರ್ತಕ್ಕಂಥ ಯಾಕಂದ್ರೆ ನಾನು ಸ್ವಂತ ಕಣ್ಣಿಂದ ನಾನು ನೋಡಿದ್ದೀನಿ ಇದರ್ತಿ ಎಷ್ಟು ಕ್ವಾಲಿಟಿ ಬರ್ತೈತೆ ಆಮೇಲೆ ನಿಮ್ ಬೀಜಿ ಬಳಕೆ ಮಾಡಿದ್ರೆ ಆಲೂಗೆಡ್ಡೆ ನಿಮ್ ಮಾರ್ಕೆಟ್ ಅಲ್ಲಿ ಎಲ್ಲಾರು ಇಟ್ಟರೆ ಕಾಣಿಸುತ್ತೆ ಹೋದ್ ಪುರುಜಿ ಬೀಜಿ ಯೂಸ್ ಮಾಡಿದಾರೆ ಅಂತ ಒಂದು ಕ್ವಾಲಿಟಿ ಇರುತ್ತೆ ಹಂಗೆ ಬಂಧುಗಳು ತಮ್ಮೆಲ್ಲರೂ ಗೊತ್ತಿರಬಹುದು ನಮ್ಮ ಒಂದು ಎಲ್ಲಿ ಎಲ್ಲಿ ಫ್ಲವರ್ಸ್ ನಾವು ಬೆಳಿತೀವಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಮೈಸೂರು ಅಂಡ್ ಉತ್ತರ ಕರ್ನಾಟಕದಲ್ಲಿ ಎಲ್ಲಾ ಕಡೆಗೂ ಯಾವುದೇ ರೀತಿಯಾದ ಒಂದು ಹೂಗಳಾಗಿರ್ಬೋದು ನಿಮ್ಗೆ ರೋಸ್ ಆಗಿರ್ಬೋದು ಕ್ರೈಜಾಂತಮ್ ಆಗಿರ್ಬೋದು ಮ್ಯಾರಿಗೋಲ್ಡ್ ಆಗಿರ್ಬೋದು ಯಾವುದೇ ರೀತಿಯಾದ ಹೂಗಳಾಗಿರ್ಲಿ ಈ ಎಲ್ಲಾ ಹೂಗಳಲ್ಲೂ ಸಮೇತ ನಾವು ಫೋಲಿಯರ್ ಸ್ಪ್ರೇನು ಕೊಡಬಹುದು ಡ್ರೆಂಚಿಂಗ್ ಕೊಡಬಹುದು ಫೋಲಿಯರ್ ಸ್ಪ್ರೇಗಾದ್ರೆ ಹನ್ನೆರಡುವರೆ ಗ್ರಾಮ್ ಒಂದ್ ಎಕರೆಗೆ ನಾವು ಹಾರ್ವೆಸ್ಟ್ ಮಾಡ್ತಾ ಇರೋ ಸ್ಟೇಜ್ ಅಲ್ಲಿ ಕೊಡೋದು ಇಪ್ಪತ್ತೈದು ಗ್ರಾಮು ಒಂದ್ ಎಕರೆಗೆ ಅಲಾಂಗ್ ವಿತ್ ವಾಟರ್ ಸಾಲಬಲ್ಲ ತ್ರೂ ಡ್ರೆಂಚಿಂಗ್ ಸಮೇತ ಕೊಡಬಹುದು ಫೋಲಿಯರ್ ಸ್ಪ್ರೇಗಾದ್ರೆ ಹನ್ನೆರಡುವರೆ ಗ್ರಾಮು ಡ್ರೆಂಚಿಂಗ್ ಆದ್ರೆ ಇಪ್ಪತ್ತೈದು ಗ್ರಾಮ್ ಒಂದ್ ಎಕರೆಗೆ ಅಲಾಂಗ್ ವಿತ್ ವಾಟರ್ ಸಲ್ಬಲ್ ಅಲ್ಲಿ ನಾವು ಇದನ್ನ ಮಾಡಬೇಕು ಇದನ್ನ ಪ್ರತಿ ಒಂದು ಇಪ್ಪತ್ತರಿಂದ ಮೂವತ್ತು ದಿವಸ ಅಂತರದಲ್ಲಿ ನಾವು ಬಳಕೆ ಮಾಡೋದ್ರಿಂದ ಒಂದು ಹೂವಿನ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಇನ್ನೊಂದ್ ಏನಂದ್ರೆ ಫ್ಲವರ್ಸ್ ಅಲ್ಲಿ ಪ್ರೋಜಿ ಬೀಜ ಯೂಸ್ ಮಾಡೋದ್ರಿಂದ ಎಸ್ಪೆಷಲಿ ರೋಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಗುಚ್ ಗುಚ್ ಗುಚ್ಚು ಫ್ಲವರ್ ಹೂವು ಬರ್ತಾ ಇರ್ತದೆ ಆ ಗುಚ್ ಗುಚ್ಚು ಹೂಗಳು ತಗೊಂಡೋದ್ರೆ ಏನಾಗುತ್ತೆ ಅಂದ್ರೆ ಸೈಜ್ ಚಿಕ್ಕದಿರ್ತದೆ ಕ್ವಾಲಿಟಿ ಕಮ್ಮಿ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅದೇ ಪ್ರೋಜಿ ಬೀಜನ ಜಾಸ್ತಿ ಬಳಕೆ ಮಾಡೋದ್ರಿಂದ ಇಪ್ಪತ್ತು ಮೂವತ್ತು ದಿವಸಕ್ಕೆ ಬಳಕೆ ಮಾಡೋದ್ರಿಂದ ಇದು ಲೆಂತ್ ಜಾಸ್ತಿ ಸ್ಟಾಕ್ ಲೆಂತ್ ಅಂತ ನಾವು ಕರಿತೀವಿ ಅದ್ರ ಲೆಂತ್ ಜಾಸ್ತಿ ಬರುತ್ತೆ ಆಮೇಲೆ ಕ್ವಾಲಿಟಿ ಫ್ಲವರ್ಸ್ ಸೈಜ್ ಜಾಸ್ತಿ ಆಗುತ್ತೆ ಆಮೇಲೆ ಒಳ್ಳೆ ಶೈನಿಂಗ್ ಬರುತ್ತೆ ಈಗ ಒಂದು ಗುಚ್ಚಲ್ಲಿ ಇಪ್ಪತ್ತೈದು ಮೂವತ್ತ್ ಹೂ ಬರ್ತವೆ ನಾರ್ಮಲಿ ನಾರ್ಮಲ್ ಪ್ರೋಜಿ ಬೀಜ ಬಳಕೆ ಮಾಡಿಲ್ಲ ಅಂದ್ರೆ ಅದೇ ಪ್ರೋಜಿ ಬೀಜ ಬಳಕೆ ಮಾಡೋದ್ರಿಂದ ಒಂದು ಹನ್ನೆರಡರಿಂದ ಹದಿನೈದು ಹೂಗಳು ಮಾತ್ರ ಬರುತ್ತೆ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥದ್ದು ಆ ಅದು ಅದು ಸ್ಟಾಕ್ ಉದ್ದ ಇರತಕ್ಕಂಥ ಕಡ್ಡಿ ಉದ್ದ ಇರ್ತಕ್ಕಂಥದ್ದು ಆಮೇಲೆ ಒಳ್ಳೆ ಶೈನಿಂಗು ಒಳ್ಳೆ ಸೈಜು ವೆಯ್ಟ್ ಇರ್ತಕ್ಕಂಥ ಒಂದು ಫ್ಲವರ್ಸ್ ಬರ್ತಾ ಇರುತ್ತೆ ನಮ್ಮೆಲ್ಲ ರೈತ ಬಂದವರು ನನ್ ಪ್ರೋಜಿ ಬೀಜ ಬಳಕೆ ಮಾಡೋದ್ರಿಂದ ನನ್ಗೆ ಒಳ್ಳೆ ಕ್ವಾಲಿಟಿ ಹೂ ಬರುತ್ತೆ ಕಡ್ಡಿ ಉದ್ದ ಬರುತ್ತೆ ಚೆನ್ನಾಗಿ ಬರುತ್ತೆ ನಂಗೆ ಒಳ್ಳೆ ರೇಟ್ ಸಿಗುತ್ತೆ ಹೇಳ್ಬಿಟ್ಟು ಅವರೆಲ್ಲ ಫೀಡ್ಬ್ಯಾಕ್ ಕೊಡ್ತಾ ಇದ್ರು ಬಂಧುಗಳು ಅದೇ ರೀತಿ ಆ ನಮ್ ಗೊತ್ತಿರ್ಬೋದು ಈ ಒಂದು ಆನಿಯನ್ ಬೆಳೆ ಎಲ್ಲಾಗಿರೋ ಈಗೆಲ್ಲ ಗದಗ್ ಚಿತ್ರದುರ್ಗ ಆ ಬಿಜಾಪುರ ಇಲ್ಲೆಲ್ಲಾ ನಮ್ಮ ಈರುಳ್ಳಿ ಮತ್ತೆ ಈ ಒಂದು ಬೆಳ್ಳುಳ್ಳಿನ ಬೆಳೀತಾ ಇರ್ತೀವಿ ಇಂಥ ಜಾಗದಲ್ಲಿ ಸಮೇತ ನಾವು ಪ್ರೋಜಿ ಬೀಜಿನ ಹನ್ನೆರಡುವರೆ ಗ್ರಾಮ್ನ ನಾವೇನು ಗೊಬ್ಬರ ಇರ್ತಲ್ಲ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ನಾವು ಇದನ್ನ ಸ್ಪ್ರೆಡ್ ಮಾಡಿದ್ರೆ ಸಾಕು ಉಗ್ಗಿದ್ರೆ ಸಾಕು ಆ ಭೂಮಿಯಿಂದ ಹೀರ್ಕೊಂಡು ಇದಾಗುತ್ತೆ ಇಲ್ಲ ನಾನು ಕೆಮಿಕಲ್ ಸ್ಪ್ರೇ ಮಾಡ್ತೀನಿ ಅದ್ರ ಜೊತೆ ಕಾಂಬಿನೇಷನ್ ಹೋಗ್ತೀನಿ ಅಂದ್ರೆ ಸಮೇತ ಹನ್ನೆರಡು ಆರು ಗ್ರಾಮ್ ಒಂದು ಎಕರೆಗೆ ಆ ಏನು ಒಂದು ಐವತ್ತು ಅರವತ್ತು ದಿವಸ ಬಲ್ ಫಾರ್ಮೇಶನ್ ಸ್ಟೇಜ್ ಇರ್ತದಲ್ಲ ಆ ಬಲ್ ಫಾರ್ಮೇಷನ್ ಸ್ಟೇಜ್ ಅಲ್ಲಿ ಕೊಡೋದ್ರಿಂದ ಸೈಜ್ ಜಾಸ್ತಿ ಬರುತ್ತೆ ಕ್ವಾಲಿಟಿ ಬರುತ್ತೆ ಬಂಧುಗಳ ಅದೇ ರೀತಿ ನಮ್ಮ ಒಂದು ಶುಂಠಿ ಮತ್ತೆ ಅರ್ಶಿಣದಲ್ಲಿ ಶುಂಠಿಯಲ್ಲಿ ಸಮೇತ ನಾವು ಆ ಸುಮಾರು ಆಗಸ್ಟ್ ಅಥವಾ ಸೆಪ್ಟೆಂಬರ್ ಸಮಯದಲ್ಲಿ ಏನ್ ನಮಗೆ ಏನು ಹೂಕಂದುಗಳು ಬಂದೋಗಿರ್ತಲ್ಲ ಕಂದುಗಳು ಬಂದು ಹೋದ್ಮೇಲೆ ಇದೊಂದು ಎಕರೆಗೆ ಇಪ್ಪತ್ತೈದು ಗ್ರಾಮ್ನ ಮತ್ತೆ ಅಲಂಘತ್ ವಾಟರ್ ಸ್ಯಾಲ್ಬಲ್ ಫರ್ಟಿಲೈಸರ್ ಜೊತೆಗೆ ನಾವು ಡ್ರೆಂಚಿಂಗ್ ಮಾಡೋದ್ರಿಂದ ಈ ಒಂದು ಒಳಗ ಭೂಮಿ ಒಳಗಡೆಗೆ ಈ ಒಂದು ಶುಂಠಿ ಜಾಸ್ತಿ ಮರಿ ಒಡೆಯುತ್ತೆ ಒಳಗಡೆಗೆ ಮರಿ ಒಡೆಯುತ್ತೆ ಆಮೇಲೆ ಜಾಸ್ತಿ ಅಹ್ ಕಂದು ಜಾಸ್ತಿ ಆಗುತ್ತೆ ಕೈ ಕೈ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ನಾವೇನು ಕೈ ಅಂತ ಹೇಳ್ತೀವಲ್ಲ ಶುಂಠಿ ಕೈ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಲ್ಲ ಈ ಕೈ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಮರಿಗಳ ಮೇಲೆ ಬೆಳಿತಾವ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದು ಒಂದು ಸ್ಟೇಜ್ ಆಮೇಲೆ ನಾವ್ ಇನ್ನೇನು ಸೆಪ್ಟೆಂಬರ್ ಅಕ್ಟೋಬರ್ ಆದ್ಮೇಲೆ ಲಾಸ್ಟ್ಗೆಲ್ಲ ನಾವು ಗೊಬ್ಬರ ಹಾಕಿ ಮಣ್ಣು ಮುಚ್ಚಿವಲ್ಲ ಅಂತ ಸಮಯದಲ್ಲಿ ಸಮೇತ ಇದನ್ನ ಎಕರೆಗೆ ಇಪ್ಪತ್ತೈದು ಗ್ರಾಮ ಅಲ್ಲಿ ಪೊಟ್ಯಾಶು ನಾವೇನ್ ವೈಟ್ ಪೊಟ್ಯಾಶ್ ಯೂಸ್ ಮಾಡ್ತೀವೋ ಅದ್ರ ಜೊತೆ ಕಾಂಬಿನೇಷನ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಹಾಕಿ ಅಪ್ಲೈ ಮಾಡಿಬಿಟ್ಟು ಸಾಯಿಲ್ ಡ್ರಿಂಚಿಂಗ್ ಮಾಡಿ ನಾವು ಮಣ್ಣು ಮುಚ್ಚೋದ್ರಿಂದ ಏನಾಗುತ್ತೆ ಅಂದ್ರೆ ಒಳಗಡೆಗೆನೆ ಶುಂಠಿ ಬೆಳಿತಾಕ್ತ ಒಳ್ಳೆ ಶೈನಿಂಗ್ ಇರತಕ್ಕಂತ ಶುಂಠಿ ಬತ್ತಾ ಇರುತ್ತೆ ಅದೇ ರೀತಿ ನಾವು ಪೋಮ ಅಲ್ಲಿ ಬಂದು ತಮ್ಗೆಲ್ಲ ಗೊತ್ತಿರಬಹುದು ಈ ಒಂದು ಏನು ಈ ಲೆಮನ್ ಸೈಜ್ ಅಂತ ನಾವು ಕರಿತೀವಲ್ಲ ಆ ಸ್ಟೇಜ್ ಗೆ ಎಕರೆಗೆ ಇಪ್ಪತ್ತೈದು ಗ್ರಾಮ್ ಅಲಾಂಗ್ ವಿತ್ ವಾಟರ್ ಸಾಲಿಬಲ್ ನಾವು ಇದು ಡ್ರೆಂಚಿಂಗ್ ಕೊಡಬೇಕು ನಾನ್ ರೆಕಮೆಂಡ್ ಮಾಡೋದು ಡ್ರೆಂಚಿಂಗ್ ರೆಕಮೆಂಡ್ ಮಾಡ್ತಾ ಇದರಲ್ಲಿ ಇವನ್ ಫೋಲಿಯರ್ ಸ್ಪ್ರೇನು ಮಾಡ್ಬೋದು ನೀವು ಬಟ್ ಏನಂದ್ರೆ ನಾವು ಡ್ರೆಂಚಿಂಗ್ ರೆಕಮೆಂಡ್ ಮಾಡ್ತೀವಿ ಇಪ್ಪತ್ತೈದು ಗ್ರಾಮ್ ಒಂದ್ ಎಕರೆಗೆ ಏನ್ ಲೆಮನ್ ಸೈಜ್ ಇದ್ದಂಗ್ ಒಂದು 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 ಒಂದ್ ಸಾರಿ ಆಮೇಲೆ ಒಂದು ಹಣ್ಣಿನ ಗಾತ್ರ ಆದ್ಮೇಲೆ ಒಂದೂವರೆ ತಿಂಗಳ ಆದ್ಮೇಲೆ ಇಪ್ಪತ್ತೈದು ಗ್ರಾಮು ಅಲಾಂಗ್ ವಾಟರ್ ಸಾಲಬಲ್ ಅಲ್ಲಿ ಇನ್ನೊಂದು ಡ್ರೆಂಚಿಂಗ್ ಕೊಡಿ ಆಮೇಲೆ ಇನ್ನೊಂದು ತಿಂಗಳಿದೆ ಹಾರ್ವೆಸ್ಟ್ ಮಾಡೋದಕ್ಕೆ ಅನ್ಬೇಕಾದ್ರೆ ಎಸ್ ಓ ಪಿ ಜೊತೆಗೆ ಇದು ಇಪ್ಪತ್ತೈದು ಗ್ರಾಮ ಡ್ರೆಂಚಿಂಗ್ ಮಾಡೋದ್ರಿಂದ ನಮ್ಗೆ ಒಳ್ಳೆ ಕ್ವಾಲಿಟಿ ಬರ್ತದೆ ಶೈನಿಂಗ್ ಇರ್ತಕ್ಕಂಥ ಯೂನಿಫಾರ್ಮ್ ಸೈಜ್ ಇರ್ತಕ್ಕಂಥ ಒಂದು ಏನ್ ಬೆಳೆನ ನಾವು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಅದೇ ರೀತಿಯಾದ ಬದ್ನೆಕಾಯಲ್ಲಿ ಸಮೇತ ನಾವು ಬದ್ನೆಕಾಯಿ ಹಾರ್ವೆಸ್ಟ್ ಮಾಡ್ತೀವಲ್ಲ ಹಾರ್ವೆಸ್ಟ್ ಮಾಡಿ ಎರಡು ಮೂರು ಹಾರ್ವೆಸ್ಟ್ ಆದ್ಮೇಲೆ ಪ್ರತಿ ಒಂದು ಹಾರ್ವೆಸ್ಟ್ ಸಮೇತ ಪ್ರತಿ ಒಂದು ಹಾರ್ವೆಸ್ಟ್ ಆದ್ಮೇಲೆನೆ ಎಲ್ಲ ನಾವೆಲ್ಲ ಕಾಯಿ ಎಲ್ಲ ಹರಿತೀವಲ್ಲ ಆದ್ಮೇಲೆ ರೋಜಿ ಬೀಜಿ ಹನ್ನೆರಡುವರೆ ಗ್ರಾಮು ಒಂದ್ ಒಂದ್ ಕೆಜಿ ಅಥವಾ ಎರಡು ಕೆಜಿ ವಾಟರ್ ಸಾಲಿಬಲ್ ನ ಪ್ರತಿ ಸಾರಿಗೂ ನೀವು ಕಾಯಿ ಹರ್ದದ್ ದಿವಸ ನೆಕ್ಸ್ಟ್ ಡೇಗೆ ಇದನ್ನ ನೀವು ಸ್ಪ್ರೇ ಮಾಡೋದ್ರಿಂದ ಮತ್ತೆ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಕಾಯಿ ಒಳ್ಳೆ ಸೈಜ್ ಬರುತ್ತೆ ಶೈನಿಂಗ್ ಬರುತ್ತೆ ಯೂನಿಫಾರ್ಮ್ ಸೈಜ್ ಬರೋದಕ್ಕೆ ನಿಮ್ಗೆ ಸಹಾಯ ಆಗುತ್ತೆ ಪ್ರತಿ ಸಾರಿ ನೀವು ಕಾಯಿ ಹರ್ದಂಗೆಲ್ಲ ನೀವು ನಾವು ಬಳಕೆ ಮಾಡ್ಬೋದು ಇಲ್ಲ ನಾನು ಒಂದು ಇಪ್ಪತ್ತು ಒಂದ್ಸರಿ ನಾನು ಬಳಕೆ ಮಾಡ್ತೇನೆ ಅಂದ್ರೆ ದಿವಸಕ್ಕೆ ಒಂದ್ಸರಿ ಸಮೇತ ನಾವು ಬಳಕೆ ಮಾಡ್ಬೋದು ಅದೇ ರೀತಿಯಾಗಿ ಕ್ಯಾಬೇಜು ಮತ್ತೆ ಹೂ ಹೂಕೋಸುಗಳಲ್ಲಿ ಸಮೇತ ಒಂದ್ ಒಳ್ಳೆ ಗೆಡ್ಡೆ ಸೈಜ್ ಬರೋದೇ ಸೈಜ್ ಅನ್ನೋದ್ಕಿಂತ ಒಂದ್ ಒಳ್ಳೆ ಕ್ವಾಲಿಟಿ ಬರೋದಕ್ಕೆ ಶೈನಿಂಗ್ ಬರೋದಕ್ಕೆ ನಾವು ಈ ಪ್ರಾಡಕ್ಟ್ ಅನ್ನ ಪ್ರೋಜಿ ಬೀಜನ ನಾವು ಬಳಕೆ ಮಾಡಬಹುದು ಆ ಇದು ಐದರಿಂದ ಹನ್ನೆರಡುವರೆ ಗ್ರಾಮ್ ಅನ್ನ ಪ್ರೋಜಿ ಬೀಜಿನ ನಾವು ಈ ಒಂದೇನು ಟ್ವೆಂಟಿ ಪರ್ಸೆಂಟ್ ಸೈಜ್ ಇದ್ದಾಗ ಒಂದ್ಸರಿ ಆಮೇಲೆ ಒಂದು ಐವತ್ತು ಪರ್ಸೆಂಟ್ ಸೈಜ್ ಇದ್ದಾಗ ಇನ್ನೊಂದ್ಸರಿ ಎರಡು ಸರಿ ನಾವು ಬಳಕೆ ಮಾಡೋದ್ರಿಂದ ಏನಾಗ್ತಂದ್ರೆ ಈ ಹೆಡ್ ಕ್ವಾಲಿಟಿ ಬರುತ್ತೆ ಶೈನಿಂಗ್ ಬರುತ್ತೆ ಅಂಡ್ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಈ ಒಂದು ಪ್ರೋಜಿ ಬೀಜಿ ಯಾವ್ಯಾವ ಬೆಳೆಗೆ ಅಂತ ಬಿಟ್ಟು ನಾನೇನು ಹೇಳ್ಕೊಂಡು ಇದನ್ನ ಜಸ್ಟ್ ಶೆಡ್ಯೂಲ್ ಇದೆ ಟೊಮೆಟೊದಲ್ಲಿ ಇಪ್ಪತ್ತೈದು ಗ್ರಾಮು ಆ ಓನ್ಲಿ ಡ್ರೆಂಚಿಂಗ್ ನಾವು ರೆಕಮೆಂಡ್ ಮಾಡ್ತೀವಿ ಪ್ರತಿ ಒಂದು ಇಪ್ಪತ್ತೈದರಿಂದ ಮೂವತ್ತು ದಿವಸ ಅಂತರದಲ್ಲಿ ಫ್ಲವರ್ಸ್ ಅಲ್ಲಿ ಸಮೇತ ಹನ್ನೆರಡು ಗ್ರಾಮ್ ಫೋಲಿಯರ್ ಸ್ಪ್ರೇ ಮಾಡಬಹುದು ಅಥವಾ ಇಪ್ಪತ್ತೈದು ಗ್ರಾಮು ಒಂದ್ ಎಕರೆಗೆ ಡ್ರೆಂಚಿಂಗ್ ರೆಕಮೆಂಡ್ ಮಾಡ್ಬೋದು ಚಿಲ್ಲಿ ಅಥವಾ ಕ್ಯಾಪ್ಸಿಕಮ್ ಅಲ್ಲಿ ಡ್ರೆಂಚಿಂಗ್ ಆದ್ರೆ ಹನ್ನೆರಡು ಊರು ಗ್ರಾಮು ಸ್ಪ್ರೇ ಆದ್ರೆ ಐದು ಗ್ರಾಮು ನಾವು ಇದನ್ನ ರೆಕಮೆಂಡ್ ಮಾಡ್ತಾ ಇದ್ವಿ ಹತ್ತಿಯಲ್ಲಿ ಸಮೇತ ಹನ್ನೆರಡು ಗ್ರಾಮ್ ಪ್ರೋಜಿ ಬೀಜಿ ವೆಜಿಟೇಬಲ್ ಗ್ರೋತ್ ಮತ್ತು ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಇದನ್ನು ಬಳಕೆ ಮಾಡಬೇಕು ತರಕಾರಿಗಳಲ್ಲಿ ಯಾವುದೇ ರೀತಿಯ ತರಕಾರಿ ಆಗಿರ್ಲಿ ಹನ್ನೆರಡುವರೆ ಗ್ರಾಮ್ ಪುರುಜಿ ಬೀಸಿ ಫೋಲಿಯೋ ಅಲ್ಲಿ ಹೋಗ್ಬೋದು ಡ್ರೆಂಚಿಂಗ್ ಆದ್ರೆ ಇಪ್ಪತ್ತೈದು ಗ್ರಾಮ್ ಅಲಾಂಗ್ ವಿತ್ ವಾಟರ್ ಸಲಬಲ್ ಇದನ್ನ ನಾವು ಕಾಯಿ ಒಂದು ಎರಡು ಕಾಯಿ ಹಾರ್ವೆಸ್ಟ್ ಆದ್ಮೇಲೆ ಇದನ್ನು ಬಳಕೆ ಮಾಡಬೇಕು ಅದೇ ರೀತಿಯಾಗಿ ಹಾರ್ಟಿಕಲ್ಚರ್ ಬೆಳೆಗಳಲ್ಲಿ ಬನಾನಾ ಗ್ರೇಪ್ಸ್ ಉಪಮಗ್ನಡು ಪಪ್ಪಾಯ ಇಲ್ಲೆಲ್ಲದರಲ್ಲಿ ಸಮೇತ ನಾವು ಇದನ್ನ ಬಳಕೆ ಮಾಡ್ತಾ ಇದೀವಿ ಆಲ್ರೆಡಿ ಈ ಬನಾನದಲ್ಲಾದ್ರೆ ಹನ್ನೆರಡುವರೆ ಗ್ರಾಮು ನಿಮ್ಗೆ ಈ ಕ ಏನು ಕಂದು ಈಚೆ ಕಡಿತೈತಲ್ಲ ಅವಾಗ ಒಂದ್ಸರಿ ಕೊಡ್ಬೇಕು ಆಮೇಲೆ ಡೆವಲಪ್ಮೆಂಟ್ ಸ್ಟೇಜ್ ಒಂದ್ಸರಿ ಕೊಡ್ಬೇಕು ಮೆಚುರಿಟಿ ಇನ್ನೊಂದು ತಿಂಗ್ಳು ಹಾರ್ವೆಸ್ಟ್ ಅನ್ನೋ ಸಮಯದಲ್ಲಿ ಮೂರ್ ಸರಿ ಕೊಡ್ಬೇಕಾಗುತ್ತೆ ಇದನ್ನ ಹನ್ನೆರಡುವರೆ ಗ್ರಾಮು ಇದ್ರ ಜೊತೆಗೆ ಒಂದ್ ಕೆಜಿ ಎರಡು ಕೆಜಿ ವಾಟರ್ ಸಾಲಿಬಲ್ ನ ಇದ್ ಮಾಡ್ಕೊಂಡು ನಾವು ಗೊನೆ ಮೇಲೆ ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ ಅದೇ ರೀತಿಯಾಗಿ ದ್ರಾಕ್ಷಿಯಲ್ಲಿ ನಮ್ಗೆ ಅದು ಶೆಡ್ಯೂಲ್ ಇದೆ ಆ ದ್ರಾಕ್ಷಿ ಶೆಡ್ಯೂಲ್ ಪ್ರಕಾರ ಹೋಗ್ಬೇಕು ಬಟ್ ಇದು ಪ್ರೋಜಿ ಬೀಜಿನ ನಾವು ಅರವತ್ತನೇ ಅರವತ್ತನೈದು ಪ್ರೂನಿಂಗ್ ಆಗಿ ಅರವತ್ತನೇ ದಿವ್ಸಕ್ಕೆ ಇಪ್ಪತ್ತೈದು ಗ್ರಾಮು ಪ್ಲಸ್ ಅಲಾಂಗ್ ವಿತ್ ವಾಟರ್ ಸಾಲಿಬಲ್ ಜೊತೆಗೆ ನಾವು ಕಾಂಬಿನೇಷನ್ ಅಲ್ಲಿ ಹೋಗ್ತೀವಿ ಒಂದ್ ರೌಂಡ್ ಪ್ಲಸ್ ಎಂಬತ್ತು ದಿವಸ ಆದ್ಮೇಲೆ ಇನ್ನೊಂದ್ ರೌಂಡ್ ಸಾಯಿಲ್ ಟ್ರೆಂಚಿಂಗ್ ಇಪ್ಪತ್ತೈದು ಗ್ರಾಮ್ ಒಂದ್ ಎಕರೆಗೆ ಟ್ರೆಂಚಿಂಗ್ ಮಾಡೋದ್ರಿಂದ ನಮ್ಗೆ ಒಂದು ಶುಗರ್ ತುಂಬಿಕೊಳ್ಳೋದಕ್ಕಾಗಿರ್ಲಿ ಮತ್ತೆ ಕ್ವಾಲಿಟಿ ಬರದಕ್ಕೆ ಕ್ರಂಚಿನೆಸ್ ಬರೋದಕ್ಕೆ ಸಹಾಯ ಆಗುತ್ತೆ ಅದೇ ರೀತಿ ಪ್ರೊಮೊ ಗ್ರೇಡ್ ನಾನು ಹಾಗೆ ಹೇಳಿದೆ ಇಪ್ಪತ್ತೈದು ಗ್ರಾಮ್ ಒಂದ್ ಎಕರೆಗೆ ಲೆಮನ್ ಸೈಜ್ ಒಂದ್ಸರಿ ಆಮೇಲೆ ಒಂದು ಕಿತ್ತಳೆಣ್ಣಿನ ಗಾತ್ರದಲ್ಲಿ ಇನ್ನೊಂದ್ಸರಿ ಒಂದ್ ಇಪ್ಪತ್ ಮೂವತ್ತು ದಿವಸ ಗ್ಯಾಪ್ ಅಲ್ಲಿ ಒಂದು ಮೂರು ರೌಂಡ್ ಅನ್ನು ನಾವು ಹೋಗೋದ್ರಿಂದ ನಮ್ಗೆ ಒಳ್ಳೆ ಒಂದು ಕ್ವಾಲಿಟಿ ಫ್ರೂಟ್ಸ್ ಬರೋದಕ್ಕೆ ಸಹಾಯ ಆಗುತ್ತೆ ಪಪ್ಪಾಯದಲ್ಲಿ ಸಮೇತ ಒಂದು ಸೈಜು ಎಲ್ಲ ಡೆವಲಪ್ ಆಗಿ ಅವಾಗ ಒಂದ್ಸರಿ ಮತ್ತೆ ಆರು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಇದ್ದಾಗ ಇನ್ನೊಂದ್ಸರಿ ಎರಡು ಸರಿ ಡ್ರೆಂಚಿಂಗ್ ಅಲ್ಲಿ ಹೋಗಿ ನಾವು ಇಪ್ಪತ್ತೈದು ಗ್ರಾಮ್ ರೆಕಮೆಂಡ್ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಟೂಬರ್ ಕ್ರಾಪ್ಸ್ ಅಂತ ನಾವು ಏನು ಕರಿತೀವಲ್ಲ ಆಲೂಗಡ್ಡೆ ಮತ್ತೆ ಶುಂಠಿಯಲ್ಲಿ ಇಪ್ಪತ್ತೈದು ಗ್ರಾಮ್ ಆ ಪ್ರೋಜಿ ಬೀಸಿ ಅನ್ನ ನಾನು ನಲ್ವತ್ತು ದಿವಸಕ್ಕೆ ಮತ್ತೆ ಅರ್ವತ್ ದಿವ್ಸಕ್ಕೆ ಏನು ಹೇಳಿದ್ನಲ್ಲ ಆ ಟೈಮಲ್ಲಿ ಡ್ರೆಂಚಿಂಗ್ ಮಾಡಿಸ್ಬೇಕು ಆಮೇಲೆ ಶುಂಠಿಯಲ್ಲಿ ಏನಿದೆಯಲ್ಲ ಇಪ್ಪತ್ತೈದು ಗ್ರಾಮ್ನ ನಾವು ಆಗಸ್ಟ್ ಅಲ್ಲಿ ಒಂದ್ಸರಿ ಮತ್ತೆ ಅಕ್ಟೋಬರ್ ಅಲ್ಲಿ ಒಂದ್ಸರಿ ಎರಡು ಸರಿ ನಾನು ನಾವು ಬಳಕೆ ಮಾಡಬೇಕು ಡ್ರೆಂಚಿಂಗ್ ಮಾಡಿಸ್ಬೇಕು ಸೊ ಈಗ ಒಂದು ಈ ಒಂದು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದೀವಿ ಆ ಇಲ್ಲಿ ನನ್ನ ಹೆಸರು ಇದೆ ಅಂತ ಹೇಳಿ ನನ್ನ ನಂಬರ್ ಇದೆ ನೈನ್ ಸಿಕ್ಸ್ ಟೂ ಜೀರೋ ಫೋರ್ ಫೈವ್ ಜೀರೋ ಟೂ ಡಬಲ್ ಸಿಕ್ಸ್ ಇದು ಇದು ನಮ್ದು ಇನ್ನೂ ಒಂದು ಹೆಚ್ಚಿನ ಒಂದು ಇನ್ಫರ್ಮೇಶನ್ ಬೇಕಾದಾಗ ನಮ್ದು ವೆಬ್ಸೈಟ್ ವಿಸಿಟ್ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸುಮಿಟಮ್ಮ ಡಾಟ್ ಕಾಮ್ ಅಂತ ಹೇಳಿ ಆಮೇಲೆ ನಮ್ದೇ ಒಂದು ಯು ಸುಮಿಟಮ್ಮದು ಯೂಟ್ಯೂಬ್ ಚಾನಲ್ ಇದೆ ಫಾರ್ಮಿಂಗ್ ಟ್ಯೂಬ್ ಅಂತೇಳಿ ದಯವಿಟ್ಟು ಎಲ್ಲರೂ ಅದನ್ನ ಬೆಲ್ ನ ಪ್ರೆಸ್ ಮಾಡಿ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ರೀತಿಯಾದ ಸುಮಿಟಮ ಪ್ರಾಡಕ್ಟ್ಸ್ ಇರ್ತಕ್ಕಂಥ ಎಲ್ಲಾ ತರಹದ ಒಂದು ನೋಟಿಫಿಕೇಶನ್ ನಿಮ್ಗೆಲ್ಲ ಬರುತ್ತೆ ಈ ಒಂದು ಈ ಒಂದು ಕಾರ್ಯಕ್ರಮ ಏನಿದೆಯಲ್ಲ ಬಂಧುಗಳೇ ಈ ಒಂದು ಏನ್ ನಾವು ಕಾರ್ಯಕ್ರಮ ಅಂಬ್ಕೊಂಡಿದ್ವಲ್ಲ ಈ ಒಂದು ಆ ಜೈವಿಕ ಉತ್ಪನ್ನಗಳು ಸುಸ್ಥಿರ ಕೃಷಿಯ ಭವಿಷ್ಯಕ್ಕಾಗಿ ಅಂತ ಏನು ಅಂದ್ಕೊಂಡಿದ್ವಲ್ಲ ಈ ಒಂದು ಕಾರ್ಯಕ್ರಮನ ಇಷ್ಟೊತ್ತು ಆ ಏನೋ ಇಲ್ಲಿ ಪಾರ್ಟಿಸಿಪೇಟ್ ಆಗಿ ಕೇಳಿರ್ತಕ್ಕಂಥ ಎಲ್ಲ ನಮ್ಮ ವರ್ತಕ ಬಂಧುಗಳಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ನಾಗೆ ತಮ್ಮೆಲ್ಲರ ಒಂದು ಸಹಕಾರವನ್ನು ಕೇಳ್ತಾ ಇದ್ರಿ ಈ ಒಂದು ಈ ಜೈವಿಕ ಉತ್ಪನ್ನಗಳಂತ ಏನ್ ಸುಮಿಟುಮ್ಮದಲ್ಲಿ ಏನಿದೆಯಲ್ಲ ಇದೆಯಲ್ಲ ಈ ಒಂದು ಮಾಲಿಕ್ಯೂಲ್ಸ್ ತುಂಬಾ ಉತ್ಕೃಷ್ಟವಾದ ಒಂದು ಕ್ವಾಲಿಟಿಯಲ್ಲಿ ಹೊಂದಿದಾವೆ ಇದನ್ನು ನೀವು ಯಾವುದೇ ರೀತಿಯಾದ ಬೇರೆ ಒಂದು ಉತ್ಪನ್ನಗಳಿಗೆ ನಾವು ಕಂಪೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ಕ್ವಾಲಿಟಿ ಇದೆ ಅಂಡ್ ಇದ್ರ ರಿಸಲ್ಟ್ಸ್ ತುಂಬಾ ಚೆನ್ನಾಗಿದೆ ಆಮೇಲೆ ಇದ್ರ ಹೈ ಕ್ವಾಲಿಟಿ ಸೋರ್ಸ್ ಇಂದ ನಾವು ಅಮೆರಿಕದಿಂದ ನಾವು ಇಂಪೋರ್ಟ್ ಮಾಡ್ತಾ ಇದ್ವಿ ಅಂಡ್ ಇದಕ್ಕೇನಿದೆಯಲ್ಲ ಈ ಟಾರ್ಗೆಟ್ ಗೆ ಏನಿದೆಯಲ್ಲ ನೀಟ ಕೆಲಸ ಮಾಡುತ್ತೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇಲ್ಲ ನೋ ರೆಸಿಡಿಯಲ್ ಎಫೆಕ್ಟ್ ಆಮೇಲೆ ನಮ್ಮ ಒಂದು ಮುಂದಿನ ಪೀಳಿಗೆಗಾಗಿ ನಾವೇನಾದ್ರೂ ಒಂದು ಸಹಾಯ ಮಾಡಬೇಕು ಅನ್ನಂಗಿದ್ರೆ ಈ ಒಂದು ಉತ್ಪನ್ನಗಳನ್ನ ಪ್ರೋತ್ಸಾಹಿಸಿ ಇದನ್ನ ಇನ್ನೂ ಹೆಚ್ಚಿನ ರೀತಿಯಾಗಿ ಬಳಕೆ ಮಾಡೋದಕ್ಕೆ ನಮ್ಮ ರೈತ ಬಂದವರಿಗೆ ಎಲ್ಲಾರ್ಗು ಈ ಒಂದು ತಿಳುವಳಿಕೆ ಕೊಡ್ತಾ ಈ ಒಂದು ಉತ್ಪನ್ನಗಳಿಗೆ ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ